ಆತ್ಮೀಯ ಶಿಕ್ಷಕ ಬಂಧುಗಳೇ ಮತ್ತು ಸ್ಪರ್ಧಾರ್ಥಿಗಳೇ ಸಿ ಇ ಟಿ ಮತ್ತು ಟಿ ಇ ಟಿ ಪರೀಕ್ಷೆಗೆ ಉಪಯುಕ್ತವಾದಂಥ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೆ ಈ ಅವಧಿನಲ್ಲೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನದ ಅತಿ ಮುಖ್ಯವಾದಂಥ ಅಧ್ಯಯನವಾದಂಥ ಬೆಳವಣಿಗೆ ಮತ್ತು ವಿಕಾಸವನ್ನು ಮುಂದುವರಿಸ್ತಾ ಬರ್ತೀನಿ ಬೆಳವಣಿಗೆ ಮತ್ತು ವಿಕಾಸವನ್ನು ಇಂದಿನ ಅವಧಿನಲ್ಲಿ ಅವುಗಳ ನಡುವೆ ವ್ಯತ್ಯಾಸವನ್ನು ಹೇಳ್ತಾ ಬಂದೆ ಈಗ ನಾನು ಆ ಭಾಗವನ್ನು ಮುಂದುವರಿಸ್ತಾ ಬರ್ತೀನಿ ವ್ಯಕ್ತಿ ಇದನ್ನಲ್ಲ ಆ ವ್ಯಕ್ತಿ ತನ್ನ ಜೀವಿತ ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ಫ್ರಮ್ ಎ ಬರ್ತ್ ಟು ದ ಡೆತ್ ಹುಟ್ಟಿನಿಂದ ಸಾವಿನವರೆಗೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತಾನೆ ನಾವು ನೀವೆಲ್ಲ ಹುಟ್ಟಿನಿಂದ ಸಾವಿನವರೆಗೆ ಬೇಕಾದಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀವಿ ಅಂಥ ಬದಲಾವಣೆಗಳನ್ನು ನಾವು ಎರಡು ಭಾಗವಾಗಿ ವಿಂಗಡಿಸ್ಬೋದು ಕೆಲವು ಬದಲಾವಣೆಗಳನ್ನು ಬೆಳವಣಿಗೆ ಕೆಲವು ಬದಲಾವಣೆಗಳನ್ನು ವಿಕಾಸ ಅಂತ ಹೇಳ್ತಾ ಬರ್ಬೋದು ಇಂದಿನ ತರಗತಿನಲ್ಲಿ ಹೇಳ್ತಾ ಬಂದೆ ಬೆಳವಣಿಗೆ ಯಾವುದು ವಿಕಾಸ ಯಾವುದು ಅಂತೇಳಿ ಗ್ರೋತ್ ಅಂದರೆ ಯಾವುದು ಮತ್ತು ಡೆವಲಪ್ಮೆಂಟ್ ಅಂತ ಯಾವುದು ದೈಹಿಕವಾಗಿ ಆಗುವಂಥ ಬದಲಾವಣೆಯನ್ನು ಭಾಷ್ಯ ಬದಲಾವಣೆಗಳನ್ನು ನಾವು ಬೆಳವಣಿಗೆ ಅಂತ ಕರೆದ್ರೆ ಆಂತರಿಕವಾಗಿ ಮತ್ತು ಬೌದ್ಧಿಕವಾಗಿ ಭೌತಿಕವಾಗಿ ಬೌ ಬೌದ್ಧಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಆಗುವಂಥ ಬದಲಾವಣೆಗಳನ್ನು ನಾವು ವಿಕಾಸ ಅಂತ ಕರಿತಾ ಬರ್ತೀವಿ ಭೌತಿಕ ಬದಲಾವಣೆಗಳನ್ನು ಅಥವಾ ದೈಹಿಕ ಬದಲಾವಣೆಗಳನ್ನು ಗ್ರೋತ್ ಅಂತ ಕರೆದ್ರೆ ಇಂಟರ್ನಲ್ ಚೇಂಜಸ್ಸನ್ನು ಮಾನಸಿಕ ಭಾವನಾತ್ಮಕ ಸಾಮಾಜಿಕ ಬದಲಾವಣೆಗಳನ್ನು ನಾವು ವಿಕಾಸ ಅಂತ ಕರಿತೀವಿ ಇಂದಿನ ಅವಧಿನಲ್ಲಿ ಭಾಳಷ್ಟು ಸವಿಸ್ತಾರವಾಗಿ ಈ ಟಾಪಿಕನ್ನು ಮಾತಾಡ್ತಾ ಬಂದಿದ್ದೀನಿ ಈ ಟಾಪಿಕನ್ನು ಮುಂದುವರಿಸ್ತಾ ಇದ್ದೀನಿ ಹರ್ನೆಸ್ಟ್ ಜೋನ್ಸ್ ಅವರು ಹೇಳ್ತಾ ಬರ್ತಾರೆ ವ್ಯಕ್ತಿಯ ಜೀವನವನ್ನು ಅಧ್ಯಯನ ಮಾಡಬೇಕಾರೆ ಬೆಳವಣಿಗೆ ಮತ್ತು ವಿದ್ಯ ವಿಕಾಸವನ್ನು ಅಧ್ಯಯನ ಮಾಡಬೇಕಾರೆ ಅವರು ನಾಲ್ಕು ಹಂತಗಳನ್ನು ಮಾಡಿದ್ದಾರೆ ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ನಾಲ್ಕು ಹಂತವನ್ನು ಮಾಡಿ ಹರ್ನೆಶ್ ಜೋನ್ಸ್ರವರು ಅರ್ನೆಶ್ ಜೋನ್ಸ್ರವರು ಅಧ್ಯಯನ ಮಾಡ್ತಾ ಬಂದಿದ್ದಾರೆ ಈ ಅರ್ನೆಶ್ಟ್ ಜೋನ್ಸ್ ಪ್ರಕಾರ ನಾ ನಾಲ್ಕು ಹಂತಗಳಿವೆ ಒಂದೇದು ಶಿಷ್ಯಾವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ವಯಸ್ಕತನ ಅಂತ ಈ ನಾಲ್ಕು ಹಂತಗಳಲ್ಲಿ ವ್ಯಕ್ತಿನಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಅಧ್ಯಯನ ಮಾಡೋದಕ್ಕಾಗಿ ಅರ್ನೆಡ್ ಜೋನ್ಸ್ರವರು ನಾಲ್ಕು ಹಂತವನ್ನು ಆಗಿ ವಿವಿಧವಾಗಿ ಉಂಟಾಗುವಂಥ ಬದಲಾವಣೆಗಳನ್ನು ಪರಿಚಯ ಮಾಡಿದ್ದಾರೆ ಈಗ ನಾನು ಅರ್ನೆಡ್ ಜೋನ್ಸ್ರವರ ವರ್ಗೀಕರಣವನ್ನು ಆಧರಿಸಿ ಮಕ್ಕಳ ಮಗುವಿನಲ್ಲಿ ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ಏನೇನು ಬದಲಾವಣೆಗಳಾಗುತ್ತೆ ಅಂತ ನೋಡ್ತಾ ಬರೋಣ ಇದನ್ನು ಟಿ ಇ ಟಿ ಪರೀಕ್ಷೆನಲ್ಲಿ ಮತ್ತು ಟಿ ಟಿ ಪರೀಕ್ಷೆನಲ್ಲಿ ಸುಮಾರು ಬಾರಿ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ ಅತಿ ಮುಖ್ಯವಾದಂಥ ಟಾಪಿಕ್ ಆಗಿದೆ ಮೊದಲನೇದು ಬರ್ತೀನಿ ಅವರ ಪ್ರಕಾರ ಏನೇನಾಗ್ತಾ ಬರ್ತದೆ ಶೈಷ್ಯಾವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಮತ್ತು ವಯಸ್ಕತನ ಆರಂಭ ಬರ್ತಾ ಇದ್ದೀನಿ ಇದನ್ನು ಹುಟ್ಟು ಅಂತ ಪರಿಗಣಿಸೋಣ ಹುಟ್ಟು ಅಂತ ಪರಿಗಣಿಸಿದ್ರೆ ಇದನ್ನು ವಯಸ್ಕತನದವರೆಗೂ ಕೂಡ ಬರ್ತಾ ಬರ್ತೀನಿ ಇದು ವಯಸ್ಕತನ ಇಲ್ಲಿ ಹುಟ್ಟಿನಿಂದ ಹಿಡಿದು ಸಾವು ಹುಟ್ಟು ಸಾವು ಅಂತ ಹೇಳ್ತಾ ಬರ್ತೀವಿ ನಮ್ಮ ಜೀವನದ ಅವಧಿ ಇಲ್ಲಿಂದ ಇಲ್ಲಿವರೆಗೆ ಸಾಕ್ತಾ ಬರ್ತದೆ ಹುಟ್ಟು ಹಿಂದಿದು ಸಾವಿನವರೆಗೆ ಇದನ್ನು ನಾವು ಜೀವಿತ ಅವಧಿ ಅಂತ ಕರಿತಾ ಬರ್ತೀವಿ ಇದನ್ನು ನಮ್ಮ ಅರ್ನೆಸ್ಟ್ ಜೋನ್ಸ್ರವರು ರವರು ನಾಲ್ಕು ಅಂತ ಮಾಡಿದ್ದಾರೆ ಒಂದೇದು ಬರ್ತಿದ್ದೀನಿ ಶೈಷ್ಯಾವಸ್ಥೆ ಇಲ್ಲಿಂದ ಇಲ್ಲಿವರೆಗೆ ಶೈಷ್ಯಾವಸ್ಥೆ ಅಂತ ಕರಿತೀವಿ ಟೂ ಇಯರ್ಸ್ವರೆಗೆ ಹುಟ್ಟಿನಿಂದ ಎರಡು ವರ್ಷದವರೆಗೆ ಶೈಷ್ಯಾವಸ್ಥೆ ಅಂತ ಕರಿತಾ ಬರ್ಬೋದು ಇನ್ಫ್ಯಾನ್ಸಿ ಪಿರಿಯಡ್ ಅಂತ ಕರಿತಾ ಬರ್ತೀವಿ ಕ್ವಶನ್ ರೈಸ್ ಮಾಡಿದ್ದಾರೆ ಶೈಷ್ಯಾವಸ್ಥೆ ಪಿರಿಯಡು ಎಲ್ಲಿಂದ ಇಲ್ಲಿವರೆಗೆ ಅಂದರೆ ಝೀರೋಯಿಂದ ಇಂದ ಟೂ ಇಯರ್ಸ್ವರೆಗೆ ಇದನ್ನು ಇನ್ಫ್ಯಾನ್ಸಿ ಪೀರಿಯಡ್ ಅಂತ ಕರಿತಾ ಬರ್ತೀವಿ ನೆಕ್ಸ್ಟ್ ಮುಂದೆ ಬಂದಾಗ ಟೂ ಟು ಟ್ವೆಲ್ ಇಯರ್ಸು ಹನ್ನೆರಡು ವರ್ಷದವರೆಗೆ ವಿಕಾರ್ಡ್ ಎಸ್ ಎ ಟು ಚೈಲ್ಡ್ಹುಡ್ ಸ್ಟೇಜ್ ಅಂತ ಕರಿತಾ ಬರ್ತೀವಿ ಕನ್ನಡದಲ್ಲಿ ಬಾಲ್ಯಾವಸ್ಥೆ ಅಂತ ಕರಿತಾ ಬರ್ಬೋದು ಬಾಲ್ಯಾವಸ್ಥೆ ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷದವರೆಗಿನ ವಯಸ್ಸನ್ನು ಇಲ್ಲಿವರೆಗೆ ಹತ್ತೊಂಬತ್ತು ವರ್ಷದವರೆಗಿನ ವಯಸ್ಸನ್ನು ನೈನ್ಟೀನ್ ಇಯರ್ಸ್ವರೆಗೆ ವಯಸ್ಸನ್ನು ತಾರುಣ್ಯಾವಸ್ಥೆ ಅಂತ ಕರಿತಾ ಬರ್ತೀವಿ ತಾರುಣ್ಯ ಇದನ್ನು ಅಡಲ ಸೆನ್ಸ್ ಪಿರಿಯಡ್ ಅಂತ ಕೂಡ ಕರಿತಾ ಬರ್ತಾರೆ ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ನಂತರ ಹತ್ತೊಂಬತ್ತರ ನಂತರ ಇದನ್ನು ವಯಸ್ಕತನ ಅಂತ ಕರಿತಾ ಬರ್ತೀವಿ ವಯಸ್ಕತನ ಅಂದರೆ ಅಡಲ್ಟ್ಹುಡ್ ಅಂತ ಕರಿತಾ ಬರ್ತೀವಿ ವಯಸ್ಕತನ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ನಮ್ಮ ಸಿ ಇ ಟಿ ಮತ್ತು ಟಿ ಇ ಟಿನಲ್ಲಿ ಟೀಚರ್ ಎಕ್ಸಾಮಿನೇಷನ್ಸ್ ಮತ್ತು ಟಿ ಇ ಟಿ ಪರೀಕ್ಷೆಗಳಲ್ಲಿ ಕೇಳುವಂಥ ಪಾಯಿಂಟ್ ಏನಂದರೆ ಇಲ್ಲಿ ಈ ಹಂತಗಳಲ್ಲಿ ಆಗುವಂಥ ಬದಲಾವಣೆಗಳನ್ನು ಕೇಳ್ತಾ ಬರ್ತಾರೆ ಯಾವುದೋ ಒಂದು ಬದಲಾವಣೆ ಕೊಟ್ಟು ಈ ಇದು ಯಾವ ಹಂತದಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾ ಬರ್ತಾರೆ ಅಥವಾ ತಾರುಣ್ಯಾವಸ್ಥೆನಲ್ಲಿ ಈ ಕೆಳಗಿನ ಯಾವ ಬದಲಾವಣೆ ಕಂಡು ಬರ್ತದೆ ಅಂತ ಕೇಳ್ತಾರೆ ಅಲ್ಲಿಗೆ ನೀವು ಟಿ ಟಿ ಮತ್ತು ಸಿ ಟಿಗೆ ತಯಾರಾಗಬೇಕಾದ್ರೆ ಈ ಮೂರು ಹಂತಗಳನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು ನೈನ್ಟೀನ್ ಇಯರ್ಸ್ ಆನ್ವರ್ಡ್ಸು ವಯಸ್ಕತನ ನಮ್ಮ ಸಿ ಇ ಟಿ ಮತ್ತು ಟಿ ಇ ಟಿನಲ್ಲಿ ಇದರಲ್ಲಾಗುವ ಬದಲಾವಣೆಗಳನ್ನು ಯಾವತ್ತೂ ಕೇಳಿಲ್ಲ ಕೇಳಲ್ಲ ಅಲ್ಲಿಗೆ ನೀವು ಗಮನಿಸಬೇಕಾದ ಅಂಶ ಏನಂದರೆ ಹುಟ್ಟಿನಿಂದ ಹಿಡಿದು ಅಪ್ ಟು ತಾರುಣ್ಯಾವಸ್ಥೆವರೆಗೆ ನಮ್ಮ ಟೀಚರ್ಗೆ ಸಂಬಂಧಪಟ್ಟಂಥ ಶಿಕ್ಷಕರ ನೇಮಕಾತಿಗೆ ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದು ಯಾರ ವರ್ಗೀಕರಣ ಅಂದರೆ ಅರ್ನಷ್ಟ್ ಅವರ ವರ್ಗೀಕರಣ ನಾಲ್ಕಂತ ಅಂತ ಹೇಳ್ತಾ ಬಂದೆ ಈಗ ನಾನು ನೀವು ಗಮನಿಸಬೇಕು ನಾನು ಪಾಠವನ್ನು ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲದನ್ನು ಕವರ್ ಮಾಡ್ತೀವಿ ಶೈಷ್ಯಾವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಆದರೆ ವಯಸ್ಕತನದ ಬಗ್ಗೆ ಮಾತಾಡೋಲ್ಲ ನಾನು ಯಾತಕ್ಕೆ ಮಾತಾಡಲ್ಲ ಅಂದರೆ ಇದು ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ ನಮ್ಮ ಸಿಲೆಬಸ್ಸಲ್ಲಿ ಇದನ್ನು ಇಟ್ಟಿಲ್ಲ ಇದನ್ನು ಅದರಿಂದ ನಮ್ಮ ಸಿಲೆಬಸ್ ಕೇಳಿಲ್ಲ ಅಂದಮೇಲೆ ವಯಸ್ಕತನದ ಬಗ್ಗೆ ನಾವು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಇದನ್ನು ಅವಾಯ್ಡ್ ಮಾಡ್ತೀನಿ ಅಲ್ಲಿಗೆ ಈ ಮೂರು ಹಂತದ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡ್ತಾ ಬರ್ತೀನಿ ಮೂರು ಹಂತವನ್ನು ಯಾಕೆ ಚರ್ಚೆ ಮಾಡ್ತೀನಿ ಈ ಮೂರು ಹಂತದ ಬಗ್ಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಾಗಬೇಕಾಗಿದೆ ಶೇಷ್ಯ ಬಾಲ್ಯ ಮತ್ತು ತಾರುಣ್ಯ ಏನೇ ನನ್ನ ತಯಾರು ಮಾಡ್ತೀನಿ ಫಸ್ಟ್ ಬರ್ತೀನಿ ನಾನೀಗ ಯಾಕೆ ನಾನು ಪಾಠ ಮಾಡಬೇಕಾಗಿದೆ ಅಂದರೆ ಮೊದಲನೇದು ದೈಹಿಕ ಬದಲಾವಣೆ ಬಗ್ಗೆ ಮಾತಾಡ್ತಾ ಬರ್ತೀನಿ ದೈಹಿಕ ಬದಲಾವಣೆ ಅಂದಾಗ ಫಿಸಿಕಲ್ ಚೇಂಜ್ ಅಂತ ಕರಿತಾ ಬರ್ತೀನಿ ಫಿಸಿಕಲ್ ಚೇಂಜು ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆ ಫ್ರಮ್ ಎ ಬರ್ತ್ ಟು ದ ಮಗು ಹುಟ್ಟಿದಾಗ ನಿಂದ ಹಿಡಿದು ಮಗು ಹುಟ್ಟಿದಾಗ ನಿಂದ ಹಿಡ್ದು ನೆಕ್ಸ್ಟು ಅಪ್ ಟು ತಾರುಣ್ಯಾವಸ್ಥೆವರೆಗೆ ಏನೇನು ಬದಲಾವಣೆಗಳು ದೈಹಿಕವಾಗಿ ಆಗುತ್ತೆ ಅದೆಲ್ಲವೂ ಕೂಡ ಚರ್ಚೆ ಮಾಡ್ತಾ ಬರ್ತೀನಿ ನೀವು ಬುಕ್ಕುಗಳಲ್ಲಿ ಓದ್ತಾ ಬಂದಾಗ ಬರೀ ಶೈಷ್ಯಾವಸ್ಥೆನೇ ಹೋಗಿರ್ತೀವಿ ಅದು ಅರ್ಥ ಆಗೋಲ್ಲ ನಾನೀಗ ಒಂದು ಮಗುವನ್ನು ಒಂದು ಮಗುವನ್ನು ಶೈಷ್ಯಾವಸ್ಥೆನಲ್ಲಿ ಏನು ಬದಲಾವಣೆ ಆಗುತ್ತೆ ಯಾವುದಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಅದೇ ಮಗು ಬಾಲ್ಯಕ್ಕೆ ಬಂದಾಗ ಏನು ಬದಲಾವಣೆ ಆಗ್ತಾ ಬರ್ತದೆ ಅದನ್ನು ನಾನು ಹೇಳ್ತಾ ಬರ್ತೀನಿ ಅದೇ ಮಗು ತಾರುಣ್ಯಕ್ಕೆ ಬಂದಾಗ ತಾರುಣ್ಯಕ್ಕೆ ಬಂದಾಗ ಫಿಸಿಕಲ್ ಚೇಂಜಸ್ ಏನಾಗ್ತದೆ ಅಂತ ಹೇಳ್ತಾ ಬರ್ತೀನಿ ಈಗ ನಿಮಗೆ ಗೊತ್ತಾಗ್ತಾ ಬರ್ತದೆ ಒಂದು ಮಗುವನ್ನು ಶೈಷ್ಯಾವಸ್ಥೆಯಿಂದ ಹಿಡಿದು ಅಪ್ ಟು ತಾರುಣ್ಯಾವಸ್ಥೆವರೆಗೆ ಮಗುನಲ್ಲಾಗುವಂಥ ಬದಲಾವಣೆಗಳನ್ನು ಯಾವ ಬದಲಾವಣೆ ಫಿಸಿಕಲ್ ಚೇಂಜಸ್ಸನ್ನು ಮಾತಾಡ್ತಾ ಬರ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗೋಣ ಯಾವ ಬದಲಾವಣೆ ಕೊಟ್ಟರೂ ಕೂಡ ಯಾವಂತಕ್ಕೆ ಬರುತ್ತೆ ಅನ್ನೋದು ಗುರುಸುವಂಥ ಶಕ್ತಿ ಬರ್ತದೆ ನಿಮಗೆ ಇನ್ನು ನೆಕ್ಸ್ಟ್ ಏನು ಮಾಡ್ಕೊತೀನಿ ಇದರಲ್ಲಿ ಹೇಗೆ ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಒಂದನೇದಾಯಿತು ಎರಡನೇದು ಬರ್ತೀನಿ ಇದು ಮುಗಿದ ಮೇಲೆ ಮಾನಸಿಕವಾಗಿ ಮಗು ಏನು ಬದಲಾವಣೆ ಆಗುತ್ತೆ ಮಾನಸಿಕ ಅಥವಾ ಬೌದ್ಧಿಕವಾಗಿ ಏನು ಬದಲಾವಣೆ ಆಗುತ್ತೆ ಬೌದ್ಧಿಕ ಬದಲಾವಣೆ ಅಂದಾಗ ಭಾಳ ನೀವು ಗಮನಿಸಬೇಕಾಗಿದೆ ಮೆಂಟಲ್ ಚೇಂಜಸ್ ಅಂತ ಕರಿತೀವಿ ಇಂಟಲೆಕ್ಚುಯಲ್ ಚೇಂಜಸ್ ಅಂತ ಕರಿತೀವಿ ಮಗುಗೆ ಕೇವಲ ದೈಹಿಕ ಬದಲಾವಣೆ ಮಾತ್ರ ಆಗಲ್ಲ ಮಾನಸಿಕ ಬದಲಾವಣೆ ಆಗುತ್ತೆ ಅಥವಾ ಬೌದ್ಧಿಕ ಬದಲಾವಣೆ ಆಗುತ್ತೆ ಆ ಬೌದ್ಧಿಕ ಬದಲಾವಣೆಯನ್ನು ಕೂಡ ನಾನು ಹೇಗೆ ಎತ್ಕೊತೀನಿ ಅಂದರೆ ಈ ಶೈಷ್ಯಾವಸ್ಥೆನಲ್ಲಿದ್ದಾಗ ಮಾನಸಿಕ ಬದಲಾವಣೆ ಹೇಗಾಗುತ್ತೆ ಆದರೆ ಬಾಲ್ಯಾವಸ್ಥೆನಲ್ಲಿ ಏನಾಗುತ್ತೆ ತಾರುಣ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ಎತ್ಕೊತಾ ಬರ್ತೀನಿ ಒಂದು ಮಗುವನ್ನು ತಗೊಂಡು ಇಲ್ಲಿ ಏನು ಬದಲಾವಣೆ ಆಯಿತು ಇಲ್ಲಿ ಬದಲಾವಣೆ ಏನಾಗುತ್ತೆ ಇಲ್ಲಿ ಬದಲಾವಣೆ ಏನಾಗುತ್ತೆ ಒಂದು ಮಗುವನ್ನು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾ ಬರ್ತೀನಿ ಇನ್ ದ ಸೇಮ್ ಮ್ಯಾನರ್ ಮೂರನೇ ಹಂತ ಬಂದಾಗ ಮೂರನೇ ಅಂಶ ಸಾಮಾಜಿಕ ಬದಲಾವಣೆಗಳು ಏನಾಗುತ್ತೆ ಅಂತ ಕ ಮಾಡ್ತಾ ಬರ್ತೀನಿ ಸಾಮಾಜಿಕ ಬದಲಾವಣೆಗಳು ಅಲ್ಲಿಗೆ ಗೊತ್ತಿರಲಿ ನಿಮಗೆ ಸಾಮಾಜಿಕ ಬದಲಾವಣೆಗಳು ಫ್ರಮ್ ಇನ್ಫ್ಯಾನ್ಸಿ ಟು ದ ಅಡಲ ಸೆನ್ಸ್ ಆಗ್ತಾ ಬರ್ತದೆ ಶೈಷ್ಯಾವಸ್ಥೆಯಿಂದ ಹಿಡಿದು ಅಪ್ ಟು ತಾರುಣ್ಯಾವಸ್ಥೆವರಿಗೆ ನಮ್ಮ ಮಗುವಿನಲ್ಲಿ ಸಾಮಾಜಿಕ ಬದಲಾವಣೆ ಆಗುತ್ತೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಭಿನ್ನವಾಗಿರ್ತದೆ ಈ ಹಂತಕ್ಕೆ ಇದರಲ್ಲಾಗುವಂಥ ಸಾಮಾಜಿಕ ಬದಲಾವಣೆ ಬೇರೆ ಇಲ್ಲಾಗೋದೇ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಕೇಳ್ತಾರೆ ಅಂದರೆ ಇಂಥ ಬದಲಾವಣೆ ಸಾಮಾಜಿಕ ಬದಲಾವಣೆ ಯಾವಂತಲ್ಲಿ ನಿರೀಕ್ಷೆ ಮಾಡ್ಬೋದು ಅಥವಾ ಯಾವಂತಲ್ಲಿ ಕಾಣ್ಬೋದು ಅಂತಾರೆ ಈ ಮೂರು ಹಂತದಲ್ಲೂ ಕೂಡ ಸಾಮಾಜಿಕ ಬದಲಾವಣೆಗೆ ಗೊತ್ತಿದ್ರೆ ಮಗುನಲ್ಲಿ ಇಲ್ಲೇ ಆಗುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ಓದೋದಕ್ಕೆ ತುಂಬ ಸುಲಭ ಆಗ್ಬಿಡುತ್ತೆ ನೀವು ಆ ಕ್ವಶನ್ ನೋಡ್ತಿದ್ದಂಗೆ ಟಕ್ಕಂತಾಗ್ಬೋದು ಅದಕ್ಕೆ ಇದನ್ನು ಸುಲಭ ಮಾಡೋದಕ್ಕಾಗಿ ಈ ಮೆಥಡಲ್ಲಿ ಓದೋದ್ರೆ ಈಸಿ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ ಸರ್ ಇಷ್ಟೇನಾ ಇನ್ನೂ ಒಂದಿದೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಿದ್ದಂಗೆ ಅದು ಭಾವನಾತ್ಮಕ ಬದಲಾವಣೆ ಭಾವನಾತ್ಮಕ ಅಂದರೆ ಎಮೋಷನಲ್ ಚೇಂಜಸ್ ಅಂತ ಕರಿತಾ ಬರ್ತೀನಿ ಭಾವನಾತ್ಮಕ ಬದಲಾವಣೆ ಅಂದರೆ ಇಟ್ಸ್ ಎಮೋಷನಲ್ ಚೇಂಜಸ್ ಒಂದು ಮಗುಗೆ ಭಾವನೆಗಳು ಇಲ್ಲಿಂದಲೂ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸ್ಟಾರ್ಟ್ ಆಗ್ತದೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲೂ ಸ್ಟಾರ್ಟ್ ಆಗ್ತದೆ ಸೊ ವಯಸ್ಕತನ ಓದಲ್ಲ ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ ಅದರಿಂದ ನಾನು ಎತ್ಕೊಳೋದೇನೆಂದರೆ ಒಂದು ಮಗು ಶೈಷಾವಸ್ತನಲ್ಲಿ ತನ್ನ ಭಾವನೆಗಳನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತದೆ ಅಳುತ್ತೆ ತನಗೇನೋ ಬೇಕಾದರೆ ಅಳ್ತ ಕೂತ್ಕೊತದೆ ಮತ್ತು ಎರಡನೇದು ಗೊತ್ತ ರಂಪ ಮಾಡ್ತದೆ ತನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ತಾಯಿ ಎತ್ಕೊಳ್ಳಿಲ್ಲ ಅಂದ್ರೆ ಇದು ಮಾಡ್ತಾ ಬರ್ತೇನೆ ತನಗೆ ಬೇಕಾ ಸುಖ ದುಃಖಗಳನ್ನು ತಂದೆ ದರೀತೀರಿ ಆದರೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡೋ ರೀತಿನೇ ಬೇರೆ ನಾನಿನ್ನೂ ಪಾಠಕ್ಕೆ ಹೋಗಿಲ್ಲ ಪಾಠಕ್ಕೋಗಿಲ್ಲ ನಾನು ಏನನ್ನು ಕಲ್ತ್ಕೋಬೇಕು ಇದು ಸುಮಾರು ಇಪ್ಪತ್ತರ ಹದಿನೈದರಿಂದ ಇಪ್ಪತ್ತು ಪೇಜ್ ಬರೆದಿದ್ದಾರೆ ಸುಮಾರು ಬುಕ್ಗಳೇ ಬರೆದಿದ್ದರೆ ಹದಿನೈದು ಇಪ್ಪತ್ತು ಪೇಜನ್ನು ಹೇಗೆ ಸಿಂಪ್ಲಿಫೈ ಮಾಡಬೇಕು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಭಾವನಾತ್ಮಕ ಬದಲಾವಣೆಗಳ ಅರ್ಥೈಸ್ಕೊಂಡ್ರೆ ನೀವು ಮತ್ತೆ ಎರಡನೇದು ಬಂದಾಗ ಇದು ಭಾವನಾತ್ಮಕ ಬದಲಾವಣೆ ಇಲ್ಲೇನಾಗುತ್ತೆ ಅನ್ನೋದನ್ನು ಇದಕ್ಕಿಂತ ಇಲ್ಲೇಂಗೆ ಭಿನ್ನ ಅನ್ನೋದು ನೋಡ್ಕೋಬೇಕು ಮತ್ತು ಇಲ್ಲಿ ಹೇಗೆ ಭಿನ್ನ ಅಂತ ನೋಡ್ಕೋಬೇಕು ಕೊಟ್ಟಿರುವಂಥ ಅಂಶ ಎಕ್ಸಾಮಲ್ಲಿ ಎಲ್ಲಿ ಬರ್ಬೋದು ಅಂತ ಕಂಡುಹಿಡೀಬೋದು ಅಲ್ಲಿ ಬರೇ ಭಾವನಾತ್ಮಕನೇ ಮಾತಾಡ್ತಾ ಬರ್ತೀನಿ ಅಲ್ಲಿಗೆ ನಾನು ಇವತ್ತಿನ ಈ ಟಾಪಿಕಲ್ಲಿ ಮಾತಾಡೋದೇನೆಂದರೆ ಫಿಸಿಕಲ್ ಚೇಂಜ್ ಇನ್ ದ ಇನ್ಫ್ಯಾನ್ಸಿ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ ನೆಕ್ಸ್ಟ್ ಮುಂದೆ ಬಂದಾಗ ಮೆಂಟಲ್ ಆದರೆ ಇಂಟೆಲೆಕ್ಚುಯಲ್ ಚೇಂಜ್ ಇನ್ ದ ಇನ್ಫ್ಯಾನ್ಸಿ ಚೈಡ್ ವುಡ್ ಆ್ಯಂಡ್ ಅಡಲ್ ಅಸೆನ್ಸ್ ಹಿಂಗೆ ಮಗುವನ್ನು ಕರ್ಕೊಂಡು ಹೋಗೋಣ ಬೌದ್ಧಿಕವಾಗಿ ಮಗು ಇಲ್ಲೆಂಗಿತ್ತೋ ಇಲ್ಲೆಂಗಿದೆ ಇಲ್ಲೆಂಗಿದೆ ಅಲ್ಲಿಗೆ ಗೊತ್ತಿರಲಿ ನಿಮಗೆ ಇಲ್ಲಿ ನಿಂತ್ಕೊಂಡಾಗ ಏನೇನು ಫಿಸಿಕಲ್ ಚೇಂಜ್ ಆಗ್ತದೆ ಇಲ್ಲಿ ಬರೋ ವರ್ಷದ ಏನಾಗುತ್ತೆ ಇಲ್ಲಿ ಬರೋ ವರ್ಷದ ಏನಾಗುತ್ತೆ ಅವ್ನು ಕೇಳಿರೋ ಎಕ್ಸಾಮಲ್ಲಿ ಯಾವ ಚೇಂಜ್ ಯಾವಂತಕ್ಕೆ ಬರುತ್ತೆ ಅಂತ ಸುಲಭ ಹಿಡಿದಾಗ್ತಿದೆ ದ ಸೇಮ್ ಮ್ಯಾನರ್ ಇಂಟೆಲೆಕ್ಚುಯಲ್ ಇಲ್ಲೆಂಗೆ ಬೌದ್ಧಿಕವಾಗಿ ಮಗು ಇಲ್ಲಿ ಬರ್ತಿದ್ದಂಗೆ ಬೌದ್ಧಿಕವಾಗಿ ಹೇಗಾಗುತ್ತೆ ಇಲ್ಲಿ ಬರ್ತಿದ್ದಂಗೆ ಹೇಗಾಗುತ್ತೆ ಇಲ್ಲಿಂದಾಗ ನಿಮಗೆ ಗೊತ್ತಾಯಿತು ತಾರುಣ್ಯ ಇಲ್ಲಿದ್ದಾಗ ಶೈಷ್ಯ ಇಲ್ಲಿದ್ದಾಗ ಬಾಲ್ಯ ಅದೇ ಥರ ಭಾವನಾತ್ಮಕವಾಗಿ ಒಂದು ಮಗು ಏನು ಇಲ್ಲಿದ್ದಾಗ ಹೇಗೆ ಇಲ್ಲಿದ್ದಾಗ ಹೇಗೆ ಈಗ ನಿಮಗೆ ಯಾವುದನ್ನೇ ಕೊಟ್ಟರು ಕೂಡ ಕಣ್ಣು ಮುಂದೆ ನಿಂತ್ಕೊಂಡಂಗೆ ಆಗುತ್ತೆ ಮಗುದು ಎಲ್ಲ ಚೇಂಜಸ್ಸು ಕೂಡ ಕಂಡು ಬರ್ತದೆ ಇನ್ನು ಹಿಂಗೆ ಓದಿದ್ರೆ ನೀವು ಯಾವುದೇ ಎಕ್ಸಾಮ್ಸ್ ಅಲ್ಲಿ ಬೇಕಾದ್ರೂ ಕೂಡ ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡೋದು ಲೈಫ್ ಟೈಮ್ ಉಳ್ಕೊತದೆ ಮತ್ತು ಓದಬೇಕಾದ್ರು ಕೂಡ ಅರ್ಥ ಆಗ್ತದೆ ನಾನಿನ್ನೂ ಟಾಪಿಕನ್ನು ಪಾಠ ಮಾಡಿಲ್ಲ ಓದುವ ಶೈಲಿಯನ್ನು ಹೇಳಿದ್ದೀನಿ ಟು ರೀಡ್ ಅಂತ ಹೇಗೆ ಓದ್ಕೋಬೇಕು ಸಾಮಾನ್ಯ ಮಾಡೋ ತಪ್ಪೇನಂದರೆ ಬರೀ ಶೈಶ್ಯಾವಸ್ಥೆದ ಇನ್ನು ನಾಲ್ಕು ಅಂತೂ ಹೇಳ್ತೀವಿ ನೆಕ್ಸ್ಟ್ ಅಂತೂ ಹೋದಾಗ ಮರ್ತು ಬಿಡ್ತಾರೆ ಹುಡುಗರು ಈಗ ನಾನು ಹಂಗಲ್ಲ ಫಿಸಿಕಲ್ ಚೇಂಜಿಂದ ಇನ್ಫ್ಯಾನ್ಸಿ ಫಿಸಿಕಲ್ ಚೇಂಜಿಂದ ಅಡ ಚೈಲ್ಡ್ಹುಡ್ ಫಿಸಿಕಲ್ ಚೇಂಜಿಂದ ಅಡಲ್ ಅಸೆನ್ಸ್ ನೆಕ್ಸ್ಟ್ ನಮ್ಗೆ ಅಡಲ್ಟ್ಹುಡ್ ಬೇಡ ಇಸ್ ದೇರ್ ಆರ್ನರ್ಟ್ ಜೋಸ್ ಪ್ರಕಾರ ನಾಲ್ಕು ಅಂತ ಇದೆ ಬಟ್ ನಾನು ಹೋಗಲ್ಲ ಅದಕ್ಕೆ ಯಾಕೆ ಹೋಗಲ್ಲ ಅಂದರೆ ನಾಟ್ ಇನ್ ಅವರ್ ಸಿಲೆಬಸ್ ನಾನು ಹೆಚ್ಚಿನ ಗಮನ ಎಲ್ಲಿಗೆ ಅಂದರೆ ಅಗ್ಯೋದ ಮೋರ್ ಪ್ರಿಯಾರಿಟಿ ಇಟ್ಟದ ಅಡಾಲಸೆನ್ಸಿ ಕೊಡ್ತೀನಿ ಬಾಲ್ಯಾವಸ್ಥೆ ಕೊಡ್ತೀನಿ ಶೈಷ್ಯಾವಸ್ತು ಕೊಡ್ತೀನಿ ಹೆಚ್ಚಿಂದು ಅಡಾಲಸೆನ್ಸಿ ಕೊಡ್ತೀನಿ ಯಾಕೆ ಅಂದರೆ ಸಿಕ್ಸ್ ಟು ಏಯ್ಟ್ ಮಕ್ಕಳ ತರಗತಿಯನ್ನು ನಿಭಾಯಿಸಬೇಕಾದ್ರಿಂದ ಆರಿಂದ ಎಂಟಕ್ಕೆ ಟಿ ಟಿ ಬರಿಬೇಕಾದ್ರಿಂದ ಮತ್ತು ಹೈಸ್ಕೂಲ್ನವರು ಟಿ ಟಿ ಬರಿಬೇಕಾದ್ರಿಂದ ದೊಂದು ಪ್ರಯಾರಿಟಿ ಟು ದ ಅಡಾಲಸೆನ್ಸ್ ಈಗ ನಿಮಗೆ ನಾನು ಏನು ಪಾಠ ಮಾಡ್ತೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಬಂತು ಫಸ್ಟ್ ಎತ್ಕೊಳೋದು ಯಾವುದಂದ್ರೆ ದೈಹಿಕ ಬದಲಾವಣೆ ಎತ್ಕೊತೀನಿ ಯಾರ್ಯಾರ್ಧ ಶಿಷ್ಯ ಬಾಲ್ಯ ಮತ್ತು ತಾರುಣ್ಯ ಅದಾದ ಮೇಲೆ ಯಾವುದು ಎತ್ಕೊತೀರಾ ಸರ್ ಮಾನಸಿಕ ಅದಾದಮೇಲೆ ಭಾವನಾತ್ಮಕ ಅದ್ಯಾವುದಾದ್ಮೇಲೆ ಸಾಮಾಜಿಕ ಒಂದಾದ ಮೇಲೆ ಒಂದು ಅಲ್ಲಿಗೆ ಅರ್ಥ ಹೋಲ್ ಮಗು ಫ್ರಮ್ ಎ ಬರ್ತ್ ದ ಡೆತ್ವರೆಗೆ ಏನೇನು ಚೇಂಜಸ್ ಆಗ್ತದೆ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿದಂಗೆ ಆಗುತ್ತೆ ಎಕ್ಸೆಪ್ಟ್ ವಯಸ್ಕತನವನ್ನು ಬಿಟ್ಟು ಯಾಕೆ ವಯಸ್ಕತನ ನಮಗೆ ಬೇಕಾಗಲ್ಲ ಅದು ನಮ್ಮ ಸಿರಿಪಾಸಗಿಲ್ಲ ನಮ್ಮ ಮಕ್ಕಳು ಅಲ್ಲಿ ಬರೋಲ್ಲ ಅಲ್ಲಿಗೆ ನಾವು ವ್ಯವಹರಿಸುವಂಥ ಮಕ್ಕಳುಗಳು ನಾವು ವ್ಯವಹರಿಸುವ ಶೈಕ್ಷಣಿಕ ಕ್ಷೇತ್ರದ ವ್ಯವಹರಿಸುವ ಮಕ್ಕಳುಗಳು ಇಲ್ಲವೇ ಅಲ್ಲಿಗೆ ನಮ್ಮ ಟಿ ಟಿ ಮತ್ತು ಸಿ ಟಿ ಬರೆಯೋರಲ್ಲ ಆ ಮಕ್ಕಳುಗಳು ಬೋಪಾಲ್ ಇಲ್ಲ ಅವರೇ ಅದಕ್ಕೆ ಹೆಚ್ಚಿನ ಪ್ರಿಯಾರಿಟಿನ ಚೈಲ್ಡ್ಹುಡ್ ಮತ್ತು ಅಡಾಲ್ಸೆನ್ಸಿಗೆ ಕ್ವಶನ್ ರೈಸ್ ಮಾಡಿದ್ದಾನೆ ಬರ್ತಾ ಬರ್ತೀನಿ ಒಂದು ಬೈವನ್ನು ಫಸ್ಟ್ ಹೊತ್ತಿಗೆತ್ಕೊತಾ ಇದ್ದೀನಿ ಅರ್ನೆಟ್ ಜೋಸ್ ಪ್ರಕಾರ ದೈಹಿಕ ಬದಲಾವಣೆಗಳು ದೈಹಿಕ ಬದಲಾವಣೆಗಳು ಬದಲಾವಣೆ ಯಾರ ವರ್ಗೀಕರಣವನ್ನು ಎತ್ಕೊಂಡಿದ್ದೀನಿ ನಾನೀಗ ಜೋನ್ಸು ಜೋಸ್ ನನ್ನ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ ದ ಇನಿಷಿಯಲ್ ಪಾಯಿಂಟ್ ಇದು ಇದು ಅಂದರೆ ಹುಟ್ಟು ಇಲ್ಲಿಂದ ಬಂದಾಗ ಅಪ್ ಟು ತಾರುಣ್ಯ ನೆಕ್ಸ್ಟ್ ವಯಸ್ಕ ಬೇಡ ಈ ಹಂತದಲ್ಲಿ ನಾನು ಬರೇ ಮಾತಾಡ್ತಾ ಇರೋದು ಫಿಸಿಕಲ್ ಚೇಂಜಸ್ಸನ್ನು ಫಿಸಿಕಲ್ ಚೇಂಜಸ್ಸು ದೈಹಿಕವಾಗಿ ಆಗುವಂಥ ಬದಲಾವಣೆ ಸಂಥಿಂಗ್ ಬಟ್ ಗ್ರೋತ್ ಅಂತ ಕರಿತೀನಿ ಯಾಕೆಂದರೆ ಭಾಷವಾಗಿ ಕಂಡು ಬರುವಂಥ ಗೋಚರಿಸಬಲ್ಲ ಮೇಲ್ನೋಟು ಕಂಡು ಬರುವಂಥ ದೈಹಿಕವಾಗಿ ಆಗುವಂಥ ಮೆಟ್ ಆಗುವಂಥ ಕೋಶ ವಿಭಜನೆಯಿಂದ ಉಂಟಾಗುವಂಥ ಬದಲಾವಣೆಯನ್ನೇ ನಾನು ಗ್ರೋತ್ ಅಂತ ಕರಿತಾ ಬಂದೆ ಈ ಗ್ರೋತಲ್ಲಿ ಯಾವ್ಯಾವ್ದು ಬರ್ತದೆ ಮೊದಲನೇದು ನಂತ ಮತ್ತೆ ಚಾರ್ಟ್ ಆಗ್ತಾ ಇದ್ದೀನಿ ಈಗ ಇದು ಶೈಷ್ಯ ಇದು ಬಾಲ್ಯ ಇದು ತಾರುಣ್ಯ ಮತ್ತೆ ಏಜನ ಗೋಪ ಆಗ್ತೀರಿ ಝೀರೋ ಟು ಟೂ ಇಯರ್ಸು ಟೂ ಟು ಟ್ವೆಲ್ ಇಯರ್ಸು ಟ್ವೆಲ್ ಟು ನೈನ್ಟೀನ್ ಇಯರ್ಸು ಹತ್ತೊಂಬತ್ತು ವರ್ಷ ಮತ್ತೆ ಬರಿಬೇಕಾದ ಅವಶ್ಯಕತೆ ಇಲ್ಲ ಆದರೂ ಬರೆದು ಬಿಡ್ತೀನಿ ನಾನೀಗ ಎಂತ ಅದು ಶೈಶ್ಯಾವಸ್ಥೆ ಶೈಶ್ಯಾವಸ್ಥೆ ಎರಡನೇದು ಬಂದಾಗ ಬಾಲ್ಯಾವಸ್ಥೆ ಬಾಲ್ಯಾವಸ್ಥೆ ಮೂರನೇದು ಬಂದಾಗ ತಾರುಣ್ಯಾವಸ್ಥೆ ಏನು ಬದಲಾವಣೆ ಪಾಠ ಮಾಡ್ತಾ ಇರೋದು ನಾನೀಗ ಇದಕ್ಕೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೆಗೆದು ಕೂಡ ಅಂಟೆಂಡ್ ಮಾಡ್ಬೋದು ನಾನು ಮಾತಾಡ್ತಾ ಇರೋದು ದೇ ಆರ್ ದ ಫಿಸಿಕಲ್ ಚೇಂಜಸ್ ಫಿಸಿಕಲ್ ಚೇಂಜಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ದ ಫಿಸಿಕಲ್ ಚೇಂಜಸ್ ಈಗ ನಾನು ದೈಹಿಕ ಬದಲಾವಣೆ ಬಿಟ್ಟರೆ ನೇರು ಮಾತಾಡಲ್ಲ ಮಗುದು ನಿಮಗೀಗ ಇದನ್ನು ಪೂರ್ತಿ ಕವರ್ ಮಾಡ್ಕೊಂಡ್ರೆ ಇಂಥ ಟೈಮಲ್ಲೇ ಇಂಥದ್ದಕ್ಕಾಗುತ್ತೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೂ ಒಂದು ಕೂಲಂಕುಷವಾಗಿ ಅಧ್ಯಯನ ಮಾಡೋಕ್ಕೆ ಬಾಲ್ಯಾವಸ್ಥೆ ತುಂಬ ದೀರ್ಘಾವಧಿ ಆದ್ದರಿಂದ ಡಿವೈಡ್ ದ ಬಾಲ್ಯಾವಸ್ಥೆನೇ ಎರಡು ಭಾಗ ಮಾಡಿದ ಯಾವುದದು ಝೀರೋ ಟು ಟೂ ಇಯರ್ಸ್ವರೆಗೆ ಶೈಷ ಟೂ ಟು ಸಿಕ್ಸ್ ಇಯರ್ಸ್ ಸಿಕ್ಸ್ ಟು ಟ್ವೆಲ್ವ್ ಇಯರ್ಸು ಅಲ್ಲಿಗೆ ಇದನ್ನು ಪೂರ್ವ ಬಾಲ್ಯ ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯ ಅಂತ ಕರೆದವ್ರೆ ಆದರೆ ಇದು ಗೊತ್ತಿರಬೇಕು ಚೈಲ್ಡ್ಹುಡ್ ವಿ ಆರ್ ಡಿವೈಡೆಡ್ ಇಂಟು ಟು ಒಂದು ಅರ್ಲಿ ಚೈಲ್ಡ್ಹುಡ್ ಅಂದರೆ ಲೇಟರ್ ಚೈಲ್ಡ್ಹುಡ್ ಅಂತ ಹರ್ಲಿ ಹರ್ಲಿ ಅಂತಾಗ ಪೂರ್ವ ಬಾಲ್ಯ ಮತ್ತು ಲೇಟರ್ ಚೈಲ್ಡ್ಹುಡ್ ಅಂತ ಕರಿತಾ ಬರ್ತೀವಿ ಎರಡು ಭಾಗ ಮಾಡಿದ್ವಿ ಉಲಂಕಷವಾಗಿ ಅಧ್ಯಯನ ಮಾಡೋಕ್ಕೆ ಎರಡು ಭಾಗ ಮಾಡಿದ್ದಾರೆ ಈಗ ನಾನು ಏನು ಮಾಡ್ಬೋದು ಇದನ್ನು ಮತ್ತೆ ಎರಡು ಭಾಗ ಮಾಡ್ಕೊತೀನಿ ಅಧ್ಯಯನ ಮಾಡೋಕ್ಕೆ ಸರಿ ಮೊದಲು ಆರಂಭ ಮಾಡ್ಕೊಳ್ಳೋಣ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ನಾನೀಗ ಶೇಷಾವಸ್ಥೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನೀಗ ಇಲ್ಲೇನಾಗುತ್ತೆ ಗೊತ್ತಿರಲಿ ನಿಮಗೆ ಒಂದು ಮಗು ಜನನವಾದಾಗ ಝೀರೋ ಹುಟ್ಟಿದೆ ಎರಡು ವರ್ಷದೊಳಗೆ ಫಿಸಿಕಲ್ ಚೇಂಜಸ್ ಏನಾಗುತ್ತೆ ಅಂತ ನೋಡ್ತಾ ಬರೋಣ ಮಗುನಲ್ಲಿ ಗೊತ್ತಿರಲಿ ನಿಮಗೆ ದೈಹಿಕವಾದಂಥ ಬದಲಾವಣೆ ಮೂಳೆಗಳು ಇನ್ನೂರ ಎಂಬತ್ತಕ್ಕಿಂತ ಹೆಚ್ಚಿರ್ತವೆ ಇನ್ನೂರ ಎಂಬತ್ತಕ್ಕಿಂತ ಹೆಚ್ಚು ಮೂಳೆಗಳನ್ನು ಹೊಂದಿರ್ತದೆ ಹೆಚ್ಚು ಮೂಳೆ ಸರಿ ಸಾರ್ ಬೋನ್ಸ್ ಸುಚ್ಚೊ ಒಂಥರ ಇರ್ತವೆ ಇನ್ನೂರಾರು ಮೂಳೆಗಳೆಲ್ಲ ವಯಸ್ಕನಲ್ಲಿ ಆದರೆ ಮಗು ಹುಟ್ಟಿದಾಗ ನವಜಾತ ಶಿಶುನಲ್ಲಿ ಇನ್ನೂರ ಎಂಬತ್ತಕ್ಕಿಂತ ಹೆಚ್ಚು ಮೂಳೆಗಳು ಇರ್ತವೆ ಸರ್ ಮೂಳೆಗಳಷ್ಟ ಸಂಖ್ಯೆ ಯಾಕಿರ್ತವೆ ಅಂದರೆ ಮೋರ್ ದನ್ ಟು ಏಯ್ಟಿ ಯಾಕೆ ಅಂದರೆ ಬಿಕಾಸ್ ಇನ್ನೂ ಕೂಡ ಜಾಯಿಂಟ್ ಆಗಿಲ್ಲ ಮುದಂತರ ದಿನಗಳಲ್ಲಿ ತನಕ ಬರೋ ವರ್ಷಕ್ಕೆ ಆ ಮೂಳೆಗಳಲ್ಲಿ ಕೆಲವು ಮೂಳೆಗಳು ಫ್ಯೂಷನ್ ಆಗಿ ಸ್ಟ್ರಾಂಗ್ ಆಗ್ತವೆ ನೆಕ್ಸ್ಟ್ ಗೆ ಬೇಕಮ್ಮೆ ಟೂ ನಾಟ್ ಸಿಕ್ಸ್ ಇನ್ನೂರ ಆರು ಮೂಳೆಗಳಾಗ್ತವೆ ವಯಸ್ಕನಲ್ಲಿ ಇನ್ನೂರ ಆರು ಮೂಳೆಗಳಿವೆ ಅಲ್ಲಿಗೆ ಅರ್ಥ ಇನ್ನೂರ ಎಂಬತ್ತು ಮೂಳೆಗಳು ನಾನು ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತಾ ಇದ್ದೀನಿ ಇದೀಗ ಇಟ್ಸ್ ರಿಲೇಟೆಡ್ ಟು ದ ಫಿಸಿಕಲ್ ಚೇಂಜ್ ಇನ್ ದ ಶೇಷ ಇನ್ಫ್ಯಾನ್ಸಿ ಪಿರಿಯಡ್ ಆಗಿ ಎರಡನೇ ಪಾಯಿಂಟ್ ಬರ್ತೀನಿ ಮೂಳೆಗಳು ಅಸ್ತಿಗಳು ಏನಾಗಿರ್ತವೆ ಮೃದುವಾಗಿರ್ತವೆ ಅಸ್ತಿ ಅಂತ ಕರಿತೀನಿ ಮೃದುವಾಗಿರ್ತವೆ ಭಾಳ ಸಾಫ್ಟ್ ಇರ್ತವೆ ಮಕ್ಕಳು ಮೂಳೆಗಳು ಪಟ್ಟಂತ ಮುರಿದೋಗ್ಬಿಡ್ತಾರೆ ಯಾತಕ್ಕೆ ಅಂದರೆ ಸಾಫ್ಟ್ ಇರ್ತದೆ ಮೂಳೆಗಳು ನಂಬರ್ಸು ಜಾಸ್ತಿ ಇದೆ ಸಾಫ್ಟು ಇದೆ ಮುಂದು ಗಮನ ಗಮನ ಹರಿಸ್ಬೇಕಾಗಿದೆ ಈ ಮಗು ಝೀರೋ ಇಂದ ಟೂ ಇಯರ್ಸ್ವರೆಗೆ ನನ್ನ ಗಮನವೆಲ್ಲ ಫಿಸಿಕಲ್ ಚೇಂಜಸ್ ಅಷ್ಟೇ ಇನ್ನು ಯಾವುದು ಅರ್ಥ ಆಗುತ್ತೆ ನಿಮಗೆ ಬುಕ್ಗಳನ್ನು ಓದ್ತಾ ಇರಬೇಕಾದ್ರೆ ಅರ್ಥ ಆಗ್ತಾ ಬರ್ತದೆ ಹೃದಯದ ಬಡಿತ ಆಟ್ ಬಿಟ್ ಕೂಡ ಜಾಸ್ತಿ ಇರ್ತದೆ ಆಟ್ ಬಿಟ್ಟು ಜಾಸ್ತಿ ಇರ್ತದೆ ಮಗುವಿನಲ್ಲಿ ಆಟ್ ಬಿಟ್ಟು ಜಾಸ್ತಿ ಇರ್ತದೆ ಒನ್ ಟೆನ್ ಟು ಒನ್ ಟ್ವೆಂಟಿ ಟೈಮ್ಸು ಹೃದಯದ ಬಡಿತ ಜಾಸ್ತಿ ಹೃದಯದ ಬಡಿತ ನಮ್ಮಲ್ಲಿ ಅಲ್ಲಿ ಗೊತ್ತಿರಲಿ ನಿಮಗೆ ಬಟ್ ಇದು ಜಾಸ್ತಿ ಉಸಿರಾಟದ ವೇಗ ಜಾಸ್ತಿ ಉಸಿರಾಟದ ವೇಗ ಜಾಸ್ತಿ ಉಸಿರಾಟದ ವೇಗ ಅಥವಾ ಪ್ರಮಾಣ ಜಾಸ್ತಿ ಇರ್ತದೆ ಹಾರ್ಟ್ ಬೀಟ್ ರೇಟ್ ಒನ್ ಟೆನ್ ಟು ಒನ್ ಟ್ವೆಂಟಿ ಟೈಮ್ಸ್ ಟ್ವೆಂಟಿ ಟೈಮ್ಸ್ ಇರ್ತದೆ ಎಪ್ಪತ್ತರಿಂದ ಎಪ್ಪತ್ತೆರಡು ಬಾರಿ ಇಂದ ಕೇಸ್ ಆಫ್ ಅಡಲ್ಟ್ ಇಲ್ಲಿ ಮಾತ್ರ ಇದೆ ಆಯಿತು ಬ್ರೈನು ಮಾಗರೆ ಮೆದುಳು 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 ಒನ್ ಬೈ ಅಷ್ಟು ಬೆಳೆದಿರ್ತದೆ ನಾ ಒನ್ ಬೈ ಫೋರ್ತಷ್ಟು ಭಾಗ ಮಾತ್ರ ಬೆಳೆದಿರ್ತದೆ ರಷ್ಟು ಬೆಳೆದಿರ್ತದೆ ಅಲ್ಲಿಗೆ ನಮ್ಮ ನಾ ವಯಸ್ಕನಲ್ಲಿರುವಂಥ ಮೆದುಳಿಗಿಂತ ಒನ್ ಬೈ ಫೋರ್ತಷ್ಟು ಇನ್ನುವೇ ಸ್ಟ್ರೆಂತ್ ಬಂದಿಲ್ಲ ಮಗುಗೆ ಗೊತ್ತಿಲ್ಲ ನಿಮಗೆ ಸೆಫೆಲೋ ಕಾಡಲ್ ತತ್ವವನ್ನು ಫಾಲೋ ಮಾಡ್ತದೆ ಸೆಫೆಲೋ ಕಾಡಲ್ ತತ್ವ ಸೆಫೆಲೋ ಕಾಡಲ್ ತತ್ವ ಅಂದ್ರೆ ಶಿರದಿಂದ ಪಾದದ ಕಡೆ ಬೆಳೀತದೆ ಶಿರಪಾದ ತತ್ವ ಅಂತ ಕರಿತಾ ಬರ್ತೀವಿ ಶಿರಪಾದ ತತ್ವ ಅಂದ್ರೆ ತಲೆ ಕಡೆಯಿಂದ ಬೆಳೆದಿದ್ದು ಶಿರಪಾದ ತತ್ವ ಪಾದ ತತ್ವ ಸರಿ ಸಾರ್ ಶಿರದಿಂದ ಪಾದದ ಕಡೆಗೆ ಅಂದ್ರೆ ತಲೆ ಫಸ್ಟ್ ನಿಲ್ತಾ ಬರ್ತದೆ ಆಮೇಲೆ ಕೆಳಗಡೆ ಕಾಲು ನಿಲ್ತಾ ಬರ್ತದೆ ಮಗು ಆರಂಭದಾಗಿ ಅಂಬೆಗಾಲ ಇಡುತ್ತೆ ಅಂಬೆ ಕಾಲಡೀತೆ ಸರ್ ನೀವು ಇದ್ರ ಬ ಭಾಷೆ ಬಗ್ಗೆ ಹೇಳಲೇ ಇಲ್ಲ ಭಾಷೆ ಬರಲ್ಲ ನನಗೀಗ ನಾನು ಮಾತಾಡೋದೇ ಬರೀ ಏನನ್ನ ಫಿಸಿಕಲ್ ಚೇಂಜಸ್ ಮಾತಾಡ್ತಾ ಇದ್ದೀನಿ ಈಗ ನಿಮಗೆ ಯಾರೇ ಬರೆದಿರೋ ಪುಸ್ತಕ ಓದಿರೋ ಅರ್ಥ ಆಗ್ತಾ ಬರ್ತದೆ ನಿಮ್ಮ ಪೂರ್ತಿ ಗಮನ ಎಲ್ಲ ಎರಡು ವರ್ಷದ ಒಳಗಿನ ಮಗುವನ್ನೇ ನೋಡ್ತಾ ಇದ್ದೀರಿ ಆ ಮಗುವಿನಲ್ಲಿ ಏನು ಚೇಂಜಸ್ಸು ರಿಗಾರ್ಡಿಂಗ್ ದ ಫಿಸಿಕಲ್ ಚೇಂಜಸ್ ಬಗ್ಗೆ ಮಾತ್ರ ನೋಡ್ತಾ ಇದ್ದೀರಾ ಈಗ ನಿಮಗೆ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಟ್ಟರು ಕೂಡ ಅರ್ಥ ಆಗುತ್ತೆ ಇಲ್ಲಿ ಮಗುನಲ್ಲಿ ಈ ಥರದ ಬದಲಾವಣೆಗಳೆಲ್ಲ ಕಂಡು ಬಂದಿರೋದೆಲ್ಲವಾ ಅಂಬೆ ಕಾಲು ಇಡುತ್ತೆ ಕೈಯನ್ನು ಹಿಂಗೆ ಮೂವ್ ಮಾಡ್ತಾ ಬರ್ತದೆ ಇನ್ನೂ ಕಾಲಿಗೆ ಸ್ಟೆಂತ ಇಲ್ಲ ಶಿರದಿಂದ ಪಾತ್ ಕಡೆ ಬರೀತಾ ಇದೆ ಮತ್ತು ಇದಾಗಿದೆ ಕೇಂದ್ರದಿಂದ ಪರಿಧಿ ಕಡೆ ಬರುತ್ತೆ ಡಿಸ್ಟಲ್ ಇಷ್ಟತ್ವಾ ಇದು ನಮ್ಮ ಶಿಷ್ಯಾವಸ್ಥೆಯಲ್ಲಿ ಕಂಡು ಬರುವಂಥ ಅಂಶಗಳು ಇನ್ನೇನು ಓದಿರೋ ಅರ್ಥ ಆಗುತ್ತೆ ನಾನು ಈಗ ಮುಂದುವರೆಸ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಬಾಲ್ಯಾವಸ್ಥೆನಲ್ಲಿ ಹೋಗ್ತಾ ಇದ್ದೀನಿ ಅದ್ರಾಗೆ ಎರಡು ಭಾಗ ಅಂತ ಹೇಳ್ತಾ ಬಂದೆ ಈಗ ಎರಡು ವರ್ಷ ಆದಮೇಲೆ ನಡೆಯೋದು ಆರಂಭ ಮಾಡ್ತಾ ಬರ್ತದೆ ಎಲ್ಲೋ ಒಂದು ಸಪೋರ್ಟಿಂಗ್ ತೆಗೆದುಕೊಂಡು ನಡೆಯೋದಕ್ಕೆ ಆರಂಭ ಮಾಡ್ತಾ ಬರ್ತದೆ ಇದೆಲ್ಲ ಆಗ್ತಾ ಬಂತು ಇಲ್ಲಿ ಗೊತ್ತಿರಲಿ ನಿಮಗೆ ಇಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವೆ ವ್ಯತ್ಯಾಸ ಗೊತ್ತಾಗಲ್ಲ ಟು ಇಲ್ಲಿವರೆಗೂ ಗೊತ್ತಾಗಲ್ಲ ಪೂರ್ವ ಬಾಲ್ಯವಸ್ತುವಿಗೆ ಇದು ಲಿಂಗದ ತಾರತಮ್ಯ ಗೊತ್ತಾಗಲ್ಲ ಲಿಂಗ ತಾರತಮ್ಯ ಗೊತ್ತಾಗ್ತಾ ಬರಲ್ಲ ತಾರತಮ್ಯ ಅಂದರೆ ನಾವು ಮೇಲ್ನೋಟಕ್ಕೆ ನೋಡ್ರೆ ಗೊತ್ತಾಗದೇ ಇಲ್ಲ ಲಿಂಗ ತಾರತಮ್ಯ ಗಂಡು ಮಗೋ ಹೆಣ್ಮಗೋ ಗೊತ್ತಾಗಲ್ಲ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಎರಡೂ ಕೂಡ ಒಂದೇ ಥರ ಕಾಣ್ತಾ ಬರ್ತವೆ ಬೆಳೀತಾ ಹೋಗ್ತಾ ಇದಕ್ಕೆ ಗ್ರೋತ್ ಸ್ಟಾರ್ಟ್ ಆಗ್ತಾ ಬಂತು ಆದರೆ ಇಲ್ಲಿ ಒಂದು ವಿಶೇಷ ಗಮನಿಸಲೇಬೇಕಾದಂಥ ಅಂಶ ಅಂದರೆ ಇಲ್ಲಿ ಬಾಲಕಿಯು ಬಾಲಕರಿಗಿಂತ ಎತ್ತರವಾಗಿ ಕಾಣ್ತಾಳೆ ಬಾಲಕಿಯು ಬಾಲಕಿಯು ಬಾಲಕರಿಗಿಂತ ಬಾಲಕರಿಗಿಂತ ಎಂತ ಎತ್ತರವಾಗಿ ಕಾಣ್ತಾಳೆ ಅಲ್ಲಿಗೆ ಈ ಕೆಳಗಿನ ಯಾವ ಅವಧಿಯಲ್ಲಿ ಬಾಲಕಿಯು ಅದೇ ವಯಸ್ಸಿನ ಬಾಲಕನೊಂದಿಗೆ ಹೋಲ್ಕೆ ಮಾಡ್ಕೊಂಡಾಗ ಎತ್ತರವಾಗಿ ಕಾಣ್ತಾಳೆ ಅದು ಉತ್ತರ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆಯು ಉತ್ತರೆಯು ಉತ್ತರನಿಗಿಂತ ಎತ್ತರವಾಗಿ ಕಾಣ್ತಾಳೆ ಸಾಮಾನ್ಯವಾಗಿ ಇದು ಕಂಡು ಇಲ್ಲಿ ಸಾಮಾನ್ಯವಾಗಿ ಲೈಂಗಿಕ ವ್ಯತ್ಯಾಸಗಳು ಕಂಡು ಬರ್ತಾ ಬರ್ತದೆ ಗಂಡು ಮತ್ತು ಹೆಣ್ಣಿನ ವ್ಯತ್ಯಾಸಗಳು ಅಲೆ ಸಿಂಪ್ಟಮ್ಸ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಫಿಸಿಕಲಿ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಇಲ್ಲಿ ಕಂಡು ಬಂದಿಲ್ಲ ಅದು ಗ್ರೋತ್ ಇನ್ನು ಕಂಟಿನ್ಯೂ ಆಗ್ತಾ ಬಂತು ಇಲ್ಲೇನಂಥ ವ್ಯತ್ಯಾಸಗಳನ್ನು ನಡೆಯೋದು ಓಡೋದು ಕುಪ್ಪುಳಿಸೋದು ಎಲ್ಲ ಮಾಡ್ತಾ ಬರ್ತದೆ ಇಲ್ಲಿ ಭಾಳ ಮೇಜರ್ ಆಗಿರುವಂಥ ಡಿಫ್ರೆನ್ಸ್ ಏನಂದ್ರೆ ಉತ್ತರ ಬಾಲ್ಯವಸ್ಥೆ ಬಾಲಕಿಯು ಬಾಲಕರಿಗಿಂತ ಎತ್ತರವಾಗಿ ಕಾಣ್ತಾಳೆ ಸ್ಟ್ರೆಂಥ ನಂತರ ಬರ್ತಿದ್ದೀನಿ ತಾರುಣ್ಯಾವಸ್ಥೆ ಗ್ರೋತ್ ಕಂಟಿನ್ಯೂ ಆಗ್ತದೆ ಇನ್ನೂ ವೇಗವಾಗಿ ಆಗ್ತದೆ ಅದಕ್ಕೆ ಈ ಹಂತವನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನು ಬೆಳವಣಿಗೆ ಬುಗ್ಗೆ ಅಂತ ಕರೀತಾರೆ ಬೆಳವಣಿಗೆಯ ಬುಗ್ಗೆ ಸರ್ ಗ್ರೋಸ್ಪರ್ಟ್ ಅಂತ ಕರೀತಾರೆ ಬುಗ್ಗೆ ಯಾವುದು ಬೆಳವಣಿಗೆ ಬುಗ್ಗೆ ಅಂದರೆ ಗ್ರೋಸ್ಪರ್ಟ್ ಅಂತ ಕರೆಯುವಂಥ ಅಂತ ಯಾವುದು ಅಂದರೆ ತಾರುಣ್ಯಾವಸ್ಥೆ ಎಲ್ಲಿಂದ ಎಲ್ಲಿವರೆಗೆ ಟೋಲ್ ಟು ನೈನ್ಟೀನ್ ಇಯರ್ಸ್ ಕಡಿಮೆ ಅವಧಿನಲ್ಲಿ ಹೆಚ್ಚು ದೇಹದಲ್ಲಿ ಬದಲಾವಣೆ ಆಗುತ್ತೆ ಅದಕ್ಕೆ ಇದನ್ನು ಗ್ರೋತ್ ಸ್ಪರ್ಟ್ ಅಂತ ಕರೀತಾರೆ ಗ್ರೋತ್ ಸ್ಪರ್ಟ್ ಅಂತ ಸರಿ ಈ ಹಂತದಲ್ಲಿ ಏನೇನು ಕಂಡು ಬರ್ತದೆ ಭಾಳ ಮುಖ್ಯವಾಗಿ ದೈಹಿಕವಾಗಿ ಬಂದಾಗ ಮತ್ತೆ ಇಲ್ಲೆಲ್ಲೇ ಬಾಲಕ ಬಾಲಕಿಗಿಂತ ಎತ್ತರವಾಗ್ತಾನೆ ಬಾಲಕ ಬಾಲಕಿಗಿಂತ ಎತ್ತರವಾಗ್ತಾನೆ ಬಾಲಕಿಗಿಂತ ಎತ್ತರವಾಗ್ತಾ ಬರ್ತಾನೆ ಭಾಳ ಮುಖ್ಯವಾದಂಥದ್ದು ಯಾಕೆಂದರೆ ಅವನ ದೈ ದೈಹಿಕ ದೇಹದಲ್ಲಿ ಭಾಳಷ್ಟು ಬದಲಾವಣೆಗಳಾಗ್ತಾ ಬರ್ತದೆ ಮತ್ತು ವ್ಯಾಯಾಮ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ಹೆಚ್ಚೆಚ್ಚು ಪಾಲ್ಗೊಳ್ತಾ ಬರ್ತಾನೆ ದೈಹಿಕ ಚಟುವಟಿಕೆಗಳು ಪಾಲ್ಗೊಳ್ತಾನೆ ಮತ್ತು ಹೆಚ್ಚು ಆಹಾರವನ್ನು ಸೇವನೆ ಮಾಡ್ತಾ ಬರ್ತಾನೆ ಬಾಲಕ ಬಾಲಕಿಗಿಂತ ಎತ್ತರವಾಗ್ತಾನೆ ಇಲ್ಲಿ ಬಾಲಕಿ ಎತ್ತರವಾಗಿದ್ದು ಇಲ್ಲಿ ಬಾಲಕ ಎತ್ತರ ಅದ ಬಹಳ ಮುಖ್ಯವಾದದ್ದು ಅಂದರೆ ಇದರ ಈ ಈ ಹಂತದಲ್ಲಿ ಮಗುನಲ್ಲಿ ಇಲ್ಲಿ ಗ್ರ್ಯಾಶುವಲ್ ಆಗೇ ಎತ್ತರವಾಗ್ತಾ ದಪ್ಪವಾಗ್ತಾ ಬಂತು ಮಗು ಗಾತ್ರ ಆಕಾರದಲ್ಲಿ ವ್ಯತ್ಯಾಸ ಆಗ್ತಾ ಬಂತು ಐಟ್ ಆಯಿತು ವೆಯ್ಟ್ ಜಾಸ್ತಿ ಆಯಿತು ಏನಂತಾರ ಇಲ್ಲಿ ಸಡನ್ನಾಗಿ ದೇಹದಲ್ಲಿ ಏನೋ ಬದಲಾವಣೆಗಳಾಗ್ತವೆ ಏನು ಬದಲಾವಣೆಗಳಾಗುತ್ತೆ ಗೊತ್ತಿರಲಿ ನಿಮಗೆ ಹಾರ್ಮೋನ್ಗಳು ಸ್ರವಿಕೆ ಆಗ್ತವೆ ಹಾರ್ಮೋನ್ಗಳು ಯಾವ ಹಾರ್ಮೋನ್ಗಳು ಲೈಂಗಿಕ ಹಾರ್ಮೋನ್ಗಳು ಸ್ರವಿಕೆ ಆಗ್ತಾ ಬರ್ತವೆ ಹಾರ್ಮೋನ್ಗಳು ಯಾವ್ಯಾವ ಹಾರ್ಮೋನ್ಗಳು ಗೊತ್ತಿರ್ಬೇಕು ನಿಮಗೆ ಇಂದ ಕೇಸ್ ಎ ಮೇಲ್ ಟೆಸ್ಟ್ರಾನು ಟೆಸ್ಟ್ರಾನು ಟೆಸ್ಟ್ರಾನ್ ಅಂಥದ್ದು ಹಾರ್ಮೋನ್ ಇದು ಇದು ಬಾಡಿಗೆ ಬಾಡಿನಲ್ಲಿ ಬಿಡುಗಡೆ ಆಗ್ತಾ ಬರ್ತೀವಿ ಟೆಸ್ಟಿಸಾಲ್ ಉತ್ಪತ್ತಿ ಆಗುತ್ತೆ ಇಸ್ಟ್ರೋಜನ್ ಅಂತ ಬರ್ತೀವಿ ಇಸ್ಟ್ರೋಜನ್ ಅಂತ ಕರಿತೀವಿ ಕೇಸ್ ಆಫ್ ಹಾಗಾದ್ರೆ ಬಾಲಕರಲ್ಲಿ ಬಾಲಕರಲ್ಲಿ ಉಂಟಾದಾಗ ಅವನು ಆಗ ಏನಾಗ್ತಾ ಬರ್ತಾನೆ ಪುರುಷನ ಲಕ್ಷಣಗಳು ಬರ್ತಾನೆ ಪುರುಷ ಲಕ್ಷಣ ಯಾವಾಗ ಬಾಲಕಿನಲ್ಲಿ ಬಾಲಕಿನಲ್ಲಿ ಯಾವಾಗ ಈ ಹಾರ್ಮೋನ್ ಬಿಡುಗಡೆ ಆಗುತ್ತೋ ಆಗ ಆ ಮಗು ಆ ಹೆಣ್ಣು ಮಗು ಬಾಲಕಿ ಸ್ತ್ರೀ ಆಗ್ತಾ ಬರ್ತಾಳೆ ಸ್ತ್ರೀನ ಎಲ್ಲ ಲಕ್ಷಣಗಳು ಹೋಗ್ತದೆ ನೋಡಿ ಇಲ್ಲಿನೂ ಆಗ ಹೊರಹೊಮ್ತಾ ಇದ್ದಾವೆ ಅದಕ್ಕೆ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಗಂಡು ಮತ್ತು ಹೆಣ್ಣಿನ ನಡುವೆ ಇಲ್ಲಿ ವ್ಯತ್ಯಾಸ ಗೊತ್ತಾಗಲ್ಲ ಲಿಂಗ ತಾರತಮ್ಯ ಇಲ್ಲ ಲಿಂಗ ತಾರತಮ್ಯ ಎಲ್ಲಿಲ್ಲ ಅಂದರೆ ಇಲ್ಲಿಲ್ಲ ಆ ಮಗುಗೆ ಗಂಡು ಮತ್ತು ಹೆಣ್ಣಿನ ಪರಿಕಲ್ಪನೆ ಇಲ್ಲಲ್ಲೇ ಸ್ವಲ್ಪ ಸಿಂಪ್ಟಮ್ಸ್ ಆಗ್ತದೆ ಇಲ್ಲಂತೂ ಕೂಡ ಗ್ಯಾರಂಟಿ ಆಗ್ಬಿಡ್ತೀವಿ ಯಾಕೆಂದರೆ ತನ್ನ ದೇಹದಲ್ಲಿ ಬಾಲಕನಿಗೆ ಪುರುಷನ ಎಲ್ಲ ಲಕ್ಷಣ ಬಂದುಬಿಡ್ತವೆ ಧ್ವನಿ ಬದಲಾವಣೆ ಆಗುತ್ತೆ ಧ್ವನಿ ಗಡಸಾಗ್ತಾ ಬರ್ತದೆ ಕೈಕಾಲುಗಳು ಗಟ್ಟಿ ಆಗ್ತಾ ಬರ್ತವೆ ಹಾರ್ಮೋನ್ಗಳ ತಕ್ಷಣ ಈ ಹೆಣ್ಮಗುನಲ್ಲಿ ಬಾಲಕಿನಲ್ಲಿ ಸ್ತ್ರೀಯ ಲಕ್ಷಣಗಳು ಹೊರಹೊತವೆ ಋತುಮತಿ ಆಗ್ತಾ ಬರ್ತವೆ ಋತುಚಕ್ರ ಆರಂಭ ಆಗುತ್ತೆ ತನ್ನ ಧ್ವನಿ ಕೋಮಲವಾಗ್ತಾ ಬರ್ತದೆ ಕಾಲುಗಳು ಸಾಫ್ಟ್ ಆಗ್ತಾ ಬರ್ತವೆ ಡ್ಯೂ ಟು ದಟ್ ಒಂದು ಹಾರ್ಮೋನು ದಟ್ ಇಸ್ ಕಾಡ್ ಇಸ್ಟ್ರೋಜನ್ ಅಂತ ಕರಿತಾ ಬರ್ತೀವಿ ಇಸ್ಟ್ರೋಜನ್ ಹಾರ್ಮೋನು ಕ್ವಶನ್ ರೈಸ್ ಮಾಡಿದರೆ ಯಾವ ಹಾರ್ಮೋನ್ಗಳು ಅಂತ ಕರಿತೀವಿ ಇದನ್ನ ಲೈಂಗಿಕ ಹಾರ್ಮೋನ್ಗಳು ಇದು ಗೊತ್ತಿಲ್ಲ ನಿಮಗೆ ಅಂಡಾಶ ಓವರಿನಲ್ಲಿ ಉತ್ಪತ್ತಿ ಆದರೆ ಇದು ಟೆಸ್ಟಿಸಾಲ್ ಉತ್ಪತ್ತಿ ಆಗುತ್ತೆ ಪುರುಷರಲ್ಲಿ ಟೆಸ್ಟಿಸಲು ಉತ್ಪತ್ತಿ ಆದರೆ ಹೆಣ್ಮಕ್ಳಲ್ಲಿ ಓವರಿನಲ್ಲಿ ಉತ್ಪತ್ತಿ ಆಗುತ್ತೆ ಈ ಎರಡು ಹಾರ್ಮೋನ್ಸ್ಗಳು ಆಯಾ ಲಿಂಗಗಳು ಇದಾಗೋದಕ್ಕೆ ಎಕ್ಸ್ಪ್ರೆಸ್ ಆಗೋದಕ್ಕೆ ಕಾಡುವಾಗ ಈಗ ತನ್ನ ದೇಹದಲ್ಲಿ ಏನೋ ಇದೆ ಅಂದಾಗ ತನಗೆ ಸಂಕೋಚ ಬರ್ತದೆ ಭಯ ಬರ್ತದೆ ಮಗುವಿನಲ್ಲಿ ಯಾಕೋ ನನಗೆ ಹಿಂಗಾಗ್ತಾಯಿದೆ ಇದುವರೆಗೂ ಆಗದೆ ಇರುವಂಥ ಯಾವ ಬದಲಾವಣೆ ಸಡನ್ ಬದಲಾವಣೆಗಳಿಲ್ಲ ಆಗೋದ್ರಿಂದ ಗೋಸ್ಪಟ್ ಅಂತ ಕರೆದು ಇಂಥ ಬದಲಾವಣೆಗಳಿಂದ ಮಗು ಏನಾಗುತ್ತೆ ಗೊತ್ತು ಆತಂಕಕ್ಕೊಳಗಾಗುತ್ತೆ ಅದಕ್ಕೆ ಅಮೆರಿಕ ದೇಶದ ಮನೋವಿಜ್ಞಾನಿ ಸ್ಟೇನ್ಲಿ ಹಾಲ್ ಪ್ರಕಾರ ಸ್ಟೇನ್ಲಿ ಆಲ್ ಸ್ಟೇನ್ಲಿ ಆಲ್ ಅನ್ನು ಅವ್ರು ಹೇಳ್ತಾ ಬರ್ತಾರೆ ಇಟ್ ಇಸ್ ಎ ಏಜ್ ಆಫ್ ಎ ಸ್ಟ್ರೆಸ್ ಸ್ಟ್ರೈನ್ ಎ ಸ್ಟಾರ್ಮ್ ಅಂತ ಕರೀತಾರೆ ಸ್ಟ್ರೈನ್ ಎ ಸ್ಟಾರ್ಮ್ ಅಂತ ಕರಿತಾ ಬರ್ತಾರೆ ಕ್ವಶನ್ ರೈಸ್ ಮಾಡಿದರೆ ಈ ಕೆಳಗಿನ ಯಾವ ಮನೋವಿಜ್ಞಾನಿಯು ಇದನ್ನು ಆತಂಕದ ಆವೇಶದ ಮತ್ತು ಉದ್ವೇಗದ ಕಾಲ ಆತಂಕದ ಆವೇಶದ ಉದ್ವೇಗ ಮತ್ತು ಆತಂಕ ಆವೇಶದ ಆವೇಶದ ಮತ್ತು ಉದ್ವೇಗದ ಕಾಲ ಅಂತ ಕರಿತಾ ಬರ್ತೀವಿ ಈ ಪ್ರಶ್ನೆನ ರೈಸ್ ಮಾಡಿದ್ದಾರೆ ಸುಮಾರು ಎಕ್ಸಾಮಿನೇಷನ್ಸ್ ಅಲ್ಲಿ ಅಮೆರಿಕದ ಮನೋವಿಜ್ಞಾನಿ ಸ್ಟೇನ್ಲಿ ಹಾಲ್ ಪ್ರಕಾರ ಇಟ್ ಈಸ್ ಎ ಏಜ್ ಆಫ್ ಎ ಸ್ಟ್ರೆಸ್ ಸ್ಟ್ರೈನ್ ಅಂಡ್ ಎ ಸ್ಟಾರ್ಮ್ ಅಂತ ಕರಿತಾ ಬರ್ತಾರೆ ಬಹಳ ಮುಖ್ಯವಾದದ್ದು ಯಾಕೆ ಸ್ಟ್ರೆಸ್ಸು ಸ್ಟ್ರೈನು ಮತ್ತು ಸ್ಟಾರ್ಮ್ ಅಂದರೆ ಬಿಕಾಸ್ ತನ್ನ ಬಾಡಿನಲ್ಲಿ ಏನೋ ಇಲ್ಟ್ ನಾಚಿಕೆ ಪಡ್ತದೆ ಮಗು ತಾನು ಹೆಂಗೆ ಇದು ಮಾಡಬೇಕು ಅಂತ ಗೊತ್ತಾಗಲ್ಲ ಇದಕ್ಕೆ ಅನೇಕ ಮನೋವಿಜ್ಞಾನಿ ಹೇಳ್ತಾರೆ ಯಾವಾಗ ಮಗು ಅಡಾಲಸೆನ್ಸಿಗೆ ಬರ್ತದೆ ಆಗ ಆ ಮಗುಗೆ ಸೆಕ್ಸ್ ಎಜುಕೇಷನ್ ಕೊಡಬೇಕು ಸೆಕ್ಸ್ ಎಜುಕೇಷನ್ ಅಂದಾಗ ಲೈಂಗಿಕ ಶಿಕ್ಷಣವನ್ನು ಕೊಡಬೇಕಾಗಿದೆ ಹಾಗಾದರೆ ಸೆಕ್ಸ್ ಎಜುಕೇಷನ್ ಯಾವ ಡ್ಯೂರೇಷನ್ ಬೇಕಾಗಿದೆ ಅಂದರೆ ಇಂದ ಕೆ ಎಸ್ ಎಫ್ ಎ ಅಡಾಲಸೆನ್ಸ್ ಪೀರಿಯಡಲ್ಲಿ ಬೇಕಾಗಿದೆ ಯಾಕೆ ಸೆಕ್ಸ್ ಎಜುಕೇಷನ್ ಬೇಕು ಅಂದರೆ ಹೆಲ್ತ್ ಮತ್ತು ಹೈಜೀನನ್ನು ಮೇಂಟೈನ್ ಮಾಡಬೇಕು ಟೀಚರ್ಸ್ಗಳು ಹೇಳಬೇಕು ಪೋಷಕರು ಹೇಳಬೇಕು ಇಲ್ಲ ಮಗು ಗೊಂದಲಕ್ಕಾಗುತ್ತೆ ಅಂದರೆ ಈ ಟೈಮಲ್ಲಿ ನನಗೆ ಯಾಕೆ ಆಗ್ತಾ ಇದೆ ಇದು ಸ್ವಾಭಾವಿಕವಾಗಿ ಆಗೋದು ಎಲ್ಲರಲ್ಲೂ ಆಗೋದು ಇದಕ್ಕೆ ನೀನು ಸಂಕೋಚ ಪಡಬೇಕಾದ ಅವಶ್ಯಕತೆ ಇಲ್ಲ ಒಂದು ಹೆಣ್ಣು ಮಗುವಿನಲ್ಲಿ ಋತುಚಕ್ರ ಆಗುತ್ತೆ ಋತುಮತಿ ಆರಂಭ ಆಗ್ತಾ ಬರ್ತದೆ ಅವರಲ್ಲಿ ಏನೋ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಬರ್ತದೆ ಅದು ಸಂಕೋಚ ಪಟ್ಕೊತದೆ ಹೇಳ್ಬಾರ್ದು ಅಂತ ಅಲ್ಲಿಗೆ ಗೊತ್ತಿರಬೇಕು ನಿಮಗೆ ಹೈಜಿನಿಕ್ಕನ್ನು ಮೇಂಟೈನ್ ಮಾಡಕ್ಕೆ ಸಂಬಂಧಪಟ್ಟಂತೆ ನಾವು ಸೆಕ್ಸ್ ಎಜುಕೇಷನ್ನ ಕೊಡಬೇಕಾಗಿದೆ ಕರ್ನಾಟಕ ಎಜುಕೇಷನ್ ಸರ್ವೀಸಲ್ಲಿ ಕ್ವಶನ್ ಕೇಳಿದ್ದ ಈ ಕೆಳಗಿನ ಯಾವ ಹಂತದಲ್ಲಿ ನಾವು ಲೈಂಗಿಕ ಸರ್ ವಯಸ್ಕರಿಗೆ ಕೊಡಬಾರ್ದಲ್ಲ ಹಿಂಗ್ ಬೇಡ ಅವ್ರಿಗೆ ಗೊತ್ತಿದೆ ಬಾಡಿನ ಅಡ್ಜಸ್ಟ್ ಆಗಿದ್ದಾರೆ ಕಾಲೇಜ್ಗೆ ಹೋಗೋ ಹುಡುಗಿ ಪಿ ಜಿನಲ್ಲಿರೋ ಹುಡುಗಿ ಅಥವಾ ಯಾವುದೋ ಒಂದು ಹಂತದ ಹುಡುಗಿ ಕಲೆ ಗೊತ್ತಿದೆ ನನ್ನ ಬಾಡಿನಲ್ಲಿ ಏನು ಬದಲಾವಣೆ ಆಗುತ್ತೆ ಅದಕ್ಕೆ ಹೆಂಗೆ ಅಡ್ಜಸ್ಟ್ ಆಗಬೇಕು ಅಂತ ಗೊತ್ತಿದೆ ಒಬ್ಬ ಹುಡುಗನಿಗೆ ಗೊತ್ತಿದೆ ನನ್ನಲ್ಲೂ ಆಗಿದೆ ಜಗತ್ತಲ್ಲಿ ಎಲ್ಲರಲ್ಲೂ ಆಗಿದೆ ಅಂತ ಆದರೆ ಆಗಿನ್ನೂ ಆಗ್ತಾ ಇರುವಂಥ ತಾರುಣ್ಯ ಅವಸ್ಥೆಯಲ್ಲಿ ಮಗುಗೆ ಅರ್ಥ ಆಗಲ್ಲ ಮಗು ಮಂಕಾಗ್ತದೆ ನಾಚಿಕೆ ಪಟ್ಕೊತದೆ ಎಲ್ಲೋ ಒಂದು ಕಡೆ ಶೈ ನೇಚರನ್ನು ಎಕ್ಸ್ಪ್ರೆಸ್ ಮಾಡ್ತಾ ಬರ್ತದೆ ನನ್ನ ಬಾಡಿನಲ್ಲಿ ಹಿಂಗೆ ಆಗ್ಬಿಡ್ತಲ್ಲ ಗೊತ್ತಿಲ್ಲ ನಿಮಗೆ ಇಲ್ಲಿಂದ ಇಲ್ಲಿವರೆಗೆ ಗ್ರ್ಯಾಜುವಲ್ ಗ್ರೋತ್ ಆಗಿದೆ ಇದು ಸಡನ್ ಗ್ರೋತ್ ದಟ್ ಇಸ್ ಕಾಡ್ ಎ ಸರ್ ಡೋಸ್ ಅಂತ ಕರೆತು ಅತ್ಯಂತ ಮುಖ್ಯವಾದಂಥ ಪಾಯಿಂಟ್ ಅಂದರೆ ದಿಸ್ ಪಾಯಿಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಗ್ರೋತು ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ಗ್ರೋತ್ಸ್ ಸ್ಟಾಫ್ಸ್ ಸರ್ಟನ್ ಏಜ್ ಅಂತ ಹೇಳ್ತೀವಿ ಡೆವಲಪ್ಮೆಂಟು ವಿಕಾಸ ಕಂಟಿನ್ಯೂ ಆಗ್ತದೆ ಅಲ್ಲಿಗೆ ಈ ಟೈಮಲ್ಲಿ ನಾವು ಮಕ್ಕಳಿಗೆ ಎಲ್ತ್ ಎಜುಕೇಷನ್ ಕೊಡಬೇಕು ಆರೋಗ್ಯದ ಶಿಕ್ಷಣ ಕೊಡಬೇಕು ಆರೋಗ್ಯ ಶಿಕ್ಷಣವನ್ನು ಆರೋಗ್ಯ ಶಿಕ್ಷಣ ಯಾಕೆ ಕೊಡಬೇಕು ಅಂದರೆ ಆ ಆ ಬಾಡಿಯನ್ನು ಅಥವಾ ಗ್ರೋತನ್ನು ಅಲ್ಟಿಮೇಟಾಗಿ ನಿಂತು ಹೋಗೋದಿಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ನಂತರದ ದಿನಗಳಲ್ಲಿ ವಯಸ್ಕ ತಂದದಲ್ಲಿ ಹೈಟ್ ಆಗಬೇಕು ಅಂತ ಟ್ರೈ ಮಾಡ್ತಾರೆ ಆಗಲ್ಲ ಯಾತಕ್ಕೆ ಅಂದರೆ ಇಲ್ಲಿ ನ್ಯೂಟ್ರಿಷಸ್ ಫುಡ್ಡನ್ನು ಕೊಡಬೇಕಾಗತ್ತೆ ಒಳ್ಳೆಯ ಆಹಾರ ಕೊಡಬೇಕಾಗತ್ತೆ ಆ ಮಕ್ಕಳ ಬೆಳವಣಿಗೆಗೆ ನಿಂತೋಗುತ್ತಲ್ಲಿಗೆ ಸದೃಢವಾದ ದೇಹ ಬರಬೇಕು ಅಂದರೆ ಬೆಳವಣಿಗೆ ಪರಿಪೂರ್ಣ ಆಗಬೇಕು ಅಂದರೆ ಇಲ್ಲಿಗೆ ಹೋದ್ಮೇಲೆ ಹೋಗುತ್ತೆ ವಯಸ್ಕ ಆದಮೇಲೆ ಬರೋಲ್ಲ ಆದ್ದರಿಂದ ಆರೋಗ್ಯ ಶಿಕ್ಷಣ ಕೊಡಬೇಕು ಜೊತೆಗೆ ಸೆಕ್ಸ್ ಎಜುಕೇಷನ್ಸ್ ಕೊಡಬೇಕು ಲೈಂಗಿಕ ಶಿಕ್ಷ ಲೈಂಗಿಕ ಶಿಕ್ಷಣ ಅಂದರೆ ಕೆಲವರು ತಪ್ಪು ಪರಿಕಲ್ಪನೆ ತಿಳ್ಕೊಂಡಿದರೆ ವಾಟ್ ಈಸ್ ಲೈ ಸೆಕ್ಸ್ ಎಜುಕೇಷನ್ ಅಂತ ಅಂದರೆ ಸೈಂಟಿಫಿಕ್ ಸೆಕ್ಸ್ ಎಜುಕೇಷನ್ ಒಂದು ಹೆಣ್ಣು ಮಗುಗೆ ಒಬ್ಬ ಟೀಚರು ಅಥವಾ ಒಬ್ಬ ಪೋಷಕರು ಹೇಳಬೇಕು ಇದು ನಿನಗೆ ಕಾಮನ್ನು ಹೀಗೆ ಹೈಜಿನಿಕ್ಕನ್ನು ಮೇಂಟೈನ್ ಮಾಡಬೇಕು ಆ ಆ ಸಂದರ್ಭದಲ್ಲಿ ಮಗು ಗೊಂದಲಕ್ಕೊಳಗಾಗುತ್ತೆ ಅದಕ್ಕೆ ಸ್ಟೇನ್ಲಿ ಹಾಳು ಭಾಳ ಚೆನ್ನಾಗಿ ಹೇಳ್ತಾನೆ ಇಟ್ ಈಸ್ ಎ ಏಜ್ ಆಫ್ ಎ ಸ್ಟ್ರೆಸ್ ಸ್ಟ್ರೈನ್ ಆ್ಯಂಡ್ ಎ ಸ್ಟಾರ್ಮ್ ಅಂತ ಕರಿತಾ ಬರ್ತಾನೆ ಇದನ್ನು ಕೆ ಇ ಎಸ್ ಎಲ್ ಕ್ವಶನ್ ತೆಗೆದಿದ್ದ ಇದನ್ನು ತೆಗೆದಿದ್ದಾರೆ ಯಾವ ವಯಸ್ಸಿನಲ್ಲಿ ಸೆಕ್ಷನ್ ಯಾಕೆ ಬೇಕು ಅಂತ ಹೇಳಿದ್ದೀನಿ ಈ ಬಾಡಿನಲ್ಲಿ ಫುಲ್ ಚೇಂಜಸ್ ಆಗ್ತಾ ಬರ್ತದೆ ಟೆಸ್ಟ್ರಾನ್ ಉತ್ಪತ್ತಿ ಆಗುತ್ತೆ ಟೆಸ್ಟ್ರಾನ್ ಬಾಡಿನಲ್ಲಿ ಉತ್ಪತ್ತಿ ಆಗ್ತಿದ್ದಂಗೆ ಅವನಲ್ಲಿ ಏನೋ ಒಂಥರ ಬದಲಾವಣೆಗಳಾಗುತ್ತೆ ಬಾಡಿನಲ್ಲಿ ಇದ್ಕಿದ್ದಂಗೆ ಚೇಂಜಸ್ ಆಗ್ತಾ ಬರ್ತದೆ ವರ್ಟ್ ಆಗ್ತಾ ಬರುತ್ತೆ ಧ್ವನಿ ಚೇಂಜ್ ಆಗ್ತದೆ ಸಾಮಾನ್ಯವಾಗಿ ಆ ಮಕ್ಕಳಿಗೆ ಧ್ವನಿ ಚೇಂಜ್ ಆಗ್ತಾ ಬರ್ತದೆ ಏರ್ಸ್ಗಳು ಫ್ಯೂಬಿಕ್ ಏರ್ಸ್ಗಳು ಬರ್ತಾ ಬರ್ತದೆ ರೊಂಬುಳು ಬರುವಂಥದ್ದು ಇದ್ದಿದೆ ಮತ್ತು ಎರಡನೇ ಬಂದಾಗ ಈ ಹೆಣ್ಣು ಮಗುಗೆ ಋತುಚಕ್ರ ಆರಂಭ ಆಗುತ್ತೆ ಅದಕ್ಕೆ ಏನೋ ಒಂಥರ ತಾಯಿ ತನ್ನದ ಲಕ್ಷಣಗಳು ಬರ್ತಾ ಬರ್ತವೆ ಅಥವಾ ಒಂದು ಸ್ತ್ರೀ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಬರ್ತವೆ ಪುರುಷನಾಗುವಂಥ ಲಕ್ಷಣಗಳು ಕಂಡು ಬರ್ತವೆ ಇಲ್ಲಿವರೆಗೂ ಕಂಡು ಬರ್ದೇ ಇರೋದು ಇಲ್ಲಿ ಕಂಡು ಬರ್ತಿದ್ದಂಗೆ ಮಗುನಲ್ಲೆಲ್ಲೋ ಒಂದೇ ಆಗ್ತಾ ಬರ್ತದೆ ಇದು ದೈಹಿಕ ಬದಲಾವಣೆ ಇಲ್ಲಿನ ತಕ್ಕ ಏನು ಕವರ್ ಮಾಡಿದ್ದೀನಿ ಫ್ರಮ್ ಇಯರ್ ಟು ಇಯರ್ ನಾನೊಂದು ಪ್ರಶ್ನೆ ಕೇಳ್ಬೋದು ನಿಮಗೀಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಗುವಿನಿಗೆ ಈ ಕೆಳಗಿನ ಯಾವ ಅವಧಿಯಲ್ಲಿ ಲೈಂಗಿಕ ಶಿಕ್ಷಣದ ಅವಶ್ಯಕತೆ ಇದೆ ಶೇಷಾವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ವಯಸ್ಕತನ ವಯಸ್ಕತನ ಅಲ್ಲ ತಪ್ಪು ಕಲ್ಪನೆ ವಯಸ್ಕ ವಯಸ್ಕ ಹೇಳಿ ಅವರು ಆ ಬಾಡಿಗಲ್ಲೇ ಹೊಂದ್ಕೊಂಬಿಟ್ಟಿದ್ದಾರೆ ಅದ್ರ ಐಜಿನಿಕ್ಕನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಶುಚಿತ್ವ ಕಾಪಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅಸು ಗೊಂದಲ ಆಗ್ತಾ ಇಲ್ಲ ಯಾಕೆಂದ್ರೆ ಅವರಲ್ಲೇ ಅಡಲ್ಟು ಇದನ್ನು ಪ್ರಶ್ನೆಯನ್ನು ತೆಗಿಬೋದು ನಾನು ಒಂದೇ ಒಂದು ಕಾನ್ಸೆಪ್ಟನ್ನು ಮಾತ್ರ ಕವರ್ ಮಾಡಿರೋದು ದಟ್ ಇಸ್ ದ ಫಿಸಿಕಲ್ ಚೇಂಜ್ ಇನ್ ಸ್ಟೇಜಸ್ ಹೀಗೆ ಬರ್ತಾ ಇದ್ದೀನಿ ಎರಡನೇ ಅಂತಕ್ಕೆ ಬರ್ತಾ ಇದ್ದೀನಿ ಮತ್ತೆ ಶೈಷ್ಯ ಟು ತಾರುಣ್ಯ ವಯಸ್ಕತನ ಬೇಡ ಅಂತ ಹೇಳಿದ್ದೀನಿ ನಿಮಗೆ ನಮಗೆ ಎಕ್ಸಾಮ್ ಬರಲ್ಲ ಮತ್ತೆ ಅದ್ರಾಗೆ ಇಲ್ಲಿ ಬಂತು ಶೈಶ್ಯಾವಸ್ಥೆ ಶೈಶ್ಯಾವಸ್ಥೆ ಸರ್ ಹಿಂದುಗಡೆ ಮಾಡಿದ್ರಲ್ಲ ಇದು ಇಂಟೆಲೆಕ್ಚುವಲ್ ಚೇಂಜಸ್ ಅಥವಾ ಮೆಂಟಲ್ ಚೇಂಜಸ್ ಮಾನಸಿಕ ಬದಲಾವಣೆ ಬಗ್ಗೆ ಮಾತಾಡ್ತೀವಿ ಮತ್ತೆ ಬಾಲ್ಯಾವಸ್ಥೆ ಬಾಲ್ಯಾವಸ್ಥೆ ನಂತರ ತಾರುಣ್ಯ ತಾರುಣ್ಯಾವಸ್ಥೆ ಇದು ತುಂಬಾ ಮುಖ್ಯವಾದದ್ದು ಬಟ್ ಆದರೆ ಇದನ್ನು ನಾನು ಈಗ ಎತ್ಕೊತಾ ಇದ್ದೀನಿ ಗೊತ್ತಿಲ್ಲ ನಿಮಗೆ ಇಲ್ಲೂ ನಾನು ಮಾತಾಡದೆ ಇಲ್ಲಿ ಮೂರ ಹಂತವನ್ನು ಶೈಷ್ಯ ಬಾಲ್ಯ ತಾರುಣ್ಯ ಗೊತ್ತಿಲ್ಲ ಇದು ಅತ್ಯಂತ ಮುಖ್ಯವಾದಂಥ ಹಂತ ಇದು ಕೂಡ ಝೀರೋ ಇಂದ ಟೂ ಇಯರ್ಸ್ ಟ್ವೆಲ್ವ್ ಇಯರ್ಸ್ ನೈನ್ಟೀನ್ ಇಯರ್ಸು ಹಿಂದ್ಗಡೆ ಹೇಳಿದ್ದೀನಿ ಬಟ್ ಈಗ ನಾನು ಮಾತಾಡೋದೇನೆಂದ್ರೆ ರಿಗಾರ್ಡಿಂಗ್ ದ ಮಾನಸಿಕ ಬದಲಾವಣೆ ಮಾನಸಿಕ ಅಥವಾ ಬೌದ್ಧಿಕ ಬದಲಾವಣೆ ಬೌದ್ಧಿಕ ಅಂದರೆ ಇಂಟಲೆಕ್ಷ ಅಥವಾ ಮೆಂಟಲ್ ಚೇಂಜಸ್ ಬದಲಾವಣೆ ಬಗ್ಗೆ ಮಾತಾಡ್ತಾ ಬರ್ತೀನಿ ಅಲ್ಲಿಗೆ ನಿಮಗೆ ಈಗ ಹಿಂದ್ಗಡೆ ಮಾತಾಡಿದ್ದೆಲ್ಲ ಫಿಸಿಕಲ್ಲು ಇದೆಲ್ಲ ಮೆಂಟಲ್ ಈಗ ನಿಮ್ಗೆ ಗಮನಿಸಬೇಕು ಶೈಷ್ಯ ಬಾಲ್ಯ ತಾರುಣ್ಯ ಇಲ್ಲೂ ಕೂಡ ಮೆಂಟಲ್ ಚೇಂಜಸ್ ಆಗುತ್ತೆ ಒಂದು ಮಗು ಇಲ್ಲಿದ್ದ ಬೇರೆ ಮೆಂಟಲ್ ಚೇಂಜಸ್ಸು ಇಲ್ಲಿದ್ದ ಬೇರೆ ಮೆಂಟಲ್ ಚೇಂಜಸ್ಸು ಇಲ್ಲಿದ್ದ ಬೇರೆ ಮೆಂಟಲ್ ಚೇಂಜಸು ನಿಮಗೀಗ ಅರ್ಥ ಆಗ್ತಾಯಿತ್ತು ಈಗ ನಾನು ಫಿಸಿಕಲ್ ಮಾತಾಡಲ್ಲ ಬರೇ ಪ್ಯೂರ್ಲಿ ಮೆಂಟಲ್ ಚೇಂಜಸ್ ಮಾತಾಡ್ತೀನಿ ಈ ಹಂತದಲ್ಲಿ ಮಗುವಿನ ಸ್ಥಿತಿಗತಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾವ್ದು ತೆಗೆದ್ರು ಅಟೆಂಡ್ ಮಾಡಬೇಕು ಅದು ಎಲ್ಲಿ ಬರುತ್ತೆ ಅಂತ ಗುರುತಂಗಿರ್ಬೇಕು ನಾನು ಹೇಳದೇ ಇರೋನು ಬೇಕಾದ್ರೆ ಗುರುತಿಸ್ಬೋದು ನೀವು ಹಿಂಗೆ ಆಗುತ್ತೆ ಈ ಮಗುನಲ್ಲಿ ಅಂತ ಇದು ಓದೋ ಸ್ಕಿಲ್ ಇದು ಮೊದಲೇ ಬರ್ತಿದ್ದೀನಿ ಸರ್ ಹಂಗಾರೆ ಮುಂದಕ್ಕೆ ಹೋಗಲ್ವಾ ನೀವು ವಯಸ್ಕೊಳ್ತಂಗೆ ಬೇಡ ನಮ್ಮ ಅಲ್ಲಿ ಇಲ್ಲ ನಾವು ಟೀಚರ್ಸ್ ಅವ್ರನ್ನ ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಾವು ಯಾರು ನಿಭಾಯಿಸ್ತೀವೋ ಅವರನ್ನು ಹೆಚ್ಚು ಅಧ್ಯಯನ ಮಾಡಬೇಕು ನಮ್ಮ ತರಗತಿನಲ್ಲಿ ಯಾವ ಮಕ್ಕಳು ಬರ್ತವೆ ಯಾವ ವಯಸ್ಸಿನ ಗುಂಪಿನ ಬರ್ತವೆ ಮೇ ಬಿ ಮೇ ಬಿ ಆರ್ಮೆಡ್ ಶೇಷಾವಸ್ಥೆಯು ಬರೋಲ್ಲ ನಿಮಗೆ ಅದು ಅಧ್ಯಯನ ಮಾಡೋಣ ಶೇಷ್ಯಾವಸ್ಥೆಯಿಂದ ಬರೋಣ ಇಲ್ಲಿಂದ ಇಲ್ಲಿ ಬರ್ತೀನಿ ಯಾವ ಬದಾವಣೆ ಬೌದ್ಧಿಕ ಬದಲಾವಣೆ ಬರ್ತಿದ್ದೀನಿ ಈಗ ಇರೋ ಟು ಟು ಇಯರ್ಸ್ ಹೀಮಾಡ್ತೀವಿ ಮಗು ಭಾಷೆ ಇಲ್ಲ ಭಾಷೆ ಇಲ್ಲ ಮಗುಗೆ ಹುಡ್ತಿದ್ದಂಗೆ ಗೊತ್ತಿಲ್ಲ ನಿಮಗೆ ಯಾವಾಗಲಿಂದ ಸ್ಟಾರ್ಟ್ ಆಗ್ತದೆ ಆಫ್ಟರ್ ನೈನ್ ಟು ಟೆನ್ ಮಂತ್ಸ್ಗೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಪದ ಮಾಡಿಸುತ್ತೆ ಅಲ್ಲಿಗೆ ಭಾಷಾಭಿವೃದ್ಧಿ ಆರಂಭವಾಗ್ತಾ ಬರ್ತದೆ ಭಾಷೆ ತೊದಲು ನುಡಿ ತೊದಲು ತೊದಲ್ತೆ ತೊದಲು ನುಡಿ ಎರಡು ವರ್ಷ ಭರವಸೆಗೆ ಒಂದಷ್ಟು ಪದಗಳು ಇನ್ನೂರ ಎಪ್ಪತ್ತೆರಡು ಪದಗಳನ್ನು ಮಾತಾಡ್ತಿವಿ ಅಲ್ಲಿಗೆ ಒಂಬತ್ತರಿಂದ ಹತ್ತು ತಿಂಗಳಿಗೆ ಆಗ್ತಾ ಬರ್ತದೆ ಮಾತಾಡೋದಕ್ಕೆ ಎರಡು ಪದಗಳು ಬಳಸ್ತೀವಿ ಒಂದು ಅಥವಾ ಎರಡು ಪದಗಳನ್ನು ಬಳಸ್ತೀವಿ ಕೆಲವು ಮಕ್ಕಳು ಸ್ವಲ್ಪ ಒನ್ ಆರ್ ಟೂ ಮಂತ್ಸ್ಗಳು ವ್ಯತ್ಯಾಸ ಬಹುದು ಟೂ ವರ್ಡ್ಸ್ ಅನ್ನು ಬಳಸ್ತು ಎರಡು ಪದ ಬಳಸ್ತು ಅಲ್ಲಿಗೆ ಈ ಮಗು ಬದಲಾವಣೆ ಆಗ್ತಾ ಆಗ್ತಾ ಇನ್ನೇ ಟೂ ಇಯರ್ಸ್ ಎರಡು ವರ್ಷಕ್ಕೆ ಎರಡು ವರ್ಷದ ಮಗು ಇನ್ನೂರ ಎಪ್ಪತ್ತೆರಡು ಪದಗಳನ್ನು ಮಾತಾಡುತ್ತೆ ಸ್ಮಿತ್ ಪ್ರಕಾರ ಇನ್ನೂರ ಎಪ್ಪತ್ತೆರಡು ಪದಗಳನ್ನು ಮಾತಾಡುತ್ತೆ ಅಲ್ಲಿಗೆ ಇಟ್ ಇಸ್ ಅ ಚೇಂಜಸ್ ಇಟ್ಸ್ ನಾಟ್ ಕನ್ಸೋಲ್ಟ್ ಆಫ್ ದ ಫಿಸಿಕಲ್ ಇಟ್ಸ್ ಕನ್ಸೋಲ್ಟ್ ಆಫ್ ದ ಮೆಂಟಲ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟು ಭಾಷೆ ಯಾಕೆ ಸರ್ ಇಲ್ಲಿ ಮಾತಾಡಲಿಲ್ಲ ಇನ್ನೂ ಇಲ್ಲಿ ಪಕ್ವತೆ ಆಗಿಲ್ಲ ನಾಲಿಗೆ ಸ್ಥಾಯಿಗಳು ಪಕ್ವತೆ ಆಗಿಲ್ಲ ಪಕ್ವ ಆಗಬೇಕು ನಾನೀಗ ಫ್ಲೂಯೆಂಟ ಮಾತಾಡ್ತಾ ಇದ್ದೀನಿ ನನ್ನ ಸ್ನಾಯುಗಳೆಲ್ಲ ಪಕ್ವ ಆಗಿದ್ದಾವೆ ಆಗಿಲ್ಲ ಸರಿ ಬರ್ತಾ ಇದ್ದೀನಿ ಈಗ ಏನು ಮಾಡುತ್ತೆ ಭಾಳ ಚೆನ್ನಾಗಿ ಹೇಳ್ತಾನೆ ಆ ಜೆ ಅವರು ಹೇಳ್ತಾರೆ ಇದನ್ನು ಸಂವೇದನ ಗತಿ ಅಂತ ಅಂತ ಕರೀತಾರೆ ಸಂವೇದನ ಗತಿ ಅಂತ ಅಲ್ಲಿಗೆ ಝೀರೋ ಟು ಟೂ ಇಯರ್ಸ್ ಸಂವೇದನ ಗತಿ ಅಂತ ಸೆನ್ಸರಿ ಮೋಟ್ರೋ ಸ್ಟೇಜ್ ಅಂತ ಕರಿತಾ ಬರ್ತಾರೆ ಈ ಹಂತದಲ್ಲಿ ಮಗು ಪ್ರತಿಯೊಂದು ವಿಷಯಗಳನ್ನು ಹೇಗೆ ತಿಳ್ಕೊತದೆ ಅಂದರೆ ಸನ್ನೆ ಮಾಡ್ತದೆ ಸನ್ನೆಗಳನ್ನು ಮಾಡುತ್ತೆ ಸನ್ನೆ ಸೊನ್ನೆ ಮಾಡ್ತಾ ಬಂತು ಅಂದ್ರೆ ಆದರೆ ಸಿಂಬಲ್ಸ್ ಮಾಡ್ತದೆ ಸಿಗ್ನಲ್ಸ್ ಮಾಡ್ತದೆ ತನಗೇನೋ ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಕೂಡ ಸನ್ನೆಗಳ ಮೂಲಕನೇ ಗೊತ್ತಿರಲಿ ನಿಮಗೆ ವೀಕ್ಷಣೆ ಮಾಡ್ತದೆ ವೀಕ್ಷಣೆ ಅಬ್ಸರ್ವೇಶನ್ಸ್ ಎಲ್ಲ ಮಗು ಸುತ್ತಮುತ್ತ ಇರೋ ಪರಿಸರದ ವಿಚಾರಗಳಂತಾರೆ ಸುಮ್ಮನೆ ಕೂತ್ಕೊಂಡು ನೋಡ್ತೈತಿ ಜೊತೆಗೆ ಭಾಳ ಮುಖ್ಯ ಇದು ಅತ್ಯಂತ ಹೆಚ್ಚು ಕುತೂಹಲವಾಗಿರ್ತದೆ ಕುತೂಹಲಕಾರಿ ಹಾವು ಬರ್ಲಿರಿ ಹಿಂಗೆ ನೋಡ್ತಾ ಕೂತ್ಕೊತದೆ ಮತ್ತೆ ಮಾಡುತ್ತೆ ಗೊತ್ತಾ ಅದಕ್ಕೆ ಗೊತ್ತಿಲ್ಲ ಹಾವು ಕಚ್ಚುತ್ತೆ ಅಂತ ಮುಟ್ಟುತ್ತೆ ಒಮ್ಮೆ ಒಂದು ಪ್ರಶ್ನೆ ಕೇಳಿದ್ದ ಒಂದು ಮಗು ಚಿಕ್ಕ ಮಗುಗೆ ಶಿಷ್ಯ ಮಗು ಮೇಣದ ಬತ್ತಿ ನೋಡ್ರಿ ಮೇಣದ ಬತ್ತಿ ನೋಡಿ ಮುಟ್ಟುತ್ತೆ ಹಾವನ್ನು ನೋಡ್ರಿ ಹಿಡ್ಕೊತದೆ ಅದಕ್ಕಿನ್ನೂ ಅನುಭವ ಆಗಿಲ್ಲ ಕುತೂಹಲ ಜಾಸ್ತಿ ಶಬ್ದ ಎಲ್ಲರ ಶಬ್ದ ಆದರೆ ಅಲ್ಲೇ ನೋಡ್ತಾ ಬರ್ತದೆ ಯಾವುದಾದ್ರು ಒಂದು ಮೂಮೆಂಟ್ಸ್ ಆದರೆ ಅದೇನು ನೋಡ್ತೇವೆ ಅದಕ್ಕೆ ಅರ್ಥ ಆಗೋದು ಕೂಡ ಸನ್ನೆಗಳ ಮೂಲಕ ಮಾಡಬೇಕಾಗಿದೆ ಸಣ್ಣಗಳ ಮಾಡೋ ಆಕ್ಷನ್ಸ್ ಕಮಿಯರ್ ಅಂದರೆ ಬರಲ್ಲ ಹಿಂಗಂದರೆ ಮಾತ್ರ ಬರ್ತದೆ ಹಿಂಗನ್ಬೇಕೆ ಹಿಂಗಂದರೆ ಮಾತ್ರ ಬರ್ತೆ ಯಾಕೆ ಗೋ ಹೋಗು ಕಮ್ ಹಿಂಗಂದರೆ ಬರ್ತೀವಿ ಯಾಕೆ ಗೊತ್ತಾ ಅದಕ್ಕಿನ್ನೂ ಕೂಡ ಭಾಷೆ ಬಗ್ಗೆ ಗೊತ್ತಾಗಿಲ್ಲ ಕೋರ್ಡಿನೇಷನ್ ಮಾಡ್ಕೊಳ್ತದೆ ಆಮೇಲೆ ಸನ್ನೆ ವೀಕ್ಷಣೆ ಮಾಡ್ತದೆ ಮತ್ತು ಕುತೂಹಲವನ್ನು ಮೂಡ್ಕ ಪ್ರತಿಯೊಂದು ನೋಡ್ತಾ ಹೋಗುತ್ತೆ ಹೆಚ್ಚೆಚ್ಚು ಅನುಕರಣೆ ಮಾಡುತ್ತೆ ಅನುಕರಣೆ ಮಾಡ್ತಾ ಬರ್ತದೆ ಯಾರನ್ನು ಗೊತ್ತಾ ತಂದೆ ತಾಯಿಗಳನ್ನು ಅನುಕರಣೆ ತಾಯಿಯನ್ನು ಅನುಕರಣೆ ಮಾಡುತ್ತೆ ಹೆಚ್ಚೆಚ್ಚು ಎಲ್ಲವನ್ನು ನೋಡ್ಕೊಳ್ತಾ ಇದೆ ಅಲ್ಲಿಗೆ ಜಗತ್ತಿಗೆ ಹೊಸ್ದಾಗಿದೆ ಒಂದು ವಸ್ತು ಪರಿಚಯ ಇಲ್ಲ ಇಲ್ಲೆಲ್ಲ ಅದು ಹೊಸ ಜಗತ್ತು ಆ ಜಗತ್ತನ್ನು ವೀಕ್ಷಣೆ ಮಾಡ್ಕೊಂಡ ಕುತೂಹಲದಿಂದ ಅನುಕರಣೆ ಮಾಡ್ತಾ ಹೋಗ್ತದೆ ಅಮ್ಮ ಕುಂತಂಗೆ ಕೂತ್ಕೊತದೆ ಅಮ್ಮ ಕೂತ್ಕೊಂಡು ಏನು ತಿಂತದೋ ಹಂಗೆ ತಿಂತ ಬರ್ತಿದ್ವೆ ಅಲ್ಲಿಗೆ ತಾಯಿಯನ್ನೇ ಅನುಕರಣೆ ಮಾಡುತ್ತೆ ಅದಕ್ಕೆ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಕರಿತಾ ಬರ್ತೀವಿ ಬೇಕಾದಷ್ಟು ವಿಚಾರಗಳನ್ನು ಇದೆ ಈ ವೇ ಏಜನ್ನು ನಾವು ಸಂವೇದನ ಗತಿ ಅಂತ ಅಂತ ಕರಿತಾ ಬರ್ತೀವಿ ಪಿ ಯಾಜ ಪ್ರಕಾರ ಝೀರೋ ಟು ಟು ಎಸ್ ಸೆನ್ಸರಿ ಮೋಟಾರ್ ಸ್ಟೇಜ್ ಎಲ್ಲ ಜಗತ್ತಾಗಿರೋ ಎಲ್ಲ ಸುತ್ತಮುತ್ತ ವಸ್ತುಗಳನ್ನು ನೋಡ್ಕೊಂಡು 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 ಇದು ಮಾಡ್ತಾ ಇದೆ ವೀಕ್ಷಣೆ ಬರೀ ಸುಮ್ ಸುಮ್ಮನೆ ನೋಡೋಲ್ಲ ಉದ್ದೇಶವ ನೋಡುತ್ತೆ ಯಾವ ವಸ್ತು ಅಲ್ಲೇನಾರು ಸೌಟ್ ಆಗ್ತಾ ಇದೆ ನೋಡುತ್ತೆ ಏನೋ ಬೆಂಕಿ ಇದೆ ಕೆಂಡ ಇದೆ ಅದನ್ನೇ ಮುಟ್ಟುತ್ತೆ ಗೊತ್ತಿಲ್ಲ ನಿಮಗೆ ಎಷ್ಟೋ ಸಾರಿ ಕೈಲಿ ಕೈಲಿಟ್ಕೊಂತೆ ಚೇಳಿದೆ ಚೇಳನ್ನು ಮುಟ್ಟುತ್ತೆ ಗೊತ್ತಿಲ್ಲ ನಾವು ಮುಟ್ಟಲ್ಲ ಚೇಳನ್ನು ಅಲ್ಲೇ ಅನುಭವ ಆಗಿದ್ದೆ ನಮಗಲ್ಲಿ ಅದು ಕಚ್ಚುತ್ತೆ ಅಂತ ಗೊತ್ತಾಗಿದೆ ನಮಗಲೇ ಎಸ್ ದಿಸ್ ಇಸ್ ಟೀಚ್ ಈಗ ನಿಮ್ಗೊಂದು ಅರ್ಥ ಗೊತ್ತಾಗ್ತಾ ಇದೆ ಆ ವಯಸ್ಸಿನಲ್ಲಿ ಮಗು ನಮ್ಮ ಸುತ್ತಮುತ್ತ ಇರೋದನ್ನೆಲ್ಲವೂ ಕೂಡ ತಿಳ್ಕೋಬೇಕು ಅನ್ನೋದು ಜಾಸ್ತಿ ಕುತೂಹಲ್ಲ ಯಾವುದೋ ಒಂದು ಸೌಂಡ್ ಆಗಿದೆ ಆ ಕಡೆಗೆ ನೋಡ್ತಿ ಯಾರೋ ಮಾತ್ರ ಅದನ್ನೇ ನೋಡ್ತಿ ಯಾವುದೋ ವಸ್ತು ಬೊಮ್ಮಾಗ್ತಾ ಇದೆ ಅದನ್ನೇ ನೋಡ್ತಾ ಬರ್ತದೆ ಒಂದು ಹುಳು ಬರುತ್ತೆ ಅವಳನ್ನೇ ನೋಡ್ತಾ ಬರ್ತಿ ಹಿಡ್ಕೊತದ್ದು ಅದನ್ನ ಬೆಂಕಿ ಉರಿತಾ ಇದೆ ಕೈಯಲ್ಲಿ ಹಿಡ್ಕೊತದೆ ಕೆಂಡನ ಅಲ್ಲೇನೋ ಒಂದು ವಿಷಯ ಇದು ಬಿದ್ದಿತ್ತು ಯಾವುದೋ ಒಂದು ವಸ್ತು ಬಿದ್ದು ತಗದು ಬಾಯಿಗೆ ಹಾಕೊಂತದೆ ಒಳ್ಳೆದು ಕಟ್ಟದು ಗೊತ್ತಿಲ್ಲ ಅದಕ್ಕೆ ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ ಬಾಲ್ಯಾವಸ್ಥೆನಲ್ಲಿ ಬಾಲ್ಯಾವಸ್ಥೆನಲ್ಲಿ ಮತ್ತೆ ಇದು ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯ ಉತ್ತರ ಬಾಲ್ಯ ಇಲ್ಲಿ ನಿಮಗೆ ಅರ್ಥ ಮಾಡ್ಕೋಬೇಕು ಇದಕ್ಕಿನ್ನ ಇದೆ ಭಿನ್ನ ಇಲ್ಲಲ್ಲೇ ಭಾಷೆ ಬಂದಿದೆ ಇಲ್ಲಲ್ಲೇ ಭಾಷೆ ಬಂದಿದೆ ಇಲ್ಲಿ ಭಾಷೆ ಕಡಿಮೆ ಬರೇ ಪದಗಳು ಇಲ್ಲಿ ವೀಕ್ಷಣೆ ಜಾಸ್ತಿ ಪ್ರತಿಯೊಂದು ವಸ್ತು ವೀಕ್ಷಣೆ ವೀಕ್ಷಣೆ ಇದೆ ಶಿಷ್ಯಾವಸ್ತಿನಲ್ಲಿ ನೀವು ಯಾರು ಬುಕ್ ಓದಿದ್ರು ಅದ ಅರ್ಥ ಆಗ್ತಾ ಹೋಗುತ್ತೆ ಆ ಕಾನ್ಸೆಪ್ಟಲ್ಲಿ ಈಗ ಈ ಭಾಷೆ ಬಂದಿದೆ ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಕೇಳುತ್ತೆ ಪ್ರಶ್ನೆಗಳನ್ನು ಕೇಳುತ್ತೆ ಯಾವ ಹಂತದಲ್ಲಿ ಅದರಲ್ಲೂ ಕೂಡ ಯಾವ ಪೂರ್ವ ಉತ್ತರ ಪೂರ್ವ ಬಾಲ್ಯ ಎಲ್ಲಿವರೆಗೆ ಅದು ಟು ಟು ಸಿಕ್ಸ್ ಇಯರ್ಸ್ ನಾಲ್ಕು ವರ್ಷದ ಮಗು ನಾನೂರ ಹನ್ನೆರಡು ಪ್ರಶ್ನೆಯನ್ನು ಕೇಳುತ್ತಂತೆ ಒಂದು ದಿನಕ್ಕೆ ನಾಲ್ಕು ವರ್ಷದ ಮಗು ನಾಲ್ಕು ವರ್ಷದ ಮಗು ನಾನ್ನೂರ ಹನ್ನೆರಡು ಪ್ರಶ್ನೆಗಳನ್ನು ಕೇಳುತ್ತೆ ಗ್ರಹಿಸ್ಕೊಳ್ಳೋದಕ್ಕೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತದೆ ಯಾಕೆ ಪ್ರಶ್ನೆಗಳನ್ನು ಕೇಳುತ್ತೆ ಅಂದರೆ ಬಿಕಾಸ್ ಸುತ್ತಮುತ್ತ ಬಸ್ ವಸ್ತುಗಳನ್ನು ಅಥವಾ ವಿಷಯಗಳನ್ನು ತಿಳ್ಕೋಬೇಕು ಏನಮ್ಮ ಅದು ಬಸ್ಸು ಕಣೋ ಎಲ್ಲಿಗೋಗುತ್ತಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ ಯಾಕೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅವರಮ್ಮ ಇರ್ತಾಳೆ ಏಯ್ ತಲಾಟೆ ಸುಂಬಾ ಪ್ರಶ್ನೆ ಕೇಳ್ತಾ ಬರ್ತದೆ ವಿಷಯಗಳು ಇಲ್ಲಿ ಹಂಗಲ್ಲ ಯಾಕಿಂದು ಸುಮ್ಮನೆ ಏನು ಇತ್ತು ಗೊತ್ತಾ ಭಾಷೆ ಇಲ್ಲ ಶಬ್ದ ಭಂಡಾರ ಇಲ್ಲ ವಾಕ್ಯಾಬುಲರಿ ಇಲ್ಲ ಇಲ್ಲ ಹಂಗಲ್ಲ ಕೇಳ್ತಾ ಹೋಗ್ತದೆ ಹ್ಞೂ ಹ್ಞೂ ಅಂತ ಅವರಮ್ಮ ಹೇಳ್ತಾ ಹೋಗ್ಬೇಕು ಒಂದು ಮಗು ಗೊತ್ತಿರಲಿ ನಿಮಗೆ ವಿಜ್ಞಾನಿ ಕೂಡ ಉತ್ತರಿಸೋಕೆ ಆಗದೇ ಇರುವಂಥ ಪ್ರಶ್ನೆಗಳನ್ನು ಒಂದು ಮಗು ಕೇಳ್ತಾ ಬರ್ತದೆ ಅಮ್ಮ ಸೂರ್ಯ ಸೂರ್ಯಕಮ್ಮ ಹಂಗಿದ್ದಾನೆ ಕರಿಯಮ್ಮ ಕೆಳಗಡೆಗೆ ಅಂತಾನೆ ಸೈಂಟಿಸ್ಟ್ ಕೂಡ ಆನ್ಸರ್ ಮಾಡೋಕ್ಕಾಗಲ್ಲ ಅಂಥ ಪ್ರಶ್ನೆಗಳನ್ನು ಮಗು ಕೇಳ್ತಾ ಬರ್ತದೆ ತುಗ್ಯಾಧರ್ದ ಇನ್ಫಾರ್ಮೇಷನ್ಸ್ ಇರುವಂತಹ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾನೆ ಇಲ್ಲಿ ಬೇರೆ ಬೇರೆಯವರಿಂದ ಸ್ನೇಹಿತರಿಂದ ಸ್ನೇಹಿತರಿಂದ ಸುತ್ತಮುತ್ತ ನೆರೆ ಎಲ್ಲ ಮಾಹಿತಿಗಳನ್ನು ಮತ್ತೆ ಸಂಗ್ರಹಿಸ್ತಾ ಬರ್ತಾನೆ ಮತ್ತೆ ಪ್ರಶ್ನೆ ಕೇಳ್ಕೊಂಡು ಕೇಳ್ಕೊಂಡು ಮುಂದುವರಿಸ್ತಾ ಬರ್ತಾನೆ ಕುತೂಹಲ ಇಲ್ಲಿ ಮುಂದುವರೆದಿದೆ ಇಲ್ಲಿ ವೀಕ್ಷಣೆ ಮಾಡೋದ್ರ ಮುಖಾಂತರ ಇಲ್ಲಿ ಭಾಷೆಯನ್ನು ಬಳಸಿ ಮಾತಾಡ್ತಾ ಬರ್ತಾನೆ ಹನ್ನೆರಡು ವರ್ಷದೊಳಗಡೆ ನನ್ನ ಸುತ್ತಮುತ್ತ ಇರೋ ಎಲ್ಲವನ್ನು ಗ್ರಹಿಸ್ಕೊಂಡ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಝೀರೋ ಟು ಟು ಗತಿ ಅಂತ ಅಂತಾದರೆ ಟು ಟು ಸೆವೆನ್ ಇಯರ್ಸು ಈ ಬಂದಾಗ ಟು ಟು ಸೆವೆನ್ ಇಯರ್ಸು ಕಾರ್ಯಪೂರ್ವ ಅಂತ ಕಾರ್ಯಪೂರ್ವ ಅಂತ ಅಂತಾರೆ ಪಿ ಆ ಜರವರು ಕಾರ್ಯಪೂರ್ವ ಅಂತ ಕಾರ್ಯಪೂರ್ವ ಅಂತ ಅಂತಿದ್ದಂಗೆ ಎಲ್ಲ ಸಂಖ್ಯೆಗಳನ್ನು ಅಂಕೆಗಳನ್ನು ಪಡ್ಕೋತಾ ಬರ್ತಾನೆ ಇಲ್ಲ ಹಂಗಲ್ಲ ಅದು ಸಂಬಂಧಪಟ್ಟಂತೆ ಮಾನಗಳನ್ನು ಪಡೆಯುವಂಥದ್ದು ಇದಕ್ಕೆ ಮೂರ್ತ ಕಾರ್ಯಗಳ ಹಂತ ಅಂತ ಕರಿತೀವಿ ಮೂರ್ತ ಕಾರ್ಯಗಳ ಹಂತ ಸೆವೆನ್ ಟು ಲೆವೆನ್ ಇಯರ್ಸ್ ಸೆವೆನ್ ಟು ಲೆವೆನ್ ಇಯರ್ಸ್ ಅಂದಾಗ ಇಟ್ ಕಮ್ಸ್ ಅಂಡರ್ ಸ್ಪಿರಿಟ್ ಅಲ್ಲಿಗಳೇ ಮಾನಗಳು ಗೊತ್ತಾಯಿತು ಬೇಕಾದಷ್ಟು ವಿಚಾರಗಳನ್ನ ಇಲ್ಲೆಲ್ಲ ತಿಳ್ಕೊಂಬಿಟ್ಟ ಸರ ವಾಟರ್ ಬೋಟೆ ತಾರುಣ್ಯಾವಸ್ಥೆನಲ್ಲೇನು ಎಲ್ಲ ತಿಳ್ಕೊಂಡ್ಮೇಲೆ ತೀರ್ಮಾನಕ್ಕೆ ಬರೋದು ತೀರ್ಮಾನ ಬರೋದು ತಂದೆ ಆದ ತೀರ್ಮಾನಗಳನ್ನು ತಂದೆ ಆದ ನಿರ್ಣಯಗಳನ್ನು ಕೊಡೋದು ಪರಿಪೂರ್ಣ ಆಗದೆ ಇರಬಹುದು ಬಟ್ ನಿರ್ಣಯಕ್ಕೆ ಬರ್ತಾನೆ ನೀವು ಹೇಳೋದೆಲ್ಲ ಕರೆಕ್ಟ್ ಅಲ್ಲ ನಂಗೂ ಅಂತಾನೆ ತೀರ್ಮಾನಕ್ಕೆ ಬರ್ತಾನೆ ಇಲ್ಲಿ ಊಂದಿದ್ದ ಇಲ್ಲ ವಿಶ್ಲೇಷಣೆ ಮಾಡ್ತಾನೆ ಸರಿ ತಪ್ಪುಗಳನ್ನು ಹೇಳ್ತಾ ಬರ್ತಾನೆ ವಿಶ್ಲೇಷಣೆ ಮಾಡ್ತಾನೆ ನೀವು ನೋಡಬಹುದು ಹನ್ನೆರಡು ವರ್ಷ ಆದಮೇಲೆ ಹತ್ತೊಂಬತ್ತು ವರ್ಷಕ್ಕೆ ಪೇಡಿ ಬಂದಾಗ ಅವ್ರ ಅಪ್ಪ ಅಮ್ಮ ಹೇಳ್ತಾ ಇರ್ತೀನಿ ನೀನು ಜಾಸ್ತಿ ಆಯಿತು ನೀನು ತಲೆಳ್ತೇ ನೀನು ಮಾತಿಗೆ ಮಾತು ವಾಪಸ್ ಕೊಡ್ತೀಯ ಏ ಸುಮ್ಮರಮ್ಮ ಅದಲ್ಲ ಇದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದೀಯ ನನಗೂ ಗೊತ್ತಿದೆ ಸುಮ್ನೀರು ಒಂದು ವಿಷಯನ ತಂದೆ ಆದ ಏನು ಮಾಡ್ತಾನೆ ಗೊತ್ತಾ ವಿಶ್ಲೇಷಣೆ ಮಾಡ್ತಾನೆ ಪರಿಪೂರ್ಣತೆ ಇರದೇ ಇರ್ಬೋದು ಬಟ್ ವಿಚಾರ ಮಾಡುವಂಥ ವಿಶ್ಲೇಷಣೆ ಮಾಡುವ ಶಕ್ತಿ ಬಂದಿದೆ ಕೆಲವು ಟೈಮು ಅದು ಟೆಕಂದ್ರೆ ಡಿಸಿಷನ್ಸ್ ಆಲ್ಸೋ ದಟ್ ಮೇ ಬಿ ರಾಂಗ್ ಡಿಸಿಷನ್ಸ್ ಆದರೆ ನಿಮಗೆ ಗೊತ್ತಿರಲಿ ವಯಸ್ಕ ತಂದ ತಾಣ ನಿರ್ಣಯಗಳು ಪರಿಪೂರ್ಣವಾಗಿರ್ತಾರೆ ಯಾತಕ್ಕೆ ಅಂದರೆ ಇಲ್ಲಿನ್ನೂ ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ಇದು ಸಂಪೂರ್ಣವಾಗಿ ಪರಿಪೂರ್ಣತೆಯೂ ಆಗಿಲ್ಲ ಅಪರಿಪೂರ್ಣನೂ ಅಲ್ಲ ಇದಕ್ಕೆ ವರ್ಡ್ ಅಡಲ ಸೆನ್ಸ್ ಅನ್ನೋದು ಲ್ಯಾಟಿನ್ ವರ್ಡ್ ಆದಂಥ ಲ್ಯಾಟಿನ್ ವರ್ಡ್ ಆದಂಥ ಅಡಲ ಸೇರಿಂದ ಬಂದಿದೆ ಅಡೊಲ ಸೇರ್ ಅಂತ ಅಡೋ ಅಡೊಲೊ ಸೇರ್ ಪದದಿಂದ ಬಂದಿದೆ ಅಡೋಲೋ ಸೇರ್ ಅನ್ನೋ ಪದದಿಂದ ಅಡೋಲ ಸೇರ್ ಅಂದರೆ ಗ್ರೋ ಟು ಮೆಚುರಿಟಿ ಗ್ರೋ ಟು ಮೆಚುರಿಟಿ ೋಟೋ ಮೆಚುರಿಟಿ ಸರ್ ಹಿಂಗೆ ಕನ್ನಡ ಪದ ಹೇಳಿ ಪರಿಪಕ್ವತೆ ಎಡೆಗೆ ಸಾಗು ಪರಿಪಕ್ವತೆ ಎಡೆಗೆ ಪಕ್ವತೆ ಎಡೆಗೆ ಸಾಗು ನೀವು ಇಲ್ಲಿ ಗಮನಿಸಬೇಕು ನೀವು ಇಲ್ಲಿಗ ಸರ್ ಎಲ್ಲಿ ಪರಿಪಕ್ವತೆ ನೀವು ಗಮನಿಸಿಲ್ಲ ಈಗ ಅಡಲಸೆನ್ಸ್ ಇಸೆ ಪರಿಪಕ್ವ ಇದು ಅಪಕ್ವ ಇದು ಅಪಕ್ವ ಪಕ್ವನೂ ಅಲ್ಲ ಅಪಕ್ವನೂ ಅಲ್ಲ ಇಸೆ ಇಮ್ಮೆಚ್ಯೂರಿಟಿ ನೀವು ನಂಬ್ ತಿಳಿಬಿಡ್ತಿರೋ ಯಾವುದೇ ಬಬ್ಬು ತನ್ನ ನಿರ್ಣಯಗಳನ್ನ ಬಾಲ್ಯಾವಸ್ಥೆನಲ್ಲಿ ತಾಣಲ್ಲ ತಂದೆ ತಾಯಿಗಳಿಂದ ಕೇಳುತ್ತೆ ಅಮ್ಮ ಹಿಂಗ ಹೇಳ್ತಾವ್ರೆ ಏನು ಮಾಡಣಮ್ಮ ಅಂತದೆ ಈ ಇಲ್ಲಿದೆ ಇಲ್ಲಿ ಸ್ವಂತ ನಿರ್ಧಾರ ತಗೋಬಹುದು ಕರೆಕ್ಟಾಗಿರ್ಬೋದು ಅದು ಯೋಚನೆ ಮಾಡ್ತಕ್ಕೇ ಮೆಚುರಿಟಿ ಇದು ಮೆಚುರಿಟಿ ಇದು ಇಮ್ಮೆಚುರಿಟಿ ಇದು ಬದ್ಧದಲ್ಲಿರೋದು ಅಲ್ಲಿಗೆ ಕಾರುಣ್ಯಾವಸ್ಥೆ ಎಂದರೆ ಪಕ್ವತೆ ಕಡೆಗೆ ಸಾಗು ಪರಿಪಕ್ವತೆ ಎಲ್ಲಿ ಪರಿಪಕ್ವತೆ ಅನ್ನೋದು ಇಂದ ಅಡಲ್ಟ್ ಅಡಲ್ಟ್ ಹುಡ್ಡಲ್ಲಿ ಪರಿಪಕ್ವತೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದವರು ತಗೊಳ್ಳೋ ನಿರ್ಧಾರಗಳು ಚೆನ್ನಾಗಿರ್ತವೆ ಇಲ್ಲ ಹಂಗಲ್ಲ ಇಲ್ಲಿ ತಗೊಳ್ಳೋ ಡಿಸಿಷನ್ಸು ಮೇ ಬಿ ಎಷ್ಟು ಡಿಸಿಷನ್ಸು ಆ ಥರದ ನಿರ್ಧಾರಗಳಿರ್ಬೋದು ತಪ್ಪು ನಿರ್ಧಾರಗಳಿರ್ಬೋದು ಬಟ್ ತಗೊಳ್ಳೋ ಕಲೆ ಅಯಲೇ ಪ್ರಯತ್ನ ಪಡ್ತಾ ಇದ್ದಾನೆ ಕಡೆಗೆ ಸಾಗು ಯಾವ ಕಡೆಗೆ ಪರಿಪಕ್ವತೆ ಇನ್ನೂ ಆಗಿಲ್ಲ ಎಷ್ಟೋ ಮಕ್ಕಳುಗಳು ಅಡಲಸೆನ್ಸ್ ದಾರಿ ತಪ್ಪುತ್ತವೆ ಕಾರಣ ದೇ ಆರ್ ನಾಟ್ ಮೆಚೂರ್ಡ್ ಅಲ್ಲಿಗೆ ವರ್ಡ್ ಅಡಲಸೆನ್ಸ್ ಡಿರೈಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಅಡಲ ಸೇರ್ ಮೀನ್ಸ್ ಗ್ರೋ ಟು ಮೆಚೂರಿಟಿ ಅದಕ್ಕೆ ಭಾಳ ಚೆನ್ನಾಗಿ ಇದನ್ನು ಇದನ್ನ ಮಾರ್ಗ ಮಧ್ಯದ ಕಾಲ ಮಾರ್ಗ ಮಧ್ಯದ ಕಾಲ ಮಧ್ಯದ ಕಾಲ ಮಾರ್ಗ ಮಧ್ಯದ ಕಾಲ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತಾ ಬರ್ತೀವಿ ಯಾವುದರ ನಡುವೆ ಜೀವನದಲ್ಲಿ ಜೀವನದಲ್ಲಿ ಇಲ್ಲಿ ಗಮನಿಸಬೇಕು ನೀವೀಗ ಜೀವನದಲ್ಲಿ ಇಲ್ಲಿ ಬರ್ತಿದ್ದೀನಿ ನಾನೀಗ ಇದು ಮಾರ್ಗ ಇದು ಎಲ್ಲಿಗೆ ಮಾರ್ಗ ಜೀವನದ ಮಾರ್ಗದಲ್ಲಿ ಇದು ಮಧ್ಯ ಸಿಕ್ಕುವಂಥ ಒಂದು ದಾರಿ ಈ ದಾರಿ ಇದೆಯಲ್ಲ ಇದು ಅತ್ಯಂತ ಭಾಳ ಮುಖ್ಯವಾದಂಥದ್ದು ಭಾಳ ಕ್ರೂಷಿಯಲ್ ಪೀರಿಯಡ್ ಇದು ಟ್ರಾನ್ಸಿಷನ್ ಪೀರಿಯಡು ಈ ದಾರಿಯಲ್ಲೇ ಅನೇಕ ಮಕ್ಕಳು ತತ್ಪಿಡ್ತವೆ ಶಿಕ್ಷಕರಾಗಿ ನಮಗೆ ಜವಾಬ್ದಾರಿ ಇರಬೇಕು ಈ ಮಕ್ಕಳನ್ನು ಈ ಹಂತದಿಂದ ಇಲ್ಲಿ ಕೆಡೋಲ್ಲ ಇಲ್ಲಿ ಯಾಕೋತಾ ಇನ್ನು ಮಕ್ಕಳು ಅವಲಂಬನೆ ಜಾಸ್ತಿ ಇಲ್ಲಲ್ಲೇ ಸ್ವಾವಲಂಬಿ ಆಗಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಬಟ್ ಸಂಪೂರ್ಣವಾಗಿ ಆಗಿಲ್ಲ ಇಲ್ಲಿ ಬಂದ ಮೇಲೆ ಮೆಕ್ ಟೆಕ್ ಡಿಸಿಷನ್ಸ್ ಇಸ್ ರೈಟ್ ಡಿಸಿಷನ್ ವಾಟ್ ಇಸ್ ಲೈಫ್ ಅಂತ ಅನಾಲಿಸಿಸ್ ಮಾಡೋ ಶಕ್ತಿ ಇದೆ ಅವನಿಗೆ ಇಲ್ಲಂಗಲ್ಲ ಇದಕ್ಕೆ ವಿಶ್ಲೇಷಣೆ ಕಾಲ ಕೊಡೋ ವಿಶ್ಲೇಷಣೆ ಮಾಡ್ತಾನೆ ಅದ್ಯಾಕೆ ಹಂಗಾಗುತ್ತೆ ವಾದ ಮಾಡ್ತಾನೆ ಗೊತ್ತಿರಲಿ ನಿಮಗೆ ಇಲ್ಲಿ ತರ್ಕಗಳನ್ನು ಮಾಡ್ತಾರೆ ತರ್ಕ ತರ್ಕ ಮಾಡೋ ಕಾಲ ಐದು ಯಾಕೆ ತರ್ಕ ಮಾಡ್ತಾನೆ ಗೊತ್ತಾ ಇಲ್ಲೆಲ್ಲ ಗೈಸ್ಕೊಂಬಿಟ್ಟಿದ್ದಾನೆ ಎಲ್ಲ ವಿಚಾರಗಳನ್ನು ಇಲ್ಲಿ ಯಾಕೆ ಸುಮ್ಮನೆ ಕೇಳ್ದೆ ಗೊತ್ತಾ ಗೊತ್ತಿರಲಿಲ್ಲ ಅಣ್ಣನಿಗೆ ಸುಮ್ಮನೆ ಕೇಳ್ಕಂಡ ಏನಮ್ಮದು ಅಂತಾನೆ ಅದು ಏನಪ್ಪ ಅದು ಅಂತ ಕೇಳ್ತಾನೆ ಎಲ್ಲ ಇಲ್ಲ ಇಲ್ಲೇ ಗೊತ್ತಿದೆಯಲ್ಲ ಈಗ ಏನು ಮಾಡ್ತ ಗೊತ್ತಾ ವಾದ ಮಾಡ್ತಾನೆ ವಾದ ಮಾಡ್ತಾರೆ ತಮ್ಮದೇ ತೀರ್ಮಾನಕ್ಕೆ ಬರ್ತಾರೆ ತರ್ಕ ಮಾಡ್ತಾರೆ ಸಮಟೈಮ್ಸು ತಪ್ಪು ವಾದ ವಾದಗಳನ್ನು ಮಾಡ್ಬೋದು ಮಂಡು ವಾದಗಳನ್ನು ಮಾಡ್ಬೋದು ಆದರೆ ಇಲ್ಲಿ ಬಂದಾಗ ಇಂದ ಕೆ ಎಸ್ ಆಫ್ ಎ ಅಡಲ್ಟಿ ಬಂದಾಗ ಮಾಡಲ್ಲ ಆಗ ಮಾಡೋ ವಾದಗಳೇ ಬೇರೆ ಸರಿಯಾಗಿ ಯೋಚನೆ ಮಾಡಿ ಮಾಡ್ತಾನೆ ತೀರ್ಮಾನಗಳನ್ನು ಯೋಚನೆ ಮಾಡ್ತಕ್ಕಂತ ಇಲ್ಲಿ ಎಷ್ಟೋ ಸಾರಿ ಮನೆ ಬಿಟ್ಟು ಹೋಗ್ತವೆ ಇಲ್ಲಿ ಹಂಗಲ್ಲ ಯೋಚ್ ತಂದೆ ತಾಯಿಗಳನ್ನು ಕೇಳ್ತವೆ ಏನು ಮಾಡೋಣ ಇಲ್ಲಿ ಕೇಳ್ದಲ್ಲಿ ಹೋಗ್ತವೆ ಇಲ್ಲ ಹಂಗಲ್ಲ ಆವನೇ ಕುತ್ಕೊಂಡು ವಿಚಾರ ಮಾಡ್ತಾನೆ ಅಡಲ್ಟ್ವುಡ್ಡಲ್ಲಿ ಜೀವನದ ವಸಂತ ಕಾಲ ಅಂತ ಕರಿತಾರೆ ಇದನ್ನು ಜೀವನದ ವಸಂತಕಾಲ ವಸಂತ ಕಾಲ ಅಂದರೆ ಹೊಸ ಹೊಸ ಹವ್ಯಾಸಗಳು ಬರ್ಬೋದು ಹೊಸ ಹೊಸ ಗುಣಗಳು ಬರ್ಬೋದು ಅಲ್ಲಿಗೆ ಇಲ್ಲಿಂದ ಇಲ್ಲಿವರೆಗೆ ಭಾಳ ಇದಾಗಿರುವಂಥ ಕಾಲ ಇದು ಜೀವನದ ವಸಂತಕಾಲ ಮಾರ್ಗ ಮಧ್ಯದ ದಾರಿ ಬೆಳವಣಿಗೆ ಬುಗ್ಗೆ ವಿಮರ್ಶಾಕಾಲ ಈಗಲೇ ವೈಚಾರಿಕತೆ ಬಂದುಬಿಟ್ಟಿದೆ ಅಲ್ಲೇ ಪರಿಪೂರ್ಣತೆ ಬಂದಿಲ್ಲ ಭಾಳ ಚೆನ್ನಾಗಿ ಹೇಳಿದ್ದಾರೆ ಪರಿಪಕ್ವ ಸಾಗು ಪರಿಪಕ್ವ ತಡೆ ಈ ಮಾರ್ಗದಲ್ಲಿ ಮುಂದಕ್ಕೆ ಸಾಗ್ತಾ ಇದ್ದಾನೆ ಪಕ್ವತೆ ಯಾವುದು ಪಕ್ವತೆ ಅಡಲ್ ಅಡಲ್ಟ್ ಉಡ್ಡಿಸೇ ಪಕ್ವತೆ ಇಲ್ಲಿ ಗಮನಿಸಿಲ್ಲ ಈಗ ಇಲ್ಲ ಹೇಳಿದೆ ಇದು ಪಕ್ವತೆ ಇದು ಪಕ್ವತೆ ಇದು ಇದು ಪಕ್ವತೆಗೆ ಸಾಗಿಸುವಂಥ ಮದ್ದದ ಕಾಲ ಇದು ಅಪಕ್ವ ಈ ಮೆಚೂರ್ ಇದು ಮೆಚೂರು ಅಲ್ಲ ಇಮ್ಮೆಚೂರು ಅಲ್ಲ ಅದು ಮಧ್ಯದಲ್ಲಿ ಮಾರ್ಗ ಮಧ್ಯದ ದಾರಿ ಜೀವನದ ವಸಂತ ಕಾಲ ಮಕ್ಕಳು ಪ್ರಶ್ನೆ ಮಾಡುವ ಕಾಲ ವಿಮರ್ಶಿಸುವ ಕಾಲ ತೀರ್ಮಾನ ತೆಗೆದುಕೊಳ್ಳೋ ಕಾಲ ಬಟ್ ಎಲ್ಲ ತೆಗೆದುಕೊಂಡ ತೀರ್ಮಾನಗಳೆಲ್ಲ ಏನಾಗಿಲ್ಲ ಅವು ಪರಿಪೂರ್ಣವಾಗಿಲ್ಲ ಈಗ ನಿಮಗೆ ಗೊತ್ತಿರಲಿ ನಿಮಗೆ ಇದನ್ನು ಲೆವೆನ್ ಟು ಲೆವೆನ್ ಇಯರ್ಸ್ ಆನ್ವರ್ಡ್ಸ್ ಅಂದಾಗ ಔಪಚಾರಿಕ ಅಂತ ಅಪ್ಲೈ ಮಾಡ್ತಾನೆ ಅನ್ವಯ ಮಾಡ್ತಾನೆ ಇಲ್ಲೆಲ್ಲೋ ಅನ್ವಯಕ್ಕೆ ಇದು ಮಾಡ್ತಾ ಬರ್ತಾನೆ ಇದೆಲ್ಲ ಕಂಡು ಬರ್ತದೆ ಸರ್ ಫಿಸಿಕಲಿ ಬಂದಾಗ ಫಿಸಿಕಲಿ ಬಂದಾಗ ಈ ಥರದ ಬದಲಾವಣೆಗಳಾಗುತ್ತೆ ತನ್ನ ಬಾಡಿನಲ್ಲಿ ಚೇಂಜಸ್ ಆಗ್ತದೆ ವಿರುದ್ಧ ಲಿಂಗದೊಂದಿಗೆ ಆಕರ್ಷಣೆ ಆರಂಭವಾಗ್ತಾ ಬರ್ತದೆ ಇದೆಲ್ಲ ಕಂಡು ಬರುವಂಥದ್ದು ದರ ಬಾಡಿನಲ್ಲಿ ಬೇಕಾದಷ್ಟು ಚೇಂಜಸ್ ಆಗ್ತಾ ಬರ್ತದೆ ನಾನು ಹೀಗೆ ಮಾತಾಡ್ತಾರೋ ಫಿಸಿಕಲಿ ಆಯಿತು ಮೆಂಟಲಿ ಬಂದಿದ್ದೀನಿ ನೆಕ್ಸ್ಟ್ ಟಾಪಿಕ್ಕೆ ನಾನು ಮಾತಾಡಬೇಕಾದ್ದು ಭಾವನಾತ್ಮಕ ಬದಲಾವಣೆ ಭಾವನಾತ್ಮಕ ಭಾವನಾತ್ಮಕ ಅಂದರೆ ಎಮೋಷನಲ್ ಚೇಂಜಸ್ ಅಂತ ಇನ್ ಎ ವೇರಿಯ ಸ್ಟೇಜಸ್ ಭಾವನಾತ್ಮಕ ಬದಲಾವಣೆ ಅಥವಾ ಸಂವೇಗಾತ್ಮಕ ಸಂವೇಗಾತ್ಮಕ ಎಮೋಷನಲ್ ಸಂವೇಗಾತ್ಮಕ ಬದಲಾವಣೆಗಳು ಸರ್ ಈಗ ಏನು ಬದಲಾವಣೆ ಆಗುತ್ತೆ ಎಮೋಷನಲ್ ನಿಂದಾಗ ಏನೇನು ಮತ್ತೆ ಒಂದು ಏನು ಬರ್ತೀನಿ ಟು ಮೇಕ ವೆರಿ ಸಿಂಪಲ್ ನಿಮಗೀಗ ಗೊತ್ತಾಗ್ತಾ ಇದೆ ಹೆಂಗೆ ಓದ್ತಿದ್ದೋ ಈಗ ಹೆಂಗೆ ಓದಬೇಕು ಅಂತ ಈಗ ನಾನು ನಿನ್ನ ಕಣ್ಣು ಮುಂದೆ ಒಂದು ಮಗು ಇದೆ ಸುಮ್ಮನೆ ನೋಡ್ತಾ ಇದೆ ಅಂದರೆ ಶೈಷ್ಯಾಸ್ಥೆ ಪ್ರಶ್ನೆಗಳನ್ನು ಹಾಕೊಂಡು ಕೇಳ್ತಾ ಇದೆ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಅಂದರೆ ಬಾಲ್ಯಾವಸ್ಥೆ ಸರ್ ಹಾಗಾದರೆ ಮಗು ಏನು ವಾದ ಮಾಡ್ತೈತೆ ತಾರುಣ್ಯವಸ್ಥೆ ಶಿಷ್ಯ ಬಾಲ್ಯ ತಾರುಣ್ಯ ವಯಸ್ಕ ಮತ್ತೆ ಗೊತ್ತಿದ್ದೀನಿ ಈಗ ಝೀರೋ ಟು ಟು ಇಯರ್ಸ್ ಟು ಟು ಟ್ವೆಲ್ವ್ ಇಯರ್ಸ್ ಟ್ವೆಲ್ವ್ ಟು ನೈನ್ಟೀನ್ ಇಯರ್ಸ್ ಅರ್ನ ಚೋಸ್ ಪ್ರಕಾರ ಆಫ್ಟರ್ ನೈನ್ಟೀನ್ ಇಯರ್ಸ್ ನಾನು ಎತ್ಕೊಂಡಲ್ಲ ಟಾಪಿಕ್ ಯಾಕೆ ನಮ್ಮ ಸಿಲೆಬಸ್ ಆಗಿಲ್ಲ ನಿಮಗೆ ಕೇಳಿಲ್ಲ ಈಗ ಯಾವ ಮಟ್ಟಕ್ಕಿದ್ದೀರಾ ಅಂದರೆ ಇಲ್ಲೇಗೆ ಇಲ್ಲಂಗೆ ಶೈಷ ಇಲ್ಲೇ ಶೈಶಾವಸ್ಥೆ ಯಾರು ಬುಕ್ಕಾರ ಓದ್ಕೊಳ್ಳಿ ನಾ ಅರ್ಥ ಆಗ್ತದೆ ಓದ್ತಾ ಇರ್ಬೇಕು ನನ್ನ ಮುಂದೆ ಕಣ್ಣ ಮುಂದೆ ಬರಬೇಕು ಮಗು ಎಮೋಷನಲಿ ನಾನೀಗ ಫಿಸಿಕಲ್ ಮಾತಾಡಲ್ಲ ಅವ್ನ ಬಾಡಿ ಉದ್ದಾಗೋದು ದಪ್ಪಾಗೋದು ಮಾತಾಡ್ತಾ ಇಲ್ಲ ನಾನು ಎರಡು ಇಂಚು ಬೆಳಿತಾನೆ ಮೂರು ಇಂಚು ಪಡಿತು ಬೇಡ ನಾನು ಮಾತಾಡ್ತಾ ಇರದೆ ಆ ಮಗು ತನ್ನ ಭಾವನೆಗಳನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ ಇಲ್ಲಂಗೆ ಹೆಂಗೆ ಬಾಲ್ಯಾವಸ್ಥೆನಲ್ಲಿ ಹೆಂಗೆ ಮತ್ತೆ ಒಂದು ಸಗೇ ತಾರುಣ್ಯದಲ್ಲಂಗೆ ತಾರುಣ್ಯಾವಸ್ಥೆನಲ್ಲಿ ಇದು ಯಾವ ಆಸ್ಪೆಕ್ಟಲ್ಲಿ ಮಾತಾಡ್ತಾರೋ ನಾವು ಎಮೋಷನಲ್ಲಿ ಅಲ್ಲಿಗೆ ಒಂದು ಆಸ್ಪೆಕ್ಟು ಇನ್ನೊಂದು ಆಸ್ಪೆಕ್ಟು ಭಿನ್ನ ಬೇರೆ ಬೇರೆ ಸ್ಟೇಷನ್ ಬೇರೆ ಬೇರೆ ಸ್ಟೈಲಲ್ಲಿ ನೋಡಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಂಗೆ ಅಂತಂತ ಚೇಂಜ್ ಆಗ್ತಿದ್ದಂಗೆ ಅದರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಫಸ್ಟ್ ಇದ್ದೀನಿ ಸಾರ್ ಭಾವನೆಗಳನ್ನು ಶೇಷ ಹಂಡ್ರೆಡ್ ಪರ್ಸೆಂಟು ತನ್ನ ನೋವು ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡ್ತದೆ ಖುಷಿಯಾಗ್ಬಿಡ್ತಾ ತಾಯಿ ಎತ್ಕೊಂಡ್ಬಿಟ್ಲ ಕಾಲಾಗ ಎರಡು ಕಾಲಲ್ಲಿ ಒದಿಯುತ್ತೆ ಯಾಕೆ ಒದಿಯುತ್ತೆ ಗೊತ್ತಾ ಇನ್ನೂ ಭಾಷೆ ಇಲ್ಲ ಹಳೋದು ಅಳುವುದು ಅಳುವುದು ಹರ್ಚೋದು ಕಿರಿಚುವುದು ಕಿರಿಚುವುದು ಈ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಆಗುತ್ತೆ ಹಾಂತನಗುತ್ತೆ ಅಳುತ್ತೆ ಹಸಿವಾಗಿದೆ ಹಸಿವು ಹಸಿವಾಗಿದೆ ಅಂದರೆ ನಂಗೆ ಹಸಿವಾಗೈತೆ ಅಲ್ಲ ಅಳುತ್ತೆ ಕೂತ್ಕೊಂಡು ಹಾಲ್ಬೇಕು ಅಳುತ್ತೆ ತನಗೇನೋ ಇದೆ ಸುಮ್ಮನೆ ಅಳುತ್ತೆ ಒಂದು 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 ವರ್ಷದ ಮಕ್ಕಳು ಆರು ತಿಂಗಳ ಮಗು ವರ್ಷದ ಮಗು ಯಾವ ಹೇಳಲ್ಲ ಸುಮ್ಮನೆ ಇರ್ತದೆ ಏನಾಗಿದೆ ಅಂತ ಗೊತ್ತಾಗಲ್ಲ ನಮಗೆ ಪಪ್ಪ ಹೇಳ್ತಾ ಇರಲ್ಲ ಬಿಕಾಸ್ ತನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದು ಅಳತಾ ಬಿದ್ದು ಒದ್ದಾಡಿಬಿಡ್ತದೆ ಬಿಸ್ಕತ್ ತಗೊಂಡೋಗಿರ್ತೀವಿ ಎಲ್ಲ ತನಗೆ ಬೇಕು ಅಂತಕೊಂತದೆ ಇಟ್ಕೊತದೆ ಯಾರ ಕಿತ್ಕೊಂಡ್ರೆ ನನಗೆ ಬೇಕು ಬಿದ್ದು ಒದ್ದಾಡಿಬಿಡ್ತದೆ ತನ್ನ ಭಾವನೆಗಳನ್ನು ಹೊರಹಾಕೋ ರೀತಿ ಇದು ನನ್ನ ಭಾಷೆ ಕೊರತೆ ಇದೆ ಇಲ್ಲಿ ತನ್ನ ಭಾಷೆ ಮೂಲಕ ಭಾಷೆ ಮೂಲಕ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತದೆ ಚೆನ್ನಾಗಿದೆ ಮಮ್ಮಿ ನಂಗೆ ತುಂಬ ಕಷ್ಟ ಆಗ್ತಾಯಿದೆ ನನಗಿಲ್ಲಿ ತುಂಬ ನೋವು ಭಾಷೆ ಬಿಕಾಸ್ ವಾಕ್ಯಾಬುಲರಿ ಇದೆ ಪದ ಸಂಪತ್ತಿದೆ ಎಲ್ಲಿ ನೋವಾಗ್ತಾಯಿದೆ ಏನಾಗ್ತಾಯಿದೆ ನನಗೇನು ಬೇಕು ಬೇಕು ಬೇಡಗಳನ್ನು ಭಾಷೆ ಮೂಲಕ ಹೇಳ್ತಾ ಬರ್ತದೆ ಆದರೆ ಭಾವನೆಗಳನ್ನು ಭಾಷೆ ಮೂಲಕ ಹೇಳ್ತದೆ ಯೋಚನೆ ಮಾಡಿ ನಾಲ್ಕು ವರ್ಷದ ಮಗು ಐದು ವರ್ಷದ ಮಗು ನನಗೆ ಇಂಥದೇ ಬೇಕು ಅಂತ ಕೇಳುತ್ತೆ ನನಗೆ ಸ್ವೀಟ್ ಬೇಕು ಕೊಡು ಕೊಡಲಿಲ್ಲ ಅಂದರೆ ಅಳ್ತಾ ಕೂತ್ಕೊತದೆ ಮತ್ತು ಬಾಯ್ಬಿಟ್ಟು ಅದು ಇಲ್ಲಿ ಹೇಳಲ್ಲ ಸುಮ್ಮನೆ ನಡುತ್ತೆ ನಾನೀಗ ಐ ಆಮ್ ಕಂಪೇರಿಂಗ್ ದ ಇನ್ಫ್ಯಾನ್ಸಿ ವಿತ್ ಎ ಚೈಲ್ಡ್ವುಡ್ ಸ್ಟೇಜ್ ಇನ್ಯಾವುದು ಬರೆದಿದ್ರು ಯಾರೇ ಬುಕ್ಕಲ್ಲಿ ಬರೆದಿದ್ರು ಅರ್ಥ ಆಗ್ತಾ ಹೋಗುತ್ತೆ ಓ ಈ ಸ್ಟೇಜಾಗಿ ಹಿಂಗೆ ಬೇಡ ನೀವು ಎಕ್ಸಾಮಾಗಿ ಹಿಂಗೆ ಪೇಪರ್ ಎತ್ಕೊಂಡ್ರೆ ಇದು ಹಿಂಗೆ ಇಂಥ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆ ಬಿಹೇವಿಯರ್ಸನ್ನು ಎಲ್ಲಿರ್ಬೋದು ಅಂದರೆ ಅಂತ ಬರ್ತದೆ ಈಸಿ ಆಗೋಯ್ತು ಸರ್ ತಾರುಣ್ಯಾವಸ್ಥೆನಲ್ಲಿ ಅದೇ ಭಾವನೆಗಳನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡುತ್ತೆ ಅತಿರೇಕಕ್ಕೋಗಿ ಮಾಡುತ್ತೆ ಅತಿರೇಕ ಭಾವನೆಗಳನ್ನು ಅತಿರೇಕ ಮಾಡ್ತವೆ ಇವೋ ಭಾವನೆಗಳನ್ನು ಭಾಷೆ ನೇಳ್ತು ಭಾವನೆಗಳನ್ನು ಅತಿರೇಕ ಗೊತ್ತಿರಲಿ ನಿಮಗೆ ತನ್ನ ಭಾವನೆಗಳನ್ನು ಹದಿಮಿಟ್ಕೊಳಕ್ಕಾಗಲ್ಲ ತುಂಬ ಎಕ್ಸ್ಪ್ರೆಸ್ ಮಾಡ್ತೀವಿ ಇಲ್ಲ ಹಂಗಲ್ಲ ಹೇಳ್ಬಿಡ್ತೇವೆ ಕಷ್ಟ ಸುಖಾನೇ ಇದಂಗಲ್ಲ ಅತಿಯಾಗ್ತವೆ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ಳೋದೇ ಈ ಸಂದರ್ಭದಲ್ಲಿ ಆತ್ಮಹತ್ಯೆಗಳು ಒಂದೇ ಒಂದು ಪುಟ್ಟ ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ ಒಂದು ಮಗು ಐದನೇ ಕ್ಲಾಸಾಗೋ ಆರನೇ ಕ್ಲಾಸಾಗೋ ಕಡಿಮೆ ನಂಬರ್ ತೆಗೆದುಬಿಟ್ರೆ ಬಂದು ಹೇಳ್ಬಿಡ್ತದೆ ಅಮ್ಮ ಕಡಿಮೆ ಬಂದುಬಿಟ್ಟಮ್ಮ ಪೇಲಾಗ್ಬಿಟ್ಟೆ ಅಂತ ಹೇಳುತ್ತೆ ಇಲ್ಲಿ ಹೇಳಲ್ಲ ಆತ್ಮಹತ್ಯೆ ಮಾಡಿ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳೇ ಆತ್ಮಹತ್ಯೆ ಮಾಡ್ಕೊಳ್ಳೋದು ದ್ಯಾರಿನೇ ಅಡಲ್ ಅಸಿನ್ ಸ್ಪೀರಿಟ್ ಫಸ್ಟ್ ಪೀಸ್ ಸೆಕೆಂಡ್ ಪೀಸು ಆತ್ಮಹತ್ಯೆ ಮಾಡ್ಕೊಳ್ತೇವೆ ಪಿ ಜಿನವ್ರು ಯಾರು ಮಾಡ್ಕೊಳ್ಳೋಲ್ಲ ಯಾಕೆ ಮಾಡ್ಕೊಳ್ಳಲ್ಲ ಅಂದರೆ ಅವರಲ್ಲೇ ಅಡಲ್ಟು ಬೇಡ ನೆಕ್ಸ್ಟ್ ಎಕ್ಸಾಮ್ ಏನೋ ಅಂತಾರೆ ಇವು ಹಂಗಲ್ಲ ಬಂದು ಹೇಳಿಬಿಡ್ತವೆ ಒಡೆದ್ರೆ ಒದೇ ತಿನ್ಬಿಡ್ತವೆ ಇವ್ರ ಹಂಗಲ್ಲ ಆತ್ಮಹತ್ಯೆ ಮಾಡಿ ಬಹುಪಾಲ್ ಎಸ್ ಎಸ್ ಎಲ್ ಸಿ ಮಕ್ಕಳುಗಳೇ ಇದು ಮಾಡ್ತಾ ಬರೋದು ತಮ್ಮ ಭಾವನೆಗಳನ್ನ ಅದು ಬಿಟ್ಕೊಳ್ಳೋಕೆ ಆಗಲ್ಲ ಕೈಲಿ ಭಾಳ ಚೆನ್ನಾಗಿ ದಟ್ ಇಸ್ ಕಳಿಸ್ ಆತ್ಮಹತ್ಯೆ ಮಾಡ್ತದೆ ಸೋಸೈಟ್ ಮಾಡ್ಕೊಳ್ಳೋದಲ್ಲ ದೊಡ್ಡ ಒಂದು ಎಕ್ಸ್ಟ್ರಾ ಇದು ಮಾಡ್ತಾ ಬರ್ತವೆ ಕೊ ಕೈ ಕುಯ್ಕೊಂತಾರೆ ಕೆಲವು ಟೈಮಲ್ಲಿ ಕೈ ಅಂತ ನೋಡ್ತಾ ಬರ್ತಿ ಹತ್ತಿರ ಕುಕ್ಕ ಕೈ ಕೂತ್ಕೊಂಡ್ಬಿಡ್ತವೆ ಜಿಗಿಯೋದು ಎತ್ತರವಾದ ಪ್ರದೇಶದ ನೆಗೆಯೋದು ನನಗೇನೋ ಆದಾಗ ತಡ್ಕೊಳ್ಳೋ ಅದು ಬಿಟ್ಕೊಳಕ್ಕಾಗಲ್ಲ ಅವ್ರ ಕೈಲಿ ಸುಖನೂ ಹಂಗೆ ಮಾಡ್ತಾರೆ ಕಾವ್ಯಗಳ ಬರೆಯೋದು ಕವಿತೆ ಬರಿಯೋದು ಒಂದು ಯಾರ ಇಷ್ಟ ಆಯಿತು ಅಂತಂದರೆ ಹತ್ತಿರ ಕುಕ್ಕೋಗ್ತಾರೆ ಅಂದರೆ ಅವನನ್ನು ವ್ಯಕ್ತಿ ಪೂಜೆ ಮಾಡ್ತಾರೆ ವ್ಯಕ್ತಿ ಪೂಜೆ ಯಾರೋ ಸಿನಿಮಾ ನಟ ಇಂಟ್ರೆಸ್ಟ್ ಇಷ್ಟ ಆಗ್ಬಿಟ್ರೆ ಅವ್ನು ತಗೊಂಬಂದು ಫೋಟೋ ಹಾಕೊಂಡ್ಬಿಡ್ತೀವಿ ಅವನ ಅವನ ಬಗ್ಗೆನೇ ಎಲ್ಲ ಮನೆಯಲ್ಲೇ ಫೋ ಫೋಟೋ ಅಲ್ಲ ಅದು ಕೂಡ ಅತಿರೇಕವೇ ತನಗಾದಂಥ ಭಾವನೆಗಳನ್ನು ಅದುಮಿಟ್ಕೊಳಲ್ಲ ಆತ್ಮಹತ್ಯೆ ಮಾಡ್ಕೊಳೋದು ಜೋರಾಗಿ ಹೇಳೋದು ಕಿರ್ಚೋದು ಇಲ್ಲಿ ಅಳತು ಭಾಷೆ ಇಲ್ಲದೆ ಇಲ್ಲಂಗಲ್ಲ ಭಾವನೆಗಳನ್ನು ಭಾಷೆ ಮೂಲಕ ಹೇಳ್ಬಿಡ್ತು ಅಮ್ಮ ನಂಗೆ ಅದು ಬೇಕಮ್ಮ ನಂಗೆ ನೋವಾಗ್ತಾಯಿದೆಯಮ್ಮ ನನಗಿಷ್ಟ ಅಮ್ಮ ಇಲ್ಲ ಇಲ್ಲಂಗಲ್ಲ ಆ ಖುಷಿನೇ ಜಾಸ್ತಿಯಾಗಿ ಹೇಳ್ತಾ ಬರ್ತದೆ ಸುಖನೂ ತಡೆಯಲ್ಲ ಪಿ ಯು ಸಿ ಹೈಸ್ಕೂಲಾಗಿರುವಂಥ ಮಕ್ಕಳುಗಳು ನೋಡಬೇಕು ನೀವು ತಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡ್ಕ ಅದಕ್ಕೆ ಬಹುಪಾಲು ಆಗೋದೇ ಆತ್ಮಹತ್ಯೆಗಳಾಗ್ತವೆ ಹೋಗ್ತಾರೆ ಅವರು ಅದಕ್ಕೆ ಆ ಭಾವನೆಗಳನ್ನು ಸಮಚಿತ್ತವಾಗಿ ಬೆಳೆಸುವಂತಹ ಶಕ್ತಿಯನ್ನು ನಾವು ಬೆಳೆಸಬೇಕಾಗಿದೆ ಯಾತಕ್ಕಾಗಿ ಇದೆಲ್ಲ ಅಧ್ಯಯನ ಮಾಡಬೇಕು ಅಂದರೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಈ ಇಲ್ಲಿ ಬರ್ತಾರೆ ಸೋಲು ಗೆಲುವು ಯಾವ ಸರ್ ಹೆಂಗ್ ಮಾಡ್ತೀರಿ ಇದನ್ನ ಥ್ರೂ ದ ಸ್ಪೋರ್ಟ್ಸ್ ಕ್ರೀಡೆಗಳ ಮೂಲಕ ಸ್ಪೋರ್ಟ್ಸಲ್ಲಿ ಸೋಲು ಗೆಲುವು ಬರ್ತದೆ ಅದನ್ನು ಸಮಭಾವವಾಗಿ ಸಮಚಿತ್ತವಾಗಿ ಅಂತ ಗುಣವನ್ನು ಬೆಳೆಸಬೇಕು ಸೋಲು ಗೆಲುವನ್ನು ಅದನ್ನ ಮಕ್ಕಳಿಗೆ ಕಳಿಸ್ಬೇಕಾಗುತ್ತಾಗ ನಾವು ಸ್ಪೋರ್ಟ್ಸ್ ಮುಖಾಂತರ ಸ್ಪೋರ್ಟ್ಸಲ್ಲಿ ಭಾವನೆಗಳನ್ನು ಹಂಚ್ಕೊಳೋದು ಸಮಚಿತ್ವ ಬರೋದನ್ನು ಅಭ್ಯಾಸ ಮಾಡಿಸ್ತೀವಿ ಗೆದ್ದಾಗಲೂ ಕೂಡ ಸೋತಾಗಲೂ ಕೂಡ ಸ್ಪೋರ್ಟ್ಸಲ್ಲಿ ಆ ಮೂಲಕ ಭಾವನೆಗಳನ್ನು ಮಗುಗದನ್ನು ಕಲಿಸ್ಬೇಕಾಗುತ್ತೆ ನಾವು ಅದಕ್ಕಾಗಿ ಇಟ್ಟಿರೋದು ಮೇಷ್ಟ್ರೆ ನೀವು ಅರ್ಥ ಮಾಡಿಕೊಡ್ರಿ ಅಡಾಲ ಸನ್ಸ್ಪೀಡಲ್ಲಿ ಆ ಮಕ್ಕಳಿಗೆ ಭಾವನೆಗಳನ್ನು ಹದಿನಿಟ್ಕೊಳಕ್ಕಾಗಲ್ಲ ಅಥವಾ ನೋವನ್ನು ತಡ್ಕೊಳೋಕ್ಕಾಗಲ್ಲ ನಲಿವನು ತೊಳಿಗಲ್ಲ ಅದನ್ನು ಏನಾರು ಮಾಡಿ ಸಮಚಿತ್ವಾಗಿ ಮಾಡಪ್ಪ ಅಂತ ಹೇಳಿ ಮೊದಲು ನಿನಗೆ ಗೊತ್ತಿರಬೇಕಲ್ಲ ಮೇಷ್ಟ್ರಾಗಿ ಯಾವ್ಯಾವ ವಯಸ್ಸಿಗೆ ಯಾವ್ಯಾವ ಮಕ್ಕಳು ಹೆಂಗೆ ಹೆಂಗೆ ಆಡ್ತವೆ ಅಂತ ಹೇಳಿ ಅಡಲಸೆನ್ಸ್ ಪೀಡಾಗೆ ಬಹುಪಾಲ್ ಆತ್ಮಹತ್ಯೆಗಳಾಗೋದು ಎಸ್ 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 ಸಿ ಫೇಲ್ ಆದಾಗ ಮಕ್ಕಳು ಆತ್ಮಹತ್ಯೆ ಮಾಡ್ಕೊತೀವಿ ಪಿ ಯು ಸಿ ಫೇಲ್ ಆದಾಗ ಆತ್ಮಹತ್ಯೆ ಮಾಡ್ಕೊತೀವಿ ಏನಾದರೂ ಒಂದು ಕಳ್ಕೊಂಡ್ರೆ ಆತ್ಮಹತ್ಯೆ ಮಾಡ್ಕೊತೀವಿ ಯಾಕೆಂದರೆ ತಮ್ಮ ಭಾವನೆಗಳನ್ನು ಇಲ್ಲ ಹಂಗಲ್ಲ ಬಂದು ಹೇಳ್ಬಿಡ್ತವೆ ಹಿಂಗೆ ಕಳ್ಕೊಂಬಿಟ್ಟೆ ಹಿಂಗೆ ಆಗ್ಬಿಡ್ತು ಎಲ್ಲ ಹೇಳ್ಬಿಡ್ತವೆ ನಂಗೆ ನೋವಾಯ್ತೆ ಅಥವಾ ನಾನು ಫೇಲ್ ಸೋಲು ಗೆಲುವು ಎಲ್ಲವನ್ನೂ ಹೇಳ್ಬಿಡ್ತವೆ ತಂದೆ ತಾಯಿಗಳ ಹತ್ರ ಜ್ಯೋತಿ ಇವಂಗಲ್ಲ ನಾವು ಓನ್ ಡಿಸಿಷನ್ ತಗೊಂಡು ಬಂದುಬಿಟ್ಟಿರ್ತೇ ಹೇಳಬಾರ್ದು ಅಂತವೆ ಹದ ಮಾಡ್ತವೆ ಮತ್ತು ಭಾಳ ಇದಾಗಿ ಬಿಡ್ತವೆ ಈ ಭಾವನೆಗಳನ್ನು ಅದನ್ನಕೊಳೋಂಥ ಶಕ್ತಿ ಇಲ್ಲ ಇವಕ್ಕೆ ನಂತರ ಬಂದಾಗ ಮಾಡ್ತೀವಿ ನಾವು ವಯಸ್ಕ ಅಂದರೆ ಮೆಚೂರ್ಡ್ ಅಂತ ಇದು ಗ್ರೋ ಟು ಮೆಚೂರಿಟಿ ಮಾರ್ಗ ಮಧ್ಯದ ದಾರಿ ಎಷ್ಟೋ ಸಾರಿ ಇಲ್ಲಿಂದ ತಕ ಬಂದಂಥ ಮಕ್ಕಳು ಇಲ್ಲಿ ದಾರಿ ತಪ್ಪು ಅಂತ ಬಹಳ ಭಾಳ ಅವಕಾಶ ಇದೆ ಎಸ್ ಎಲ್ ಸಿ ತನಕ ತುಂಬ ಚೆನ್ನಾಗಿ ಓದಿರ್ತಾನೆ ಪಿ ಯು ಸಿ ತನಕ ಚೆನ್ನಾಗಿ ಓದ್ತಾರೆ ಇದ್ಕಿದ್ದಂಗೆ ದಾರಿ ತಪ್ಪಿಡ್ತಾನೆ ಬೇರೆ ದಾರಲ್ಲಿ ಹೋಗ್ತಾನೆ ತುಂಬ ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡ್ ತುಂಬ ಚೆನ್ನಾಗಿ ಓದ್ತಾರೆ ಪಿ ಯು ಸಿ ಚೆನ್ನಾಗಿ ಓದಿರ್ತಾರೆ ಅಪ್ ಟು ಪಿ ಯು ಸಿ ಅದಾದಮೇಲೆ ದಾರಿ ತಪ್ಪಿಡ್ತಾರೆ ಗೊತ್ತಿರಬೇಕಿಲ್ಲಿ ಇದನ್ನು ಭಾಳ ನೀಟಾಗಿ ಹ್ಯಾಂಡಲ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ತಾಂಡು ಬಿಟ್ಟರೆ ಅಡಲ್ಟ್ ಆದಮೇಲೆ ಯಾರು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನೇಕ ಜನ ಓದ್ತಾ ಇದ್ದಾರೆ ಯಾರೂ ಓದು ಅಂತ ಹೇಳಿಲ್ಲ ಅವ್ರ ಪಾಡಿಗೆ ಅವರೇ ಓದ್ತಾವ್ರೆ ಬುಕ್ಗಳು ಹಂಚ್ಕೊಂಡು ಓದ್ತಾವ್ರೆ ಸ್ವಂತವಾಗಿ ಓದ್ತಾ ಇದ್ದಾರೆ ಯಾರು ನಾಲ್ಕು ಗಂಟೆಗೆ ಎಬ್ಬರಿಸಲ್ಲ ರಾತ್ರಿ ಹನ್ನೆರಡು ಗಂಟೆ ತಕ ಓದು ಒಂದು ಗಂಟೆ ತಕ ಓದು ಅಂತ ಹೇಳಲ್ಲ ಯಾಕೆ ಓದಲ್ಲ ಅಂದರೆ ಅವರಲ್ಲೇ ಮೆಚೂರ್ಡು ದ್ಯಾರಿನೇ ವಿಚ್ ಸ್ಟೇಜ್ ಅಂದರೆ ಅಡಲ್ಟ್ ಸ್ಟೇಜ್ ಅಂತ ಸ್ವಂತಕ್ಕೆ ಬಂದುಬಿಟ್ಟಿರ್ತದೆ ಮುಂದೆ ಬರ್ತಾ ಇದ್ದೀನಿ ವ್ಯಕ್ತಿ ಪೂಜೆ ಕಾಲ ಯಾವುದು ಅಂದರೆ ಬರಿಬೋದು ನೆಕ್ಸ್ಟ್ ಕಮ್ ಟು ದ ಸಾಮಾಜಿಕ ಬದಲಾವಣೆ ಸೋಷಿಯಲ್ ಚೇಂಜಸ್ ಸರ್ ಸಾಮಾಜಿಕ ಬದಲಾವಣೆ ಅಂದರೆ ಮಗು ಜಡಮಸ್ತು ಅಲ್ಲ ಬೇರೆ ಬೇರೆ ಆಯಾಮದಲ್ಲಾಗುತ್ತೆ ಶೈಷ್ಯ ಬಾಲ್ಯ ತಾರುಣ್ಯ ವಯಸ್ಕತನ ಬೇಡ ವಯಸ್ಕತನ ವಯಸ್ಕತನ ಬೇಡ ನನಗೆ ಬರೀ ಮೂರು ಮಾತ್ರ ಯಾವ್ಯಾವುದು ಶೈಷ್ಯ ಬಾಲ್ಯ ತಾರುಣ್ಯ ಅಂತ ಝೀರೋ ಟು 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 ಟ್ವೆಲ್ವ್ ಟ್ವೆಲ್ವ್ ಟು ನೈನ್ಟೀನ್ ಇಯರ್ಸ್ ಮುಂದೆ ಇದು ಸಿಲೆಬಸ್ ಆಗಿಲ್ಲ ಈ ಶೈಷ್ಯಾವಸ್ಥೆಯಲ್ಲಿ ಅವ್ರಿಗೆ ಏನಾಗ್ತದೆ ಅಂತ ಶಿಷ್ಯಾವಸ್ಥೆನಲ್ಲಿ ಯಾವ ಆಸ್ಪೆಕ್ಟಲ್ಲಿ ನೆಸೋಷಲ್ ಆಸ್ಪೆಕ್ಟ್ ಮತ್ತೆ ಬಾಲ್ಯದಲ್ಲಿ ಏನಾಗುತ್ತೆ ಬಾಲ್ಯಾವಸ್ಥೆನಲ್ಲಿ 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 ಬಾಲ್ಯಾವಸ್ಥೆ ನಂತರ ತಾರುಣ್ಯದಲ್ಲಿ ಏನಾಗುತ್ತೆ ತಾರುಣ್ಯಾವಸ್ಥೆನಲ್ಲಿ ಈ ಮೂರಲ್ಲೂ ಕೂಡ ನಾನು ಸಾಮಾಜಿಕ ಬದಲಾವಣೆ ಒಂದು ಮಗು ನಾನು ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಈಗ ಭಾಳ ಚೆನ್ನಾಗಿದೆ ಝೀರೋ ಟು ಟು ಇಯರ್ಸ್ ಅಹಂ ಕೇಂದ್ರಿತ ಅಹಂ ಕೇಂದ್ರಿತ ಅಂದಾಗ ಈಗೋ ಸೆಂಟರ್ಡ್ ಈಗೋ ಸೆಂಟರ್ಡ್ ಕ್ವಶನ್ ರೈಸ್ ಮಾಡಿದ್ದಾನೆ ಈ ಕೆಳಗಿನ ಯಾವ ಹಂತದಲ್ಲಿ ಮಗು ಅಹಂ ಕೇಂದ್ರಿತವಾಗಿತ್ತು ಎಸಿನೇ ಶೇಷ್ಯಾವಸ್ತಿ ಯಾಕೆ ಅಹಂ ಮಗುಗೆ ಸಾಮಾಜಿಕರಣವಾಗಿಲ್ಲ ಸಾಮಾಜಿಕರಣ ಆಗಿಲ್ಲ ಯಾಕೆ ಅಂದರೆ ಮಗು ಯಾರ ಜೊತೆ ಬೆರ್ತಿಲ್ಲ ಉಂಟಿ ತಂದೆ ತಾಯಿ ಬಿಟ್ಟರೆ ಯಾರೂ ಇಲ್ಲ ಅದಕ್ಕೆ ಸಾಮಾಜಿಕ ಆಗಿಲ್ಲ ದಟ್ ಇಸ್ ಕಾರ್ಡ್ಸ ಈಗೋ ಸೆಂಟರ್ಡ್ ಈಗೋ ಸೆಂಟರ್ಡ್ ಅಹಂ ಕೇಂದ್ರಿತ ಅಲ್ಲಿಗೆ ಈ ಕೆಳಗಿನ ಯಾವಾಗೇನು ಅಹಂ ಕೇಂದ್ರಿತ ಅಂತ ಕರಿತೀವಿ ಅಂದರೆ ಸೆ ಇನ್ಫಾಸಿ ಯಾಕೆ ಯಾರ ಜೊತೆ ಕೊಟ್ಟರೆ ಯಾರಿಗೆ ಕೊಡ್ತದೆ ಅಂದರೆ ತಾಯಿ ಮಾತ್ರ ತಾಯಿಯನ್ನು ಮಾತ್ರ ಅನುಕರಣೆ ಮಾಡೋದು ತಾಯಿನೇ ಅಲ್ಲಿಗೆ ಮಗು ಏನಾರು ಕಲ್ತ್ಕತೆ ಅಂದರೆ ತಾಯಿಯಿಂದ ತಾಯಿಯನ್ನೇ ಅನುಕರಣೆ ಮಾಡ್ತದೆ ಇದು ಬಾಲ್ಯಾವಸ್ಥೆ ಪೂರ್ವ ಬಾಲ್ಯಾವಸ್ಥೆ ತಗ ಮುಂದುವರಿಯುತ್ತೆ ಶಾಲೆಗೆ ಹೋಗೋವರೆಗೂ ತಾಯಿನೇ ಗೊತ್ತಿರಲಿ ನಿಮಗೆ ಈಗ ಅಂದರೆ ಒಂದು ಬಿಸ್ಕತ್ ಪ್ಯಾಕೆಟ್ ತಗೊಂಡೋಗಿ ಮನೆಗೆ ಒಂದು ಎರಡು ವರ್ಷದ ಮಗು ಇರಲಿ ಒಂದೂವರೆ ಎರಡು ವರ್ಷದ ಮಗು ಇರಲಿ ಪ್ಯಾಕೆಟ್ ಕೊಡಿ ಬಿಸ್ಕತ್ ಪ್ಯಾಕೆಟ್ ಕೊಡಿ ಒಂದೇ ಒಂದು ತಗೊಳ್ಳಿ ನೀವು ಎಲ್ಲವನ್ನು ಬಿಸಾಕ್ಬಿಟ್ಟು ಒಯ್ದು ಅದು ಆಡ್ಬಿಡ್ತದೆ ನನಗೆ ಬೇಕಲ್ಲ ಬಂತು ಯಾರ್ಯಾರಿಗೂ ಕೊಡಲ್ಲ ಯಾಕೆ ಕೊಡಲ್ಲ ಅಂದರೆ ಅದಕ್ಕಿನ್ನೂ ಮಗುಗೆ ಈ ಸಾಮಾಜಿಕ ಆಗಿಲ್ಲ ಸಾಮಾಜಿಕರಣ ಆಗಿಲ್ಲ ಯಾಕೆ ಅದಿನ್ನೂ ಸೊಸೈಟಿಲಿ ಬೆಳೆದಿಲ್ಲ ಅದಕ್ಕೆ ಬರೀ ಈಗ ನಾನು ಬಿಟ್ರೆ ಅವ್ರ ಅಣ್ಣನ್ನೆತ್ಕೊಳ್ಳಿ ಅವ್ರ ಅಕ್ಕನ್ನೆತ್ಕೊಳ್ಳಿ ಎಳಿತದೆ ನನ್ನ ಎತ್ಕೊಂತ ನನ್ನನ್ನು ಎತ್ಕೋಬೇಕು ಯಾಕೆ ಅಂದರೆ ಮಗುನಲ್ಲಿ ಏನಾಗಿದೆ ಗೊತ್ತಾ ಈಗೋ ಬಂದಿದೆ ಇಲ್ಲಿ ಬತ್ತಿದ್ದಂಗೆ ಈ ಮಗು ಇದೇ ಮಗು ಶ ಜೀರೋ ಟು ಟು ಇಯರ್ಸು ಟೂ ಟು ಸಿಕ್ಸ್ ಇಯರ್ಸ್ ಸಿಕ್ಸ್ ಟು ಟ್ವೆಲ್ ಇಯರ್ಸು ಇಲ್ಲಲೇ ಯಾವುದೋ ಒಂದು ಮಗು ಜೊತೆ ಸೇರುತ್ತೆ ಯಾವ ಬಾಲ್ಯ ಪೂರ್ವ ಬಾಲ್ಯ ಇದು ಉತ್ತರ ಬಾಲ್ಯ ಪೂರ್ವ ಬಾಲ್ಯದಲ್ಲಿ ಯಾವುದೋ ಒಂದು ಮಗು ಜೊತೆ ಸೇರುತ್ತೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದ ಮಗು ಕೇಳಿಬೇಕಾರೆ ಒಬ್ರು ಒಬ್ಬರು ಅಥವಾ ಇಬ್ಬರು ಫ್ರೆಂಡ್ ಹೇಳ್ತಿ ಅದಕ್ಕೆ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಪೂರ್ವ ಕಾಲ ಅಂತ ಕರೀತಾರೆ ಕಾಲ ಕೂಟ ಪೂರ್ವ ಕಾಲ ಕೂಟ ಅಲ್ಲ ಪೂರ್ವ ಪೂರ್ವಕಾಲ ಅಲ್ಲಿಗೀಗ ಇಲ್ಲಿ ಈಗೋ ಸೆಂಟರ್ಡು ಇಲ್ಲವೇ ಸಮಾಜಕ್ಕೆ ಬಂತು ಯಾರೋ ಪಕ್ಕದ ಮನೆ ಮಗು ಪರಿಚಯ ಆಯ್ತು ಇಲ್ಲ ಒಂದೋರಡು ಇಲ್ಲ ಎಲ್ ಕೆ ಜಿ ಯು ಕೆ ಜಿಗೆ ಇದೆ ಆರು ವರ್ಷದೊಳಗಡೆ ಎಲ್ ಕೆ ಜಿ ಯು ಕೆ ಜಿಗೆ ಹೋಗ್ತಾ ಇದೆ ಇನ್ನು ಶು ಶಾಲಾವಧಿ ಪ್ರಾರಂಭ ಆಗಿಲ್ಲ ಆರು ವರ್ಷದೊಳಗಡೆ ನೀವು ಕೇಳಿ ಬೇಕಾದ್ರೆ ಆಗ ಹೇಳೋದೇ ಒಂದು ಮಗುನ ಇಲ್ಲ ಎರಡು ಮಗು ಹೆಸರು ಹೇಳ್ತಿ ನಿನಗೆ ಯಾರಪ್ಪ ಫ್ರೆಂಡು ಕ್ಲಾಸಲ್ಲಿ ಹುಡುಗ ರಾಜಾ ಅದರ ರಾಣಿ ಹೇಳ್ತಾನೆ ಅಲ್ಲಿಗೆ ಅದಕ್ಕಿನ್ನೂ ಲಿಂಗದ ಬಗ್ಗೆ ಕಲ್ಪನೆಯೇ ಇಲ್ಲ ಆಲ್ರೆಡಿ ಹಿಂದ್ಗಡೆ ಹೇಳಿದ್ದೀನಿ ಲಿಂಗದ ಕಲ್ಪನೆ ಇಲ್ಲ ಗಂಡು ಮಗು ಹೆಣ್ಮಗು ಜೊತೆ ಕೈ ಹಿಡ್ಕೊಂಡು ಓಡಾಡುತ್ತೆ ಗಂಡು ಮಗು ಹೆಣ್ಮಗು ಫ್ರೆಂಡ್ ಮಾಡ್ಕೊತವೆ ಹೆಣ್ಮಗು ಗಂಡು ಮಗು ಫ್ರೆಂಡ್ ಮಾಡ್ಕೊತವೆ ಲಿಂಗದ ತಾರತಮ್ಯ ಗೊತ್ತಿಲ್ಲ ಅವಕಿನ್ನೂ ಒಟ್ಟು ಗೊತ್ತಿರಬೇಕು ಒಂದೋ ಎರಡೋ ಅದಕ್ಕೆ ಕೂಟಪೂರ್ವ ಕಾಲ ಇದನ್ನು ಟಿ ಟಿನಲ್ಲೂ ಮತ್ತು ಸಿಟಿನಲ್ಲಿ ಕೇಳಿದ್ದೇನೆ ಈ ಕೆಳಗಿನ ಯಾವ ದೇನು ಕೂಟಪೂರ್ವ ಕಾಲ ಎಂದು ಕರೆಯಲಾಗುತ್ತದೆ ಅಂದರೆ ಕೂಟಕ್ಕಿಂತ ಪೂರ್ವ ಈಗ ಶಾಲೆಗೆ ಹೋಗ್ಬಿಡ್ತು ಒಂದಷ್ಟು ಮಕ್ಕಳನ್ನು ಜೊತೆ ಮಾಡ್ಕೊತದೆ ಇದಕ್ಕೆ ನಾವು ಕೂಟಕಾಲ ಅಂತ ಕರಿತೀವಿ ಮೂರು ಬಾರಿ ತೆಗೆದಿದ್ದೀನಿ ಕ್ವಶನನ್ನು ಮೋರ್ ದ್ಯಾನ್ ಟು ಚಿಲ್ಡ್ರನ್ಸು ಗುಂಪು ಗುಂಪೆ ಸೇರ್ಕೊತವೆ ಯಾವುದೋ ಒಂದು ಕ್ರೀಡೆ ಆಡೋಕ್ಕೆ ಸೇರ್ಕೊಂತವೆ ಖೋ ಖೋ ಆಡೋದಕ್ಕೋ ಕಬಡ್ಡಿ ಆಡೋದಕ್ಕೋ ಗೊತ್ತಿಲ್ಲ ನಿಮಗೆ ಜಾತಿ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಸಮಾನ ವಯಸ್ಕರು ಸಮಾನ ವಯಸ್ಕರು ಇಲ್ಲಿ ಬೇರೆ ಬೇರೆ ಜಾತಿಯರು ಬರ್ತವೆ ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ಥರದ ಮಕ್ಕಳು ಹಿಂದುಳಿದ ವರ್ಗದವರು ಮೇಲ್ಜಾತಿ ಎಲ್ಲ ಸೇರ್ಕೊಂತವೇ ಒಟ್ಟಿಗೆ ಅವಕ್ಕಿನ್ನೂ ಜಾತಿ ಕಲ್ಪನೆಯೇ ಇಲ್ಲ ಮನೆಗಳಲ್ಲಿ ಪರಿಚಯ ಮಾಡಿಕೊಡ್ತಾರೆ ಅದನ್ನೆಲ್ಲವಾ ಆ ಮಗು ಈ ಮಗು ಜೊತೆ ನೀರು ಕುಡಿಯೋ ಕರ್ಕೊಂಬಂದ್ಬಿಡ್ತದೆ ಸೀದಾ ಎಲ್ಲ ಆಡ್ತಿದ್ದೋ ಖೋ ಖೋನ ಕಬಡ್ಡಿ ಆಡ್ತಿದ್ದೋ ಸೀದಾ ಕರ್ಕೊಂಬಂದ್ಬಿಡ್ತಾರೆ ಯಾವುದೋ ಹಳ್ಳಿ ಕಡೆ ಇರುವಂಥ ಗೇಮ್ಸನ್ನು ಆಡ್ತಾ ಇರ್ಬೇಕು ಸೀದಾ ಕರ್ಕೊಂಡ್ಬಂದುಬಿಡ್ತೀವಿ ಕರ್ಕೊಂಬಂದು ನೀರು ಕುಡಿಯೋಕೆ ಕೊಡ್ತೀವಿ ಅಮ್ಮ ನೀರು ಕೊಡಮ್ಮ ಅಂತ ಅವರಮ್ಮ ಬೈತಾಳೆ ಅವರು ಯಾರೋ ಬೇರೆ ಜಾತಿಗಳು ಮಗುಗೆ ಇನ್ನೂ ಬರೀ ಆಟಕ್ಕೆ ಗೊತ್ತಷ್ಟೇ ಇದು ಗೊತ್ತಿಲ್ಲ ಇಲ್ಲಿ ಒಬ್ಬರ ಇಬ್ಬರು ಸೇರ್ತು ಇಲ್ಲವೇ ಐದಾರು ಜನ ಕೂಟಪೂರ್ವ ಕಾಲ ಈಗ ನಿಮಗೆ ಅಹಂ ಕೇಂದ್ರಿತ ಕಾಲ ಯಾವುದು ಕೂಟಪೂರ್ವ ಕಾಲ ಯಾವುದು ಕೂಟಕಾಲ ಯಾವುದು ಅಂದರೆ ಎರಡಕ್ಕಿಂತ ಹೆಚ್ಚು ಜನ ಮಕ್ಕಳ ಜೊತೆ ಸೇರ್ಕೊಂಡೊಂದು ಗ್ರೂಪ್ ಗೇಮ್ಸ್ಗಳನ್ನು ಆಡ್ಬೇಕಾರೆ ಆರರಿಂದ ಹನ್ನೆರಡು ವರ್ಷದಲ್ಲಿ ಗುಂಪು ಗುಂಪೆ ಸೇರ್ಕಂಥದಲ್ಲಿ ಖೋ ಖೋ ಆಡ್ತವೆ ಕೊಳ್ಳ ಪೊಲೀಸ್ ಆಟ ಆಡ್ತಾ ಬರ್ತವೆ ಬೇರೆ ಬೇರೆ ಆಟಗಳನ್ನು ಆಡ್ತವೆ ಇಲ್ಲಿ ಒಂದು ಎರಡು ಸೇರ್ಕೊಂಡು ಆಡಿದ್ರೆ ಪೂರ್ವ ಬಾಲ್ಯಾವಸ್ಥೆ ಆರರಿಂದ ಹನ್ನೆರಡು ಉತ್ತರ ಬಾಲ್ಯ ಅಲ್ಲಲ್ಲಿ ಹುಡುಗಿ ಕೂಡ ಎತ್ತರವಾಗಿ ಕಾಣ್ತಾ ಇದ್ದಾಳೆ ಇನ್ನೂ ಅಲ್ಲಿ ಈಗಲ್ಲೇ ಸ್ವಲ್ಪ ಶೈನೇಚರ್ ಬರೇ ಗಂಡು ಮಕ್ಕಳು ಗಂಡು ಮಕ್ಕಳು ಮಾತ್ರ ಹೆಣ್ಮಕ್ಳು ಮಾತ್ರ ಸ್ವಲ್ಪ ಡಿಸ್ಟೆನ್ಸ್ ಮೆಂಟೇನ್ ಮಾಡ್ತಾರೆ ಹಂಗಲ್ಲ ಗೊತ್ತೇ ಇಲ್ಲ ಓಕೆ ಇಲ್ಲಲೇ ಸ್ವಲ್ಪ ಗಂಡು ಮಕ್ಕಳದೇ ಬೇರೆ ಮಕ್ಕಳದೇ ಬೇರೆ ಅಲ್ಲೇ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತಾ ಇದೆ ನಿಜವಾಗ್ಲೂ ಎಕ್ಸ್ಪ್ರೆಸ್ ಆಗುತ್ತೆ ಅರುಣ್ಯ ತಾರುಣ್ಯ ಅವಸ್ಥೆನಲ್ಲಿ ಬತ್ತಿದ್ದಂಗೆ ಅವನು ಅಲ್ಲೇ ಶಾಲೆಗೆ ಬಂದುಬಿಟ್ಟಿದ್ದಾನೆ ಸಮಾಜದಲ್ಲಿ ಇದ್ದಾನೆ ಸಮಾಜ ಕೇಂದ್ರಿತ ಸಮಾಜ ಕೇಂದ್ರಿತವಾಗಿದ್ದಾನೀಗ ಇಲ್ಲಿ ಅಹಂ ಕೇಂದ್ರಿತ ಇಲ್ಲಿ ಸೋಶಿಯಲ್ ಸೆಂಟರ್ಡ್ ಕ್ವಶನ್ ರೈಸ್ ಮಾಡ್ತಾರೆ ಸೋಷಿಯಲ್ ಸೆಂಟರ್ಡ್ ಯಾವುದು ಅಂದ್ರೆ ತಾರುನೇ ವ್ಯವಸ್ಥೆ ಇಲ್ಲಿ ನಾಯಕತ್ವವನ್ನು ತೋರಿಸ್ತಾ ಬರ್ತಾನೆ ಅಲ್ಲಿರೋ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಲೀಡ್ರನ್ ಬಿಹೇವ್ ಮಾಡ್ತಾನೆ ಇಟ್ಸ್ ಎ ಏಜ್ ಆಫ್ ಎ ಗ್ಯಾಂಗ್ ಅಂತ ಕರಿತೀವಿ ಇದು ಕೂಟ ಬೇರೆ ಇಲ್ಲಂಗಲ್ಲ ಗ್ಯಾಂಗು ಗುಂಪುಗಾರಿಕೆ ಗುಂಪುಗಾರಿಕೆ ಸರ್ ಗುಂಪುಗಾರಿಕೆ ಅಂದರೆ ಸಮಾನ ಸಮಾನ ಮನಸ್ಕರು ಮನಸ್ಕರು ಇಲ್ಲಿ ಗೊತ್ತಿರ್ಬೇಕು ನಿಮಗೆ ಎಲ್ಲ ವಯಸ್ಕರು ಸೇರಲ್ಲ ಒಂದೇ ಥರದ ಹವ್ಯಾಸ ಇರೋರೇ ಸೇರ್ತಾರೆ ಸಿಗರೇಟ್ ಸೇದಬೇಕು ಎಲ್ಲ ಒಂದು ಕಡೆ ಗುಂಪು ಹಾಕ್ಕೊಂಡ್ರು ಮಗ ಮಚ್ಚ ಸ್ಟಾರ್ಟ್ ಮಾಡ್ಕೊತಾರೆ ಇಲ್ಲ ಓದೋರೇ ಸೇರ್ಕೊಂತಾರೆ ಓದೋರೆಲ್ಲ ಸೇರೋರ ಜೊತೆ ಯಾರೋ ಒಬ್ಬ ಸಿನಿಮಾ ನೋಡೋಣ ಹೋಗಲ್ಲ ಸಿನಿಮಾ ನೋಡೋರ ಜೊತೆ ಬಿ ಡಿ ಸೇದೋರ ಜೊತೆ ಸಿಗರೇಟ್ ಸೇದೋರ ಜೊತೆ ಯಾರೋ ಒಬ್ಬ ಓದೋನು ಹೋಗೋಲ್ಲ ರ್ಯಾಂಕ್ ಸ್ಟೂಡೆಂಟ್ ಹೋಗಲ್ಲ ಓದ್ರೂ ಭಾಳ ಒತ್ತಿರಲ್ಲ ಯಾಕೆ ಅಂದರೆ ಅವನ ಮನಸ್ಸೇ ಬೇರೆ ಇವನ ಮನಸ್ಸೇ ಬೇರೆ ಗಾಂಧಿ ಹೋಗೋಲ್ಲ ಸುಮ್ಮನೆ ಅಂತಾರೆ ಅಲ್ಲಿಗೆ ಸಮಾನ ಮನಸ್ಕರು ನಟಿಸ್ಕೊಳ್ಳೆ ಭಾಳ ಚೆನ್ನಾಗಿ ಹೇಳ್ತಾರೆ ಗ್ಯಾಂಗ್ ಏಜ್ ಅಂತ ಕರೀತಾರೆ ಗ್ಯಾಂಗನ್ನ ಪದ್ದಲ್ಲಿ ಭಾಳ ಚೆನ್ನಾಗಿದೆ ಆರ್ ಟೂ ಟೈಪ್ಸ್ ಆಫ್ ಗ್ಯಾಂಗ್ಸ್ ಅವ್ರದೇ ಇರು ಹಡಲ ಸೆನ್ಸಾಗಿ ನೀವು ನೋಡಿರ್ಬೇಕು ಟೆಂತ್ ಸ್ಟ್ಯಾಂಡರ್ಡಾಗಿ ರ್ಯಾಂಕ್ ಬರೋ ಮಕ್ಕಳೆಲ್ಲ ಒಂದು ಕಡೆ ಸೈಕಲ್ ಹಾಕ್ಕೊಂಡು ಟ್ಯೂಷನ್ಗೆ ಹೋಗಿ ಮಾತಾಡ್ತಾ ಇರ್ತಾರೆ ಆ ಚಾಪ್ಟರ್ ಹಾಕೋ ಮಗು ಅರ್ಥ ಆಗ್ತಾ ಇಲ್ವಲ್ಲೋ ಅಂತಾರೆ ಇವನಲ್ಲ ಯಾವ ಸಿನಿಮಾ ರಿಲೀಸ್ ಆಗುತ್ತೋ ಅವ್ರು ಬೇರೆ ಇವರೇ ಬೇರೆ ಬಟ್ ಈ ವಯಸ್ಸಲ್ಲಿಗಂತೂ ಗ್ಯಾರಂಟಿ ಗುಂಪುಕಾರಿಕೆ ಇದೆ ಗುರುತಿಸ್ಕೋಬೇಕು ಅಂತ ಇದೆ ಗುರ್ತಿಸಿಕೊಳ್ಳೋಕೋ ಕಾಲ ಗುರುತಿಸುವಿಕೆ ಅಂದರೆ ನನ್ನ ಯಾರ್ಯಾರ ಗುರ್ತಿಸಲಿ ರೆಕಗ್ನೈಸ್ ಮಾಡಲಿ ಐಡೆಂಟಿಫೈ ಮಾಡಲಿ ಐಡೆಂಟಿಫಿಕೇಷನ್ಗೆ ಭಾಳ ಒದ್ದಾಡ್ತಾ ಇರ್ತಾನೆ ಐಡೆಂಟಿಫಿಕೇಷನ್ನು ನನಗೆ ಗುರ್ತಿಸ್ಬೇಕು ಅಂತ ಹೀರೋ ವರ್ಷಿಪ್ಪು ನಾಯಕನಾಗಿರಬೇಕು ಅನ್ನೋ ಆಸೆ ನನ್ನೆಲ್ಲ ಸಪ್ಪ ಒಂದು ನಾಲ್ಕು ಜನದ್ದು ಜೊತೆಗೆ ಹಾಕ್ಕೊಂಡು ಸುಮ್ಮನೆ ಹೋಗ್ತಾಯಿರ್ತಾನೆ ಬರ್ರ ಮಗ ಏನೋ ಕೊಡಿಸ್ತೀನಿ ಅಂತ ಕೊಡಿಸ್ತೀನಿ ನಾನು ಅಲೇ ಇಲ್ಲಿ ಒಂದು ಪೈಸದು ಕೊಡ್ತಿರ್ಲಿಲ್ಲ ಹೇಗಿದ್ದ ಯಾಗಾದ ಸೋಷಿಯಲ್ ಸೆಂಟರ್ಡು ಏನು ಬೇಕಾದ್ರೆ ಕೊಡಿಸ್ತಾನು ಜಗಳ್ಗಿರೋದೆಲ್ಲ ಕೊಡ್ತೀನಿ ಮನೆಗೆ ಕತ್ಕೊಂಬಂದಾರ ಕೊಡ್ತಾನೆ ಬರೀ ಎಲ್ಲರಿಗೂ ಸಿನಿಮಾ ತೋರಿಸಿ ಮನೆ ಅಂತಾನೆ ಏನಾರ ಮಾಡಿ ನಾನು ಏನಾಗಬೇಕು ಅಂತ ಅರ್ಥ ನಾನೊಬ್ಬ ನಾಯಕತ್ವ ನಾಯಕನಾಗಬೇಕು ಅಂತ ನಮ್ಮ ಟೀಚರ್ಸು ಈ ಗುಣನ ಹೆಂಗೆ ಪಾಸಿಟಿವ್ ಡೈರೆಕ್ಷನ್ ತಿರ್ಸ್ಬೇಕಂದ್ರೆ ಇಲ್ದಿದ್ರೆ ನೆಗೆಟಿವ್ ನಾಯಕನೇ ಆಗ ಎನ್ ಸಿ ಸಿಗೋ ಎನ್ ಎಸ್ ಎಸ್ ಪರಿಚಯ ಮಾಡೋದ್ರ ಮುಖಾಂತರ ಈ ನಾಯಕತ್ವ ಗುಣವನ್ನು ಧನಾತ್ಮಕವಾಗಿ ಸಮಾಜಕ್ಕೆ ಒಳ್ಳೆಯದಾಗೋ ರೀತಿಯ ಕೊಂಡೋಬೇಕು ಗುರ್ತಿಸ್ಕೋಬೇಕು ಅಂತಿದ್ದಾನೆ ನೆಗೆಟಿವ್ ಆಗಲ್ಲ ಪಾಸಿಟಿವ್ ಆಗಿ ಮಾಡಬೇಕು ಗುರ್ತಿಸ್ಕೊಳೋದು ಪ್ರತಿಯೊಬ್ಬನಲ್ಲಿರುವಂಥ ಪ್ರತಿಯೊಂದು ಮಗುನಲ್ಲೂ ಕೂಡ ಕಂಡು ಬರುವಂಥದ್ದೇ ಆ ಗುರ್ತಿಸುವಿಕೆಯನ್ನು ಧನಾತ್ಮಕವಾಗಿ ಪರಿವರ್ತನೆ ಮಾಡಬೇಕು ಗುಂಪುಗಾರಿಕೆಯನ್ನು ಪಾಸಿಟಿವ್ ಆಗಿ ಮಾಡಬೇಕು ನಾಯಕತ್ವ ಗುಣವನ್ನು ಒಳ್ಳೆ ಆಗಿ ಹೊರಹೊಮ್ಮಿಸಬೇಕು ಅದು ನಿಜವಾದ ಇಲ್ಲದರೆ ನೆಗೆಟಿವ್ ಆಗಿಬಿಡ್ತಾನೆ ಸಮಾಜ ಕೇಂದ್ರಿತ ಮನೆಗೆ ಬರ್ತಾನೆ ಇಲ್ಲಿ ಬಿಸ್ಕತ್ತೊಂದು ಪೈಸೆ ಯಾರಿಗೂ ಕೊಟ್ಟಿರಲಿಲ್ಲ ಇಲ್ಲಿ ಬರ್ತಾನೆ ಅಮ್ಮ ತಿಂಡಿ ಇದೆಯಾ ಅಂತಾನೆ ಐತೆ ಕಣೋ ನಿನಗೆ ಅಂತ ನನಗೆ ಬೇಡ ನನ್ನ ಫ್ರೆಂಡಿಗೆ ಕೊಡು ಅಂತಾನೆ ಇಲ್ಲಂಗಲ್ಲ ಯಾರಿಗಾರ ಕೊಟ್ಟಿದ್ರೆ ಬಿದ್ದೋ ದಾಡಿತ್ತು ಇಲ್ಲಿ ಫ್ರೆಂಡಿಗೆ ಕೊಡು ಅಂತು ಕೇಂದ್ರಿತ ಭಾಳ ಸಿಂಪಲ್ಲಾಗಿ ಕಂಪಾರಿಸನ್ ಮಾಡಿಬಿಡ್ತೀನಿ ಇಲ್ಲಿ ಬಟ್ಟೆ ಕೊಟ್ಟರೆ ಹಾಕ್ಯಂತದೆ ಇಲ್ಲ ಹಂಗೆ ಇರ್ತದೆ ಮಕ್ಕಳು ಬಟ್ಟೆ ಇಲ್ಲ ಅಂದಿರ್ತವೆ ಇಲ್ಲ ಹಂಗಲ್ಲ ಇಲ್ಲ ಹಂಗಲ್ಲ ಅಮ್ಮ ಇಂಥ ಬಟ್ಟೆ ಬೇಕು ಅಂತ ಕೇಳುತ್ತೆ ಸರಿ ಸರ್ ಇಲ್ಲೇನೋ ಕೊಟ್ಟರೆ ಮತ್ತೆ ಇಲ್ಲಿ ಇಂಥ ಬಟ್ಟೆ ತಂಬ ಕೆಂಪು ಬಟ್ಟೆ ತಂಬ ಎಲ್ಲೋ ಕಲರ್ ತಂಬ ಆ ಕಲರ್ ತಾಂಬ ಇಲ್ಲೇಳ್ತವ್ರು ಹಂಗಲ್ಲ ದುಡ್ಡು ಕೊಡು ನಾನೇ ತಂತಿ ನಿಂತದೆ ಅಲ್ಲಿಗೆ ಈ ವಯಸ್ಸಲ್ಲಿ ಸ್ವಾವಲಂಬನೆ ಬಯಸ್ತಾರೆ ಎಂಥ ಸ್ವಾವಲಂಬನೆ ಈವನ್ ಆರ್ಥಿಕ ಸ್ವಾವಲಂಬನೆ ಕೂಡ ಬಯಸ್ತಾರೆ ಕೆ ಇ ಎಸ್ ಅಲ್ಲಿ ಕೇಳಿದ್ದ ಕರ್ನಾಟಕ ಎಜುಕೇಷನ್ ಸರ್ವೀಸು ಹೈಸ್ಕೂಲ್ ಟೀಚರ ಕೇಳಿದ್ದ ಆರ್ಥಿಕ ಸ್ವಾವಲಂಬನೆ ಬಯಸುವುದು ಐ ವಾಂಟ್ ಟು ಬಿಕಮ್ ಇಂಡಿಪೆಂಡೆಂಟ್ ಇಲ್ಲಿ ಎತ್ಕೊಂಡು ಎತ್ಕಂಡೋದ್ರೆ ಬರುತ್ತೆ ಅಮ್ಮ ಎತ್ಕೊಂಡು ಹೋದರೆ ಬರ್ತಾನೆ ಇಲ್ಲಿ ಯಾವ್ದಾದ್ರು ಊರಿಗೆ ಹೋದ್ರೆ ಹಿಂದೆ ಇಲ್ಲಿ ಎತ್ಕೋಬೇಕು ಎತ್ಕೊಂಡು ಕರ್ಕೊಂಡು ಇಲ್ಲಿ ಹಿಂದೆ ಬರುತ್ತೆ ಬಾಲ ಬಾಲಕ ಇಲ್ಲಿ ಹಂಗಲ್ಲ ನಡಿ ನಾನು ನೆಕ್ಸ್ಟ್ ಬಸ್ಸಿಗೆ ಬತ್ತಿ ನಿಂತಾನೆ ಅದು ಕೂಡ ಇಂಡಿಕೇಟ್ ಮಾಡ್ತದೆ ಸ್ವಾವಲಂಬನೆ ಅಂತ ನನ್ನ ಫ್ರೆಂಡ್ಗಳ ಜೊತೆ ಬರ್ತೀನಿ ನಡಿ ನಿಂತಾರೆ ಜಾತ್ರೆ ಸಿನಿಮಾಕ್ಕೆ ಅವ್ನು ಬರಲ್ಲ ನಂಗೆ ದುಡ್ಡು ಕೊಡೋ ಅದನ್ನು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀವಿ ಓ ಜಾತ್ರೆಗೆ ಹೋಗ್ತೀವಿ ಬಾರೋ ಜಾತ್ರೆಗೆ ನಾನು ಬರಲ್ಲಮ್ಮ ನನ್ನ ಜೊತೆ ಬರಲ್ಲ ನನ್ನ ಫ್ರೆಂಡ್ಗಳು ಬರ್ಬತ್ತೀವಿ ಫ್ರೆಂಡ್ಗಳು ಬತ್ತಾವ್ರೆ ಅಂದ್ರೆ ಅಲ್ಲೇ ಸ್ವಾವಲಂಬನೆ ಎಲ್ಲಿದ್ದಾನೆ ಅಂದರೆ ತಾರುಣ್ಯವಸ್ಥೆ ನನ್ನ ನನ್ನ ಪಾಲಿಂದ ಅಂತ ಕೊಟ್ಬಿಡು ನೀನು ಎಷ್ಟು ಕೊಡ್ತೇನೆ ಕೊಡು ನನ್ನ ನನ್ನ ಪಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಓದ್ತೀವಿ ಮಗುನೂ ಅನ್ನತ್ತೆ ಗಂಡು ಮಗು ಅನ್ನತ್ತೆ ತರುಣ ತರುಣಿಯರಲ್ಲಿ ಈ ಥರದ ಮನೋಭಾವ ಸ್ಟಾರ್ಟ್ ಆಗುತ್ತೆ ಎಲ್ಲೋ ಆಕರ್ಷಣೆ ಆರಂಭ ಆಗುತ್ತೆ ಬಾಡಿನಲ್ಲಿ ಏನೋ ಚೇಂಜಸ್ಸು ಮತ್ತು ಸ್ವಾವಲಂಬಿ ಆಗಬೇಕು ಅಂತ ಬಯಸ್ತಾರೆ ಅವರು ಎಷ್ಟು ಚೆನ್ನಾಗಿದೆ ರೀ ಹೆಂಗೆ ಓದ್ಕೋಬೋದು ಆರಾಮಾಗಿ ಯಾವ ಗುಣ ಕೇಳಿದ್ರು ಇಂಥ ತಲೆ ಬರುತ್ತೆ ಅಂತ ಹೇಳ್ಬೋದಲ್ಲ ನಿಮ್ಮ ಕಣ್ಣು ಮುಂದೆ ಆ ಆ ಚಿತ್ರ ನಿಂತಿದೆ ಬರ್ತೀನಿ ನಾನೀಗ ಇಲ್ಲಿ ಇಲ್ಲಿ ತಾಯಿನ ಇಮಿಟೇಟ್ ಮಾಡ್ತದೆ ತಾಯಿ ಅನುಕರಣೆ ತಾಯಿ ಅನುಕರಣೆ ಎಲ್ಲ ತಾಯಿ ಮಾಡ್ದಂಗೆ ಮಾಡ್ತಾ ಬರ್ತವೆ ಇಲ್ಲಿ ಎಲ್ಲಿಂದ ತಕ್ಕ ಗೊತ್ತಾ ಇಲ್ಲಿವರೆಗೂ ಕೂಡ ಐದು ಆರು ವರ್ಷದವರೆಗೂ ತಾಯಿನ ಇಮಿಟೇಟ್ ಮಾಡ್ತೇವೆ ಯಾಕೆ ಅಂದರೆ ನೋಡ್ತಾ ಇರೋದೆ ತಾಯಿಯನ್ನು ಹೊತ್ತು ಕಳೀತಾ ಇರೋದೇ ತಾಯಿಯನ್ನು ನಿಮಗೆ ಗೊತ್ತಿರಲಿ ಒಂದು ಸೀರೆ ಉಟ್ಕೊಂಡು ಉಟ್ಕೊಂಡ್ರೆ ಟವಲ್ ತಗೊಂಡು ಮಕ್ಕಳು ಜಗತ್ತಿಗೆ ಇಮಿಟೇಟ್ ಮಾಡಿರಿ ತಾಯಿ ಬಿಟ್ಟರೆ ನಮ್ಮ ಫಸ್ಟ್ ಮಾಡೋದೇ ತಾಯಿನ ತಾಯಿಯೇ ಮೊದಲು ಮನೆಯೇ ಮೊದಲ ಪಾಠ ಇಲ್ಲಿ ತಾಯಿ ಅನುಕರಣೆ ಮಾಡ್ತಾ ಅನೇಕ ವಿಷಯಗಳನ್ನು ಕಲಿಕೆ ಆಗುತ್ತೆ ಎಂಥ ಕಲಿಕೆ ಊಟ ಮಾಡೋ ತಾಯಿಯಿಂದವ ಬಟ್ಟೆ ಹಾಕೋ ತಾಯಿಯಿಂದ ಬಟ್ಟೆ ಹಾಕಬೇಕಾರೆ ಮಾಡ್ತಾ ಬರ್ತಾ ಬಟ್ಟೆ ಹಾಕಕ್ಕೆ ನಾವು ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಕಲ್ತ್ಕೊಂಬಂದಿಲ್ಲ ಬಟ್ಟೆ ಹಾಕ್ಬೇಕಾರೆ ತಾಯಿ ನೋಡಿಕೊಂಡು ತಂದೆ ನೋಡಿಕೊಂಡು ಮಾಡ್ತಾ ಬರ್ತೇವೆ ವಿಶೇಷವಾಗಿ ತಾಯಿ ನೋಡ್ಕೊಂಡು ಮಾಡ್ತೇವೆ ಬಗ್ಗೆ ಒನ್ ಟಬಲ್ ತಗೊಳತ್ತೆ ಹಿಂಗೆ ಹಾಕೊಂತದೆ ಸೀರೆ ಉಟ್ಕೊಳ್ತದೆ ಮತ್ತು ಹಳ್ಳ ಬಂದಾಗ ಒಂದು ಚಮ್ ತಗೊಳತ್ತೆ ಇಲ್ಲಿಗೆ ಇಟ್ಕೊತದೆ ನೀರು ಹೋಗುತ್ತೆ ಅಡುಗೆ ಮಾಡೋದು ಅಭ್ಯಾಸ ಮಾಡ್ಕೊ ಸುಮ್ಮನೆ ಅಡುಗೆ ಮಾಡ್ತದೆ ಬಾತ್ ಮಾಡ್ತೀವಿ ಬನ್ನಿ ಅಂತದೆ ಬಾತ ಹೋಗುತ್ತದು ಅಡುಗೆ ಬೇ ಪ್ರಧಾನಮಂತ್ರಿ ಮಗುವಾಗಿರಲಿ ಸಿ ಎಮ್ ಮಗುವಾಗಿರಲಿ ಒಬ್ಬ ದೊಡ್ಡ ಅಧಿಕಾರಿ ಮಗುವಾಗಿರಲಿ ಅವರಪ್ಪ ಅಡ್ದಂಗೆ ಆಡಲ್ಲ ತಾಯಿ ಹಾಡಿನ ಆಡೋದು ಆಮೇಲೆ ಇಲ್ಲ ಅಮ್ಮತು ಇಲ್ಲಲ್ಲೇ ಮೇಡಮ್ಮ ಟೀಚರ್ನ ಇಮಿಟೇಟ್ ಮಾಡ್ತವೆ ಬಾಲ್ಯವಸನ್ನೇ ಟೀಚರ್ನ ಇಮಿಟೇಟ್ ಮಾಡ್ತೇವೆ ಯಾವುದೇ ಶಾಲೆಗಳಲ್ಲಿ ಹತ್ತು ಹನ್ನೆರಡು ವರ್ಷದ ಮಗು ಹನ್ನೆರಡು ಹದಿಮೂರು ಹದಿನಾಲ್ಕು ಕೆಲವು ಶಾಲೆನಲ್ಲಿ ತಾರುಣ್ಯ ವಸಲು ಮಾಡ್ತಾ ಬರ್ತವೆ ನೆಕ್ಸ್ಟ್ ಮಾಡೋದೇ ತಾಯಿ ಬಿಟ್ಟರೆ ಟೀಚರ್ನ ಶಾಲೆಗೆ ಅಂದರೆ ಮೇಷ್ಟು ನಡೆದಂಗೆ ನಡೀತವೆ ಮೇಸ್ಟ್ರು ಮಾತಾಡ್ದಂಗೆ ಮಾತಾಡ್ತವೆ ಮೇಡಮ್ ಮಾಡ್ದಂಗೆ ಮಾಡ್ತವೆ ಟೀಚರ್ನ ಇಮಿಟೇಟ್ ಮಾಡ್ತೇವೆ ಮೊದಲು ಅಮ್ಮ ಆಮೇಲೆ ಮೇಡಮ್ಮ ಅವ್ರು ಆಡ್ದಂಗೆ ಆಡ್ತವೆ ಅವ್ರು ಬ್ಯಾಗ್ ಆಗ್ತಂಗೆ ಆಗ್ತವೆ ಅವ್ರು ಹೆಂಗೆ ನಡ್ಕೊಂಡು ಹೋಗ್ತಾರೆ ಹಂಗೇ ಹೋಗ್ತವೆ ಭಾಳ ಇಮಿಟೇಟ್ ಮಾಡ್ತವೆ ಒಂದು ಮಗು ಯಾವುದೋ ಒಂದು ನಮ್ಮ ಸೈತ್ರೆ ಮನೆಗೆ ಹೋಗಿದ್ದೆ ಅಲ್ಲಿ ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹಂಗೆ ಮಾತಾಡ್ತಲ್ಲೋ ಅಂತ ಐತೆ ನಾ ಅವ್ನು ಹೇಳ್ದ ನನ್ನ ಮಗು ನನ್ನ ಮಗಳು ಮಾತಾಡ್ತಾಳೆ ಮಾತಾಡ್ತಾಳು ಅಲ್ಲಿ ಅವ್ರು ಯಾರು ಮೇಡಮ್ ಮಾಡ್ತಾಳವ್ರೆ ಹಂಗೆ ಮಾತಾಡ್ತೀನಿ ಅದಕ್ಕೆ ಮೇಡಮ್ ನಿಮಿಟೇಟ್ ಮಾಡ್ತಾರೆ ಸರ್ ತಾರುಣ್ಯ ವಸ್ತುನಲ್ಲಿ ಮೇಡಮ್ನು ಅಲ್ಲ ಅಮ್ಮನ್ನೂ ಅಲ್ಲ ಮೇಡಮ್ನೂ ಅಲ್ಲ ಇಲ್ಲ ಗೊತ್ತಾ ಯಾರೋ ಕ್ರಿಕೆಟ್ ತಾರೇನಾ ಕ್ರಿಕೆಟು ಅಥವಾ ಸಿನಿಮಾ ತಾರ್ಯಾರನ ಆ ಮನೆ ತಮ್ಮಂದು ಪೋಸ್ಟ್ ಹಾಕೊಂಡಿರ್ತಾನ ಅವನು ಇಲ್ಲಿ ವ್ಯಕ್ತಿ ಪೂಜೆ ಮಾಡ್ತಾನೆ ಅತಿರೇಕ ಮನೆ ಮನೆ ಸುತ್ತಲೂ ಮೆತ್ತಿ ಬಿಟ್ಟಿರ್ತಾನೆ ಹಂಗೇನು ಎಲ್ಲ ಯಾರ್ದು ಸಿನಾ ಸಲ್ಮಾನ್ ಖಾನು ಸಲ್ಮಾನ್ ಖಾನು ಇನ್ಯಾರ್ದು ಯಾರ್ದು ಖಾನ್ಗಿಂತ ಮುಂದೆ ಹಾಕೊಂಡಿರ್ತಾನು ಹಾಕೊಂಡು ಅವನ್ನೇ ಮನೆಯಲ್ಲ ಅಲ್ಲಿ ಕ್ಲಿಯರಾಗಿ ಇಂಡಿಕೇಶನ್ನು ಇವನು ತಾರುಣ್ಯವಸ್ಥೆ ಅಂತ ಈಗ ನೀವು ಟೀಚರ್ಸ್ ಆದವರು ನೀವು ಹೀರೋಗಳಾಗಬೇಕು ನಿಮ್ಮನ್ನು ನಿಮಿಟೇಟ್ ಮಾಡಂಗಾಗಬೇಕು ಅವನು ಅನೇಕ ಶಾಲೆಗಳಲ್ಲಿ ಅನೇಕ ಟೀಚರ್ಸ್ಗಳು ಏನು ಮಾಡಿದ್ದಾರೆ ಅಂದರೆ ಅವ್ರು ಲಿಮಿಟೇಟ್ ಮಾಡೋಂಗೆ ಮಾಡ್ಕೊಂಡಿದ್ದಾರೆ ಯಾಕೆ ಅಂದರೆ ಮಾಡಲ್ ಆಗಿದ್ದಾರೆ ಅವರು ಅಂಥ ಗುಣಗಳನ್ನು ಹೊಂದಿದ್ದಾರೆ ನಾಯಕತ್ವ ಗುಣ ಹೊಂದಿದ್ದಾರೆ ಒಳ್ಳೆ ಒಳ್ಳೆ ಬಿಹೇವಿಯರ್ಸ್ ಇದೆ ಅವರಲ್ಲಿ ಅದಕ್ಕೆ ಅವ್ರನ್ನೇಮಿಟೇ ಅಲ್ಲಿಗೆ ಅನೇಕ ಶಾಲೆಗಳಲ್ಲಿ ಎಷ್ಟೋ ಜನ ಮಕ್ಕಳುಗಳು ಕ್ರಿಕೆಟ್ ತಾರರು ಸಿನಿಮಾ ತಾರರ ಬಿಟ್ಬಿಟ್ಟು ಶಿಕ್ಷಕರನ್ನ ಮುಂದುವರ್ಸ್ಬೇಕಾದ್ರೆ ಇವ್ರಿಗಿಂತ ಹೆಚ್ಚಿನ ಪ್ರಭಾವವನ್ನು ಅವರು ಬೀರಿರ್ತಾರೆ ಅಲ್ಲಿಗೆ ಗೊತ್ತಾಯಿತು ಮಕ್ಕಳು ಅನುಕರಣೆ ಮಾಡ್ತಾ ಗ್ಯಾರಂಟಿ ಒಳ್ಳೆಯವ್ರನ್ನ ಅನುಕರಣೆ ಮಾಡೋಂಗೆ ಮಾಡೋಣ ಒಳ್ಳೆಯವರು ಅನುಕರಣೆ ಮಾಡಬೇಕು ಅಂದರೆ ಆದರ್ಶ ವ್ಯಕ್ತಿಗಳನ್ನು ಪರಿಚಯ ಮಾಡಬೇಕು ಇಲ್ಲದಿದ್ದರೆ ಮಕ್ಕಳು ಯಾರೋ ಬೇರೆ ವ್ಯಕ್ತಿಗಳನ್ನು ಅನುಕರಣೆ ರೌಡಿಗಳನ್ನು ಅನುಕರಣೆ ಮಾಡಿರುವಂಥ ಎಷ್ಟೋ ಉದಾಹರಣೆಗಳಿವೆ ಅಲ್ಲಿಗೆ ಶಿಕ್ಷಕರಾದವರು ಈ ವಯಸ್ಸಲ್ಲಿ ಅನುಕರಣೆ ಸಹಜ ಅದನ್ನು ಶಿಕ್ಷಕರನ್ನು ಅಥವಾ ಆದರ್ಶ ವ್ಯಕ್ತಿಗಳನ್ನು ಮಾಡೋಂಗೆ ಸ್ವಾಮಿ ವಿವೇಕಾನಂದ್ರನು ಸುಭಾಷ್ ಚಂದ್ರ ಬೋಸ್ನು ಅಥವಾ ದೇಶಕ್ಕಾಗಿ ದುಡಿತಾ ಇರುವಂಥ ವ್ಯಕ್ತಿಗಳನ್ನು ಅನುಕರಣೆ ಮಾಡೋದನ್ನು ಅಭ್ಯಾಸ ಮಾಡಬೇಕು ಅದಕ್ಕೆ ಮೊದಲು ಅನುಕರಣೆ ಮಾಡ್ತಾರೆ ಅಂತ ಗೊತ್ತಿರಬೇಕು ಟೀಚರ್ಸ್ಗೆ ಇವೆಲ್ಲವೂ ಕೂಡ ನಮ್ಮ ತಾರುಣ್ಯಾವಸ್ಥೆ ಅದರಿಂದ ಆ ತಾರುಣ್ಯಾವಸ್ಥೆಯನ್ನು ಸಮಟೈಮ್ಸು ನಾವು ಸಮಸ್ಯೆ ಕಾಲ ಅಂತ ಕರಿತಾ ಬರ್ತೀವಿ ಯಾಕೆ ಸಮಸ್ಯೆ ಅಂದರೆ ಇಲ್ಲೇನಾರ ಯಾಮಾರ್ದ ಅಂದರೆ ಯಾಮಾರ್ದ ಅಂದರೆ ಮುಂದೆ ಲೈಫೆಲ್ಲ ಬಿಡ್ತಾನೆ ಎಷ್ಟೋ ಸಾರಿ ತುಂಬ ಚೆನ್ನಾಗಿ ಓದ್ತಾ ಇದ್ದಂಥ ಮಕ್ಕಳುಗಳು ಇಲ್ಲಿ ಬಂದು ಮಿಸ್ ಆದಮೇಲೆ ಇಡೀ ಲೈಫನ್ನೇ ಹಾಳು ಮಾಡ್ಕೊಂಡೆವು ಅಲ್ಲಿಗೆ ಆಗಿ ಶಿಕ್ಷಕರಾಗಿ ಈ ಅವಧಿಯಲ್ಲಿ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಎನ್ ಸಿ ಸಿ ಎನ್ ಎಸ್ ಎಸ್ಸು ಸ್ಕೌಟ್ಸು ಗೈಡ್ಸು ಮಾ ಆದರ್ಶವಾದ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡ್ತಾ ಟೀಚರ್ಸ್ ಆದರ್ಶವಾಗಿರ್ತಾ ಮಕ್ಕಳಿಗೆ ಹೆಲ್ತ್ ಎಜುಕೇಷನು ತಿರುಗಿಕ ಕೊಡ್ತಾ ಯೋಗ ಎಜುಕೇಷನ್ಸು ಎಲ್ಲ ಕೊಡ್ತಾ ಬಂದರೆ ಈ ಮಕ್ಕಳು ಈ ಮಗು ಈ ಇಲ್ಲಿಂದ ಬಾ ಇಲ್ಲಿ ದಾಟಿದ್ರೆ ನಿನ್ನ ಜೀವನದಲ್ಲಿ ಬದಲಾವಣೆ ಆಗಲ್ಲ ಪರಿಪೂರ್ಣ ತೆಡೆಗೆ ಸಾಗು ಪರಿಪೂರ್ಣೆ ಆಗಿಬಿಡ್ತಾನೆ ಉತ್ತಮವಾದ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ತಾನೆ ಈಗ ನಾನು ಯಾವ್ದು ಕ್ವಶನ್ ತೆಗೆದು ಮಾಡೋದು ಕೂಟ ಪೂರ್ವ ಕಾಲ ಪೂರ್ವ ಬಾಲ್ಯಾವಸ್ಥೆ ಬಾಲಕಿಯು ಬಾಲಕರಿಗಿಂತ ಎತ್ತರವಾಗ ಉತ್ತರ ಬಾಲ್ಯಾವಸ್ಥೆ ಅಹಂಕೇಂದ್ರಿತವಾದ ಶೇಷ್ಯಾವಸ್ಥೆ ತರ್ಕ ತರ್ಕ ಮಾಡುವಂಥ ಕಾಲ ತಾರುಣ್ಯಾವಸ್ಥೆ ಒಂದು ಮಗುವು ವೀಕ್ಷಣೆ ಮಾಡ್ತಾ ಸುತ್ತಮುತ್ತಲ ವಸ್ತುಗಳನ್ನು ಗ್ರಹಿಸೋದು ಬಾ ಶೇಷ್ಯಾವಸ್ಥೆ ಪ್ರಶ್ನೆಗಳನ್ನು ಕೇಳಿ ವಿಷಯಗಳನ್ನು ಕುತೂಹಲದಿಂದ ಕೇಳುವಂಥದ್ದು ಏ ಸು ಬಾಲ್ಯಾವಸ್ಥೆ ಯಾವ ಪ್ರಶ್ನೆ ಬಂದರೂ ಅಟೆಂಡ್ ಮಾಡ್ಬೋದು ಇಷ್ಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ತೆಗೆದಿದ್ದಾರೆ ಸಿ ಟಿ ಟಿ ಟಿನಲ್ಲಿ ಕೆ ಇ ಎಸ್ ಅಲ್ಲಿ ಎಲ್ಲದರೂ ತೆಗೆದಿದ್ದಾರೆ ನಿಮ್ಗೆ ಅರ್ಥ ಮಾಡ್ಕೋಬೇಕ್ರೆ ಹಿಂಗೆ ಓದಬೇಕು ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಿದ್ವಿ ನೆಕ್ಸ್ಟ್ ಮುಂದೆ ಬಂದಾಗ ವಿಕಾಸಾತ್ಮಕ ಕಾರ್ಯಗಳು ವಿಕಾಸಾತ್ಮಕ ಕಾರ್ಯಗಳು ಡೆವಲಪ್ಮೆಂಟಲ್ ಟಾಸ್ಕ್ ಅಂತ ಕರಿತಾ ಬರ್ತೀವಿ ಡೆವಲಪ್ಮೆಂಟಲ್ ಟಾಸ್ಕ್ಸ್ ಟಾಸ್ಕ್ಸ್ ಅಂತ ತುಂಬ ಇಂಪಾರ್ಟೆಂಟು ಆರ್ ವಿ ಗೆಸ್ಟ್ ಅಂತ ಅಮೇರಿಕಾದ ಮನೋವಿಜ್ಞಾನಿ ಆರ್ ವಿ ಗೆಸ್ಟ್ ಅಮೇರಿಕಾದ ಮನೋವಿಜ್ಞಾನಿ ಆರ್ ವಿ ಗೆಸ್ಟ್ ಎರಡು ಮೂರು ಬಾರಿ ರಿಪೀಟ್ ಆಗಿದೆ ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆರ್ ವಿ ಗೆಸ್ಟ್ ಕ್ವಶನ್ ಮಾಡಿದ್ದೇನೆ ಏನಂತ ವಿಕಾಸಾತ್ಮಕ ಕಾರ್ಯಗಳ ಪರಿಕಲ್ಪನೆಯನ್ನು ಹೇಳ್ತಾರೆ ಯಾರು ಅಂತ ಆರ್ ವಿ ಗೆಸ್ಟ್ ಆರ್ ವಿ ಗೆಸ್ಟ್ ಅವರು ಕೊಟ್ಟಿರೋದು ಅದು ಡೆವಲಪ್ಮೆಂಟ್ ಟಾಸ್ಕ್ ಭಾಳ ಸಿಂಪಲಾಗಿ ಹೇಳ್ಕೊಂಡ್ಬಿಡ್ತೀನಿ ಗಟ್ಟೊಡಿ ಬೇಡಿ ನಾನು ಹೇಳ್ದಂಗೆ ಅಷ್ಟು ಮಾತ್ರ ಮಾಡ್ತಾ ಬನ್ನಿ ವ್ಯಕ್ತಿ ತಾನು ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ಬೇಕಾದಷ್ಟು ಹಂತಗಳನ್ನು ಸಲ್ಲಿಸ್ತಾನೆ ಅಂತ ಹೇಳ್ತಾ ಬಂದೆ ನಾಲ್ಕು ಹಂತಗಳು ಅಂತ ಹೇಳ್ತಾ ಬಂದೆ ಜೀವನದಲ್ಲಿ ಫ್ರಮ್ ಎ ಬರ್ತ್ ಟು ದ ಡೆತ್ ಸರ್ ಹುಟ್ಟಿದ ಸಾವಿನವರೆಗೆ ಈ ಬೇರೆ ಬೇರೆ ಹಂತ ಅಂತ ಇರೋದಲ್ಲ ಶೈಷ್ಯ ಬಾಲ್ಯ ತಾರುಣ್ಯ ವಯಸ್ಕತನ ಅಂತ ಹೇಳ್ತಾ ಬಂದೆ ಕೊನೆ ಸಾಯೋವರೆಗೂ ವಯಸ್ಕತನ ಈ ಹಂತದಲ್ಲಿ ನಮ್ಮ ಸಮಾಜ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ನಾವು ಇರೋ ಸಮಾಜ ಪ್ರತಿ ಒಬ್ಬ ವ್ಯಕ್ತಿಯಿಂದಲೂ ಕೂಡ ಪ್ರತಿ ಒಂದು ಹಂತದಲ್ಲೂ ಕೂಡ ಬೇರೆ ಬೇರೆ ಏನನ್ನ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇದೆ ಸರ್ ನನಗೆ ಅರ್ಥ ಆಗಲಿಲ್ಲ ಏನು ಕಾರ್ಯ ಶೈಷ್ಯಾವಸ್ಥೆಯಲ್ಲಿ ಒಂದು ಮಗು ಶೈಷ್ಯಾವಸ್ಥೆಯನ್ನು ಬಂದಾಗ ಇಂಥ ಕೆಲಸಗಳು ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ ದೀಸ್ ಆರ್ ದ ಎಕ್ಸ್ಪೆಕ್ಟೇಷನ್ಸ್ ಬೈ ದ ಸೊಸೈಟಿ ಸರ್ ಆದರೆ ಈ ಹಂತಕ್ಕಿನ್ನ ಈ ಹಂತಕ್ಕೆ ಭಿನ್ವಾ ಗ್ಯಾರಂಟಿ ಭಿನ್ನ ಆದರೆ ಸಮಾಜದಲ್ಲಿ ಶೈಷ್ಯಾವಸ್ಥೆಯಲ್ಲಿ ನಿರೀಕ್ಷೆ ಮಾಡುವ ಕಾರ್ಯಗಳೇ ಬೇರೆ ಯಾಕೆ ಕಾರ್ಯ ನಿರೀಕ್ಷೆ ಮಾಡಬೇಕು ಅಂದರೆ ಅವನಿಗೆ ಏನಾಗಿರ್ತದೆ ಹೇಳಿ ನೋಡೋಣ ವಿಕಾಸವಾಗೈತೆ ವಿಕಾಸ ಆದಮೇಲೆ ಕೆಲವು ಕಾರ್ಯಗಳನ್ನು ನಿರೀಕ್ಷೆ ಮಾಡಲೇಬೇಕಾಗ್ತಿ ಒಂದು ನಿಮಿಷ ನಾನಿಲ್ಲಿ ಇದ್ದಾಗ ನನಗೆ ಕಡಿಮೆ ಆಗೈತೆ ನನ್ನಿಂದ ನೀವು ನಿರೀಕ್ಷೆ ಮಾಡೋದು ಭಾಳ ಕಡಿಮೆ ಇಲ್ಲಿಗೆ ಬಂದೆ ನಾನು ಬೇರೆ ಹಂತಕ್ಕೆ ಬಂದಿದ್ದೀನಿ ನನಗೆ ವಿಕಾಸವು ಜಾಸ್ತಿ ಆಗಿದೆ ನನ್ನಿಂದ ನಿರೀಕ್ಷೆ ಮಾಡುವ ಕಾರ್ಯಗಳು ಜಾಸ್ತಿ ಇದೆ ಅಲ್ಲಿಗೆ ಏಜ್ ಆಗ್ತಾ 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 ನಿರೀಕ್ಷೆಗಳು ಜಾಸ್ತಿ ಆಗುತ್ತೆ ಕಾರ್ಯಗಳು ಜಾಸ್ತಿ ಆಗುತ್ತೆ ಆ ನಿರೀಕ್ಷಿತ ಕಾರ್ಯಗಳನ್ನೇ ನಿರೀಕ್ಷೆ ಮಾಡಿದ ಕಾರ್ಯಗಳನ್ನೇ ಸಮಾಜ ನಿರೀಕ್ಷೆ ಮಾಡಿದ ಕಾರ್ಯಗಳನ್ನು ದಟ್ ಈಸ್ ಕಾಲ್ಡ್ ಎಸ್ ಡೆವಲಪ್ಮೆಂಟ್ ಅಸ್ ಯಾಕೆ ನಿರೀಕ್ಷೆ ಮಾಡಿದ್ದವು ಅವನಿಗೆ ಏನಾಗಿದೆ ಅಂತ ಅರ್ಥ ವಿಕಾಸ ಆಗೈತೆ ಅದಕ್ಕೆ ಅವನಿಂದ ಸಮಾಜ ಕೆಲವು ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತೀನಿ ನೀನು ಇಷ್ಟು ವಯಸ್ಸಾಗಿದ್ದೆ ಹಿಂಗೆಲ್ಲ ಹಿಂಗೆ ಮಾಡ್ತಾರ ನೀನು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೀವಲ್ಲ ಅದು ಎಕ್ಸ್ಪೆಕ್ಟೇಷನ್ಸ್ ಯಾಕೆಂದರೆ ನಿನಗೆ ಆಲ್ರೆಡಿ ಏನಾಗೈತೆ ದ್ರವ ಆಹಾರವನ್ನು ಸೇವಿಸುವುದು ದ್ರವ ಆಹಾರವನ್ನು ಸೇವಿಸುವಂಥದ್ದು ಇಲ್ಲಿ ಬರ್ತದೆ ಮಗು ಹುಟ್ಟಿದೆ ಅದಕ್ಕೆ ದ್ರವ ಆಹಾರ ಕೊಡ್ತಾ ಬರ್ತದೆ ಸರಿ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡೋದು ತಾರುಣ್ಯಾವಸ್ಥೆ ಅಲೆ ಹಾಂ ಅಂತ ಬಂದುಬಿಟ್ಟಿದ್ದಲೆ ದೈಹಿಕವಾಗಿ ಇಂತಿಂತ ಕೆಲಸ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತೀವಿ ತಾರುಣ್ಯಾವಸ್ಥೆ ಏ ಹೋಗೋ ನೀರು ತಂಬಾಗ ನೀರು ಯಾವಾಗ ಇಲ್ಲಿ ಹೇಳಲ್ಲ ಇಲ್ಲಿ ಹೇಳ್ತೀವಿ ಬೆಳವಣಿಗೆ ಮತ್ತು ವಿಕಾಸವಾದಂತೆ ಮಗುನಲ್ಲಿ ನಮ್ಮ ಸಮಾಜ ಒಂದೊಂದು ಟಾಸ್ಕನ್ನು ಇದು ಮಾಡಿದೆ ಅಂಥ ಟಾಸ್ಕನ್ನೆಲ್ಲ ಇವ್ರು ಏನು ಮಾಡ್ಯಾವ್ರೆ ಗೊತ್ತಾ ಪಟ್ಟಿ ಮಾಡ್ಯಾವ್ರಿ ಶೀರ್ಷ್ಯಾವಸ್ಥೆಯಲ್ಲಿ ಏನು ತಾಸ್ಗಳಿವೆ ನಮ್ಮ ಸಮಾಜ ನಿರೀಕ್ಷೆ ಮಾಡುತ್ತೆ ಬಾಲ್ಯಾವಸ್ಥೆಯಲ್ಲಿ ಆ ಮಗುವಿನಿಂದ ಏನೇ ನಿರೀಕ್ಷೆ ಮಾಡುತ್ತೆ ಅಲ್ಲಿಗೆ ನನ್ನಿಂದಲೂ ನಿರೀಕ್ಷೆ ಮಾಡಿತ್ತು ನಿಮ್ಮಿಂದಲೂ ನಿರೀಕ್ಷೆ ಮಾಡೈತೆ ಯಾರು ಮಾಡಿರೋದು ಸಮಾಜ ಯಾಕೆ ಮಾಡೈತೆ ನಿಮ್ಗೆ ವಿಕಾಸ ಆದಮೇಲೆ ನೀವು ಅಂತಂಥ ಕೆಲಸಗಳನ್ನು ಮಾಡಲೇಬೇಕು ಯಾಕಮ್ಮ ಅಡುಗೆ ಮಾಡ್ಕೊಂಡು ಹೋಗು ನನಗೆ ಬೆಳಿಗ್ಗೆ ಕಾಲೇಜ್ ಐತೆ ತಿಂಡಿ ಬೇಕು ಮಾಡ್ಕೊಂಡು ಹೋಗು ಬೆಳಿಗ್ಗೆ ನೀನು ತಿಂಡಿ ಮಾಡ್ಕೊಂಡು ಹೋಗಮ್ಮ ತಿಂದ್ಕೊಂಡು ಆದರೆ ಬಾಲ್ಯಾವಸ್ಥೆಯಲ್ಲಿ ಇರೋ ಮಗುವನ್ನು ಹಂಗೆ ಹೇಳಲ್ಲ ಅಮ್ಮ ನನಗೆ ಕ್ಲಾಸ್ ಐತಮ್ಮ ಅಂದರೆ ಬೇಗ ಇದು ಮಾಡ್ಕೊಡ್ತೀನಿ ಬಿಡಪ್ಪ ಯಾವುದೋ ಒಂದು ಚಿಕ್ಕ ಮಗುವಿಗೆ ಹಂಗೆ ಅಡುಗೆ ಮಾಡ್ಕೊಂತ ಹೇಳಲ್ಲ ಮೇಲ್ಗಡೆ ಬಂದಾಗ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಕೊಟ್ಟಿದ್ದು ತಿನ್ನಬೇಕು ಹಾಕ್ಯಂಡ್ ತಿನ್ನಬೇಕು ಮಾಡ್ಕೊಂಡು ತಿನ್ನಬೇಕು ಮಾಡ್ಯಾಕ್ ತಿನ್ನಬೇಕು ಸಿಂಪಲ್ಲಾಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟೆ ಹಾಕಿದ್ ತಿನ್ನಬೇಕು ಹಾಕಿ ಕೊಡ್ತಾರೆ ತಿನ್ಬೇಕು ಅದನ್ನು ತಟ್ಟೆಗೆ ಹಾಕಿ ಕೊಟ್ರು ಇಲ್ಲಿ ಮಾಡ್ಕೊಂಡು ತಿನ್ನು ಕೇಳುತ್ತೆ ನಂಗೆ ಬೇಕು ಅಲ್ಲೈತೆ ಹೋಗೋ ತಿನ್ನು ಇಲ್ಲಿ ಮಾಡ್ಕೊಂಡು ನೀನೇ ತಿನ್ನು ಇಲ್ಲಿ ಮಾಡಾಕಿ ಬೇರೆ ತಿನ್ನಬೇಕು ಸುಮ್ಮನೆ ನಮ್ಮ ನಾರ್ಮಲ್ಲಾಗಿ ಹೇಳಿದೆ ಇದನ್ನು ಈ ಥರ ಮೇಲ್ಮೇಲಕ್ಕೆ ಹೋದಂತೆ ನಮ್ಮ ನಿರೀಕ್ಷೆಗಳು ಏನಾಗುತ್ತೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ವಿಕಾಸ ಹೆಚ್ಚಾದಂತೆ ನಮ್ಮ ನಿರೀಕ್ಷಿತ ಕಾರ್ಯಗಳು ಹೆಚ್ಚಾಗುತ್ತೆ ಇಂಥ ಕಾರ್ಯಗಳನ್ನೇ ನಾವು ವಿಕಾಸಾತ್ಮಕ ಕಾರ್ಯಗಳು ಅಂತ ಕರಿತೀವಿ ನಮ್ಮ ಪ್ರಕಾರ ಶಿಷ್ಯಾವಸ್ಥೆಗಿನ್ನ ಬಾಲ್ಯಾವಸ್ಥೆಯಲ್ಲಿ ವಿಕಾಸಾತ್ಮಕ ಕಾರ್ಯಗಳು ಭಿನ್ನ ಮತ್ತು ಹೆಚ್ಚಿನ ಅಲ್ಲಿಗಿನ್ನ ತಾರುಣ್ಯದಲ್ಲಿ ಭಿನ್ನ ತಾರುಣ್ಯಕ್ಕಿನ್ನ ವಯಸ್ಕ ತಂದಲ್ಲಿ ಭಿನ್ನ ಇದನ್ನು ಪಟ್ಟಿ ಮಾಡಿರೋ ವ್ಯಕ್ತಿನೇ ಆರ್ ಅಂತ ಮುಂದೆ ಇದ್ದೀನಿ ಅತ್ಯಂತ ಮುಖ್ಯವಾದ ಟಾಪಿಕ್ಕು ಪಿ ಆ ರವರ ಪಿ ಆ ಜೆ ರವರ ಜ್ಞಾನಾತ್ಮಕ ವಿಕಾಸ ಪಿಯಾಜೇಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಪಿ ಆ ಜೆಸ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಇದು ಭಾಳ ಮುಖ್ಯವಾದದ್ದು ಕಂಡೈಲ ಕ್ವಶನ್ಸು ಸರ್ ಪಿ ಆ ಜು ಜ್ಞಾನಾತ್ಮಕ ವಿಕಾಸ ಅಂದರೆ ಭಾಳ ಅರ್ಥ ಮಾಡ್ಕೋಬೇಕು ವಿಕಾಸ ಅನ್ನೋದು ಒಂದು ಯಾವುದಕ್ಕೆ ಸಂಬಂಧಪಟ್ಟಂಥ ವಿಕಾಸ ಬಗ್ಗೆ ಹೇಳೋರೆ ಜ್ಞಾನಾತ್ಮಕ ಪಿಯಾ ಜೆ ಸ್ವಿಜರ್ಲ್ಯಾಂಡ್ನ ಮನೋವಿಜ್ಞಾನಿ ಸ್ವಿಜರ್ಲ್ಯಾಂಡ್ನ ಸ್ವಿಸ್ ಮನೋವಿಜ್ಞಾನಿ ಸ್ವಿಸ್ ಮನೋವಿಜ್ಞಾನಿ ಮನೋವಿಜ್ಞಾನಿ ಸ್ವಿಟ್ಜರ್ಲ್ಯಾಂಡ್ ಅವರು ಈ ಮನುಷ್ಯ ವಿಕಾಸ ಹೇಗಾಗುತ್ತೆ ಅದ್ರೂ ಕೂಡ ಜ್ಞಾನ ವಿಕಾಸದಲ್ಲಿ ಬೇರೆ ಬೇರೆ ಇದೆಯಾ ನನಗೆ ಸತ್ಯ ಧರ್ಮ ನ್ಯಾಯ ನೀತಿ ಬಗ್ಗೆ ಏನಾರ ಪರಿಪೂರ್ಣನಾದರೆ ಅದು ನೈತಿಕ ವಿಕಾಸ ಸಮಾಜ ಹೆಂಗೆ ನಡ್ಕೋಬೇಕು ಅಂತ ಗೊತ್ತಾದರೆ ಸಾಮಾಜಿಕ ವಿಕಾಸ ನಾನು ವ್ಯತ್ಯಾಸಗಳನ್ನ ನಡ್ತಾ ಇದ್ದೀನಿ ಈಗ ಇವರು ಮಾಡಿರೋದು ಯಾವ ವಿಕಾಸ ಟಿ ಇ ಟಿನಲ್ಲೇ ಕ್ವಶನ್ ತೆಗೆದಿದ್ದಾನೆ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿದವರು ಯಾರು ಅಂತ ಕೇಳೋದು ಈ ಕೆಳಗಿನ ಯಾರು ಜ್ಞಾನ ಸರ್ ಪಿಯಾಜೆ ಜೀನ್ ಪಿಯಾಜೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದಾರೆ ಕಾಗ್ನೇಟಿವ್ ಡೆವಲಪ್ಮೆಂಟು ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂದಾಗ ಹೇಗಾಗುತ್ತೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ ಸ್ವಲ್ಪ ನಿಲ್ಸಿ ಗೊತ್ತಿಲ್ಲದಂಥ ವಿಚಾರ ಮಗುಗೆ ವಿಕಾಸ ಆಗಿಲ್ಲ ನಂತರ ಪರಿಪೂರ್ಣವಾಗುತ್ತೆ ಗೊತ್ತಾಗ್ತದೆ ಗೊತ್ತಿಲ್ಲ ವಿಚಾರ ಗೊತ್ತಾಯ್ತಲ್ಲ ಇಲ್ಲಿಗೆ ಮಗು ಏನಾಗಿದೆ ಗೊತ್ತಾ ವಿಕಾಸ ಯಾವುದ್ರಾಗ ವಿಕಾಸ ಜ್ಞಾನದಲ್ಲಿ ವಿಕಾಸ ಸರ್ ಯಾರ ಜೊತೆ ಸೇರ್ತಿರ್ಲಿಲ್ಲ ಈಗ ಸೇರ್ತಾನೆ ಅದು ಜ್ಞಾನಾತ್ಮಕ ವಿಕಾಸ ಅಲ್ಲ ಸಾಮಾಜಿಕ ವಿಕಾಸ ಸರ್ ಸತ್ಯ ಧರ್ಮ ಯಾವುದು ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ಅದೆಂಥ ವಿಕಾಸ ಅದು ನೈತಿಕ ವಿಕಾಸ ಇವ್ರು ಹೇಳಿರೋದು ಜ್ಞಾನಾತ್ಮಕ ವಿಕಾಸ ಪಿ ಆ ಪ್ರಕಾರ ಜ್ಞಾನಾತ್ಮಕ ವಿಕಾಸ ಕ್ವಶನ್ ರೈಸ್ ಆಗುತ್ತೆ ಜ್ಞಾನಾತ್ಮಕ ವಿಕಾಸ ಬಗ್ಗೆ ಹೇಳಿರೋ ಯಾರು ಜೀಮ್ ಪಿ ಆ ಯಾವ ದೇಶ ಸ್ವಿಟ್ಜರ್ಲೆಂಡ್ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ನಾಲ್ಕು ಹಂತಗಳಿವೆ ದೇರ್ ಆರ್ ಫೋರ್ ಸ್ಟೇಜಸ್ ಆರ್ ದೇರ್ ನಾಲ್ಕು ಹಂತಗಳಲ್ಲಿ ವಿಕಾಸ ಉಂಟಾಗುತ್ತೆ ಅಂತ ಹೇಳ್ತಾರೆ ಒಂದನೇದು ಸಂವೇದನ ಗತಿ ಅಂತ ಸಂವೇದನ ಗತಿ ಅಂತ ಇಂಗ್ಲಿಷಿಗೆ ಸೆನ್ಸರಿ ಮೋಟರ್ ಸ್ಟೇಜ್ ಸೆನ್ಸರಿ ಮೋಟಾರ್ ಸ್ಟೇಜ್ ಝೀರೋ ಟು ಟೂ ಇಯರ್ಸ್ ಝೀರೋ ಟು ಟೂ ಇಯರ್ಸ್ ಹಂಗಾರೆ ವಿಕಾಸ ಅನ್ನೋದು ಒಂದೇ ದಿನಕ್ಕೆ ಆಗೋದಲ್ಲ ಅಂತವಾಗಿ ಆಗುತ್ತೆ ದ ಕ್ರಾಸ್ ದ ಫೋರ್ ಸ್ಟೇಜಸ್ ಹಂಗಾರೆ ನನಗೆ ಯಾವುದೋ ಒಂದು ವಿಕಾಸ ಆಗೈತೆ ಅಂದರೆ ಐ ಕ್ರಾಸ್ ದ ಫೋರ್ ಸ್ಟೇಜಸ್ ಒಂದೇದು ಸಂವೇದನಾ ಎರಡನೇದು ಕಾರ್ಯಪೂರ್ವ कार्यपूर्व अंत प्री ऑपरेशनल प्री ऑपरेशन स्टेज टू टू सेवन इयर्स प्री ऑपरेशनल ऑपरेशन मूर्त कार्य मूर्त कार्य अंत ऑपरेशनल स्टेज ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ನೆಕ್ಸ್ಟ್ ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ ಔಪಚಾರಿಕ ಔಪಚಾರಿಕ ಕಾರ್ಯಗಳ ಹಂತ ಔಪಚಾರಿಕ ಇಂಗ್ಲೀಷಲ್ಲಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಎಷ್ಟು ಕೇಳ್ತಾರೆ ಮತ್ತೆ ಅದು ಝೀರೋ ಟು ಟು ಇಯರ್ಸ್ ಟು ಟು ಸೆವೆನ್ ಇಯರ್ಸ್ ಸೆವೆನ್ ಟು ಲೆವೆನ್ ಇಯರ್ಸ್ ಏಳರಿಂದ ಹನ್ನೊಂದು ವರ್ಷ ಹನ್ನೊಂದರ ನಂತರ ಹನ್ನೊಂದು ವರ್ಷದ ನಂತರ ವರ್ಷದ ನಂತರ ನಾಲ್ಕನೇ ಸ್ಟೇಜು ಹಂಡ್ರೆಡ್ ಪರ್ಸೆಂಟ್ ಕ್ವಶನು ಇದು ಓದ್ಕೊಂಡು ಹೋಗಲೇಬೇಕು ಸರಿ ಸರ್ ಹೇಗೆ ನೋಡಿ ಇದೈತಲ್ಲ ಇದು ಅನುಕ್ರಮವಾಗೇ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಎಂತಿದೆ ಸರಿಯಾದ ಅನುಕ್ರಮದಲ್ಲಿ ಇದೆ ಸಂವೇದನ ಮೂರ್ತ ಕಾರ್ಯ ಕಾರ್ಯಪೂರ್ವ ಔಪಚಾರಿಕ ಇದು ಸರಿ ಇಲ್ಲ ರಾಂಗ್ ಇದೆ ಕ್ರಮಬದ್ಧವಾಗಿ ಯಾವುದಿದೆ ಅಂತ ಕೇಳಿದ್ರೆ ಎರಡನೇದು ಸಂವೇದನಾ ಕಾರ್ಯಪೂರ್ವ ಮೂರ್ತ ಕಾರ್ಯ ರಾಂಗ್ ಇದೆ ಕ್ವಶನ್ ರೈಸ್ ಮಾಡಿದ್ದಾನೆ ಸಂವೇದನಾ ಗತಿ ಅಂತದ ಅಲ್ಲಿಗೆ ಸರಿಯಾದ ಆನ್ಸರ್ ಯಾವುದು ಅಂದ್ರೆ ಸಂವೇದನಾ ಕಾರ್ಯಪೂರ್ವ ಮೂರ್ತ ಕಾರ್ಯ ಔಪಚಾರಿಕ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಇದನ್ನ ಕಂಟಿನ್ಯೂಸ್ ತಕ್ಕೊಂಬಂದಿದ್ದಾರೆ ಕ್ವಶನ್ಸ್ ಪಿ ಆಜೆ ಪೇಪರ್ಸ್ ಕೊಟ್ಟಿಲ್ಲ ಅಂದ್ರೆ ಕ್ವಶನ್ ಪೇಪರ್ ಎಲ್ಲ ಅದು ಏಜ್ ಕೇಳ್ಬೋದು ಸಂವೇದನ ಬಹಳ ಸಿಂಪಲ್ಲು ಝೀರೋ ಟು ಟೂ ಇಯರ್ಸ್ ಈಗ ಈ ಜ್ಞಾನದಲ್ಲಿ ಸ್ವಲ್ಪ ಜ್ಞಾನ ಬರ್ತದೆ ವಿಕಾಸ ಆಗುತ್ತೆ ಪರಿಪೂರ್ಣ ಆಗಲ್ಲ ಟೂ ಟು ಸೆವೆನ್ ಇಯರ್ಸ್ ಕಾರ್ಯಪೂರ್ವ ಸೆವೆನ್ ಟು ಲೆವೆನ್ ಇಯರ್ಸ್ ಲೆವೆನ್ ಇಯರ್ಸ್ ಆನ್ವರ್ಡ್ಸ್ ದಟ್ ಇಸ್ ಔಪಚಾರಿಕ ಗತಿ ಅಂತದ ಅವಧಿ ಝೀರೋ ಇಂದ ಟು ಇಯರ್ಸ್ ಹುಟ್ಟಿನಿಂದ ಎರಡು ವರ್ಷದವರೆಗೆ ಇಲ್ಲಿ ಬರೋ ವರ್ಷಕ್ಕೆ ವ್ಯಕ್ತಿ ವಿಕಾಸ ಆಗ್ತಾ ಹೋಗ್ತಾನೆ ಮುಂದುವರಿತಾ ಹೋಗುತ್ತೆ ವಿಕಾಸ ನನಗೆ ಮುಗಿದೋಗಿಲ್ಲ ಹೋಗಿಲ್ಲ ವಿಕಾಸ ವಿಕಾಸ ಅನ್ನೋದು ನಿರಂತರ ಮುಂದುವರಿದ ತತ್ವ ಜೀವನ ಪರ್ಯಂತ ಸಾಗುತ್ತೆ ಒಂದು ವಿಚಾರದಾಗ ಇನ್ನೂ ಕಲ್ತ್ಕೊಳೋದು ಭಾಳ ಇರ್ತದೆ ನನಗೆ ನಾನು ಇವಾಗ ಔಪಚಾರಿಕ ಹಂತದಲ್ಲಿದ್ದೀನಿ ಯಾವ ವಿಷಯದಲ್ಲೂ ಪರಿಪೂರ್ಣ ಆಗಿಲ್ಲ ನನ್ನನ್ನು ಇನ್ನೂ ಕಲಿಯೋದು ಭಾಳ ಇದೆ ಒಂದೇ ವಿಷಯದಲ್ಲೇ ಅಲ್ಲಿಗೆ ಅರ್ಥ ಸ್ವಲ್ಪ ಮಟ್ಟಿಗೆ ವಿಕಾಸಕರಿಗೆ ಕಡೆಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹುಟ್ಟಿದ ಮಗು ಮೊದಲು ಏನೂ ಗೊತ್ತಿಲ್ಲ ಶೂನ್ಯ ನಂತರ ಏನಾಗ್ತಾ ಬರ್ತೆ ಆರ್ಡರ್ ಬರ್ತಾ ಬರ್ತೆ ಮೊದಲನೇನು ಬರ್ತಿದ್ದೀನಿ ನನಗೆ ಸಂವೇದನ ಗತಿ ಅಂತ ಸಂವೇದನ ಗತಿ ಅಂತ ಕ್ವಶನ್ ರೈಸ್ ಮಾಡ್ಬೋದು ಈ ಕೆಳಗಿನ ಯಾವುದು ಪಿಯಾಜ ಪ್ರಕಾರ ಮೊದಲಂತ ಅಂತ ಸೆನ್ಸರಿ ಮೋಟಾರ್ ಸ್ಟೇಜ್ ಇದನ್ನ ಇಂಗ್ಲಿಷ್ಗೆ ಸೆನ್ಸರಿ ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಕರಿತೀವಿ ಮೋಟಾರ್ ಸ್ಟೇಜ್ ಝೀರೋ ಟು ಟೂ ಇಯರ್ಸು ಈಗ ಹೆಂಗ್ ವಿಕಾಸ ಆಗುತ್ತೆ ಅಂತ ಹೇಳ್ತಾ ಬರ್ತೀನಿ ಒಂದು ಮಗುಗೆ ಒಂದು ವಿಷಯ ಗೊತ್ತಿಲ್ಲ ಗೊತ್ತಿಲ್ಲದ ವಿಷಯ ವಿಷಯ ಗೊತ್ತಿಲ್ಲ ಅಂದಮೇಲೆ ವಿಷಯದ ಬಗ್ಗೆ ಅಂದಾಗ ವಿಷಯ ಅಂತಿದ್ದಂಗೆ ಜ್ಞಾನ ಅಂತ ಅರ್ಥ ಗೊತ್ತಿಲ್ಲ ಹುಟ್ಟಿದೆ ಯಾವುದೋ ಒಂದು ವಿಷಯ ಗೊತ್ತಿಲ್ಲ ಈಗೇನು ಮಾಡುತ್ತೆ ಅಂದರೆ ಸನ್ನೆಗಳನ್ನು ಮಾಡುತ್ತೆ ಸಿಗ್ನಲ್ಸ್ ಮಾಡ್ತದೆ ಕಲ್ತ್ಕೊಳಕ್ಕೆ ಅಲ್ಲಿಗೆ ಆ ಮಗು ಇನ್ನುವೇ ಆ ಪರಿಚಯ ಮಾಡ್ಕೊತಾ ಇದೆ ಸನ್ನೆಗಳನ್ನು ಮಾಡೋದು ಯಾವ ಹಂತದಲ್ಲಿ ಅಂದರೆ ಧೃತ ಸಿಗ್ನಲ್ಸ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ತೂಕ ಗೊತ್ತಿಲ್ಲ ತೂಕದ ಕಲ್ಪನೆ ಗೊತ್ತಿಲ್ಲ ತೂಕ ಮಾಡೋಕ್ಕೆ ಬರಲ್ಲ ಈಗ ನಾವು ಮಾಡ್ತೀವಿ ವಿಕಾಸಾಗಿದೆ ನಮಗೆ ತೂಕದ ಕಲ್ಪನೆ ಗೊತ್ತಿಲ್ಲ ತೂಕ ಮಾಡಬೇಕಾದ್ರೆ ಆ ಮಗು ಅಷ್ಟು ಇಷ್ಟು ಅಂತ ಹೇಳುತ್ತೆ ಅಷ್ಟು ಇಷ್ಟು ಅಂತ ಹೇಳುತ್ತೆ ದೂರ ಗೊತ್ತಿಲ್ಲ ದೂರ ಗೊತ್ತಿಲ್ಲ ಅಷ್ಟು ಇಷ್ಟು ಅಂತ ಹೇಳುತ್ತೆ ಕೈ ತೋರಿಸೋದ ನಿನ್ನ ಮನೆ ಎಲ್ಲಪ್ಪಾ ಅಂದರೆ ದೂರ ಚಿಕ್ಕ ಮಗುವನ್ನು ಕೇಳಿ ಎರಡು ವರ್ಷದ ಮಗು ನಿಂಗೆ ಎಷ್ಟು ಬೇಕಪ್ಪ ಅಂದರೆ ಮುನ್ನೂರು ಗ್ರಾಮ್ ಬೇಕು ಅನ್ನೋಲ್ಲ ನಂಗೆ ಇಷ್ಟು ಬೇಕು ಅನ್ನತ್ತೀವಿ ಇಷ್ಟು ಬೇಕು ಅಂತ ಕೈ ತೋರಿಸ್ತಾ ಇದೆ ಅಂದರೆ ಆ ಮಗು ಯಾವಂತಾಗಿದೆ ಅಂದರೆ ಸಂವೇದನಾ ಗತಿ ಅಂತ ಅಲ್ಲಿಗೆ ಇಷ್ಟು ಬೇಕು ಅಂತ ಇದೆ ಅಂದರೆ ಅಲ್ಲಿ ಸ್ವಲ್ಪ ವಿಕಾಸ ಆಗಿದೆ ಪರಿಪೂರ್ಣ ಅಲ್ಲ ಅಲ್ಲಿಗೆ ವಿಕಾಸದಲ್ಲಿ ಮೊದಲಂಥ ಸಂವೇದನೆ ಕಲ್ತ್ಕೊಳೋದು ಮತ್ತು ಎಕ್ಸ್ಪ್ರೆಸ್ ಮಾಡೋದೆಲ್ಲ ಥ್ರೂ ದ ಸಿಂಬಲ್ಸ್ ನಿಮಗೆ ಯಾರನ್ನಾರು ಕೇಳಿ ಮಗುನ ಎಷ್ಟು ಬೇಕಪ್ಪ ಅಂದ್ರೆ ಇಷ್ಟು ಬೇಕು ಅನ್ನತ್ತಿ ಅವ್ರ ತಾಯಿ ಹೇಳ್ತಾಳೆ ನನ್ನ ಮಗು ಕೇಳು ಎಷ್ಟು ಬುದ್ಧಿವಂತ ಆಗ್ಯವನೇ ಎಷ್ಟು ಬೇಕಪ್ಪ ನಿಂಗೆ ಸ್ವೀಟ್ ಇಷ್ಟು ಬೇಕು ಅನ್ನತ್ತಿ ಅವ್ರ ಅಮ್ಮ ಖುಷಿ ಆಗ್ತಾವೆ ನಮಗ ಬುದ್ಧಿವಂತ ಆಗ್ಬಿಟ್ಟಿದಾನೆ ಅಂತ ಬುದ್ಧಿವಂತಿಕ ವಿಕಾಸ ಆಗ್ತಾ ಇದ್ದಾನೆ ಎರಡನೇ ಅಂತ ಎರಡನೇ ಅಂತ ಗೊತ್ತಿಲ್ಲ ನಿಮಗೆ ಕಾರ್ಯಪೂರ್ವ ಅಂತ ಕಾರ್ಯಪೂರ್ವ ಅಂತ ಪ್ರೀ ಆಪರೇಷನ್ ಸ್ಟೇಜ್ ಟೂ ಟು ಸೆವೆನ್ ಇಯರ್ಸ್ ಈಗಲೇ ಸ್ವಲ್ಪ ಇದಾಗಿದೆ ಇದಕ್ಕಿಂತ ಈ ಅಂತ ಭಿನ್ನ ಪ್ರಿ ಆಪರೇಷನ್ಗೆ ಏನು ಮಾಡ್ತಾರೆ ಸರ್ ಅಲ್ಲೇನೋ ಅಷ್ಟು ಇಷ್ಟೊಂದು ಅಂಕೆ ಸಂಖ್ಯೆಗಳನ್ನು ಬಳಸುತ್ತೆ ಮಗು ಅಂಕೆಗಳನ್ನು ಮತ್ತು ಸಂಖ್ಯೆಗಳನ್ನು ಬಳಸುತ್ತೆ ಅಂಕೆ ಸಂಖ್ಯೆಗಳನ್ನು ಬಳಸುತ್ತೆ ಈಗ ಕೇಳಿಬೇಕಾದ್ರೆ ನಿಮ್ಮ ಎಷ್ಟು ಬೇಕಪ್ಪ ಅಂದರೆ ನಂಗೆ ಇಷ್ಟು ಕೊಡು ಇಷ್ಟು ಕೊಡು ಇಲ್ಲಲೆ ಸ್ವಲ್ಪ ವಿಕಾಸ ಆಯಿತು ಮೊದಲು ಹೋದ್ಕೊಂಡು ಎರಡನಾದ್ರಿಗೆ ವಿಕಾಸ ಆಗಿದೆ ಹಿಂಗಂತಿದ್ದು ಹಿಂಗಾಯ್ತು ಸಾಮಾನ್ಯದಿಂದ ನಿರ್ದಿಷ್ಟದ ಕಡೆಗೆ ಬರ್ತಾ ಇದೆ ಎಷ್ಟು ಗ್ರಾಮ್ ಹೇಳಲ್ಲ ಕಿಲೋಗ್ರಾಮ್ ಹೇಳಲ್ಲ ಮೀಟ್ರ್ ಹೇಳಲ್ಲ ಇಲ್ಲಿ ಅಂಕೆ ಸಂಖ್ಯೆ ಹೇಳ್ತಿ ಅಂಗಡಿಗೆ ಹೋಗ್ಬಿಟ್ಟು ಎರಡು ಕೊಡು ಮೂರ್ತಿ ಎರಡು ಸಕ್ಕರೆ ಕೊಡು ಎರಡು ಕೆ ಜಿ ಸಕ್ಕರೆನಲ್ಲ ದುಡ್ಡು ಕೊಟ್ಬಿಟ್ಟು ನೂರು ರೂಪಾಯಿನ ಎರಡು ಕೊಡು ಸಕ್ಕರೆ ಇಂತತಿ ಎರಡು ಕೊಟ್ಟಾನೆ ಎರಡು ಕೆ ಜಿಯಿಂದ ಮೂರನೇ ಅಂತ ಮೂರ್ತ ಅಲ್ಲೇ ಮೂರ್ತಾನ ಹೆಸರು ಇಂಡಿಕೇಟ್ ಮಾಡಿದೆ ಕಾಂಕ್ರೀಟು ಮೂರ್ತ ಕಾರ್ಯಗಳಂತ ಈ ವಿಚಾರದಲ್ಲಿ ಸುತ್ತಮುತ್ತ ಬೇಕಾದಷ್ಟು ಇದಾಗ್ತಾ ಇದೆ ಇದ್ದಾನೆ ಸೆವೆನ್ ಟು ಲೆವೆನ್ ಇಯರ್ಸ್ ಲೆವೆನ್ ಇಯರ್ಸ್ ಏಳರಿಂದ ಹನ್ನೊಂದು ವರ್ಷದ ಅವಧಿ ಏಜ್ ಕೇಳಿದ್ದಾನೆ ಕಾಂಕ್ರೀಟ್ ಆಪರೇಷನ್ ಏಜ್ ಈಗ ಮಗು ಏನು ಹೇಳ್ತದೆ ಅಂದರೆ ಮಾನಗಳನ್ನು ಬಳಸುತ್ತಿಲ್ಲಿ ಮಾನಗಳು ಅಂಗಡಿಗೋಗಿ ಎರಡು ಕೆ ಜಿ ಸಕ್ಕರೆ ಕೊಡುನುತ್ತೆ ಇಷ್ಟು ಕೊಡು ಅಂದಿದ್ರೆ ಎರಡು ವರ್ಷ ತಗೈತಿ ಅಂತ ಎರಡು ಕೊಡು ಅಂದರೆ ಇಲ್ಲ ಇಲ್ಲಲೇ ಸ್ವಲ್ಪ ವಿಕಾಸ ಆಗ್ತಾ ಇದೆ ಸರ್ ಮುಗೀತಲ್ಲ ಎರಡು ಕೊಡು ಮೀಟರ್ ಹೇಳುತ್ತೆ ಎಲ್ಲ ಯೂನಿಟ್ ಹೇಳ್ತಲ್ಲ ಮುಗ್ದೋ ತಲೆಗೆ ವಿಕಾಸ ಇಲ್ಲ ಒಂದು ಮಾನವನ್ನ ಇನ್ನೊಂದು ಮಾನಕ್ಕೆ ಕನ್ವರ್ಟ್ ಮಾಡುವಂತ ಶಕ್ತಿ ಬರ್ತದೆ ಯಾವಾಗ ಅಂದ್ರೆ ಯಾವಾಗ ಅಂದ್ರೆ ಔಪಚಾರಿಕ ಅಂತ ಔಪಚಾರಿಕ ಔಪಚಾರಿಕದಲ್ಲಿ ಏನ್ ಮಾಡ್ತದೆ ಅಂದ್ರೆ ಔಪಚಾರಿಕ ಹಂತದಲ್ಲಿ ಔಪಚಾರಿಕ ಕಾರ್ಯ ಅಂತ ಔಪಚಾರಿಕ ಕಾರ್ಯಗಳ ಅಂತ ಇಲ್ಲಿ ಫಾರ್ಮಲ್ ಆಪರೇಷನ್ ಅಂತ ಕರಿತಾ ಬರ್ತೀವಿ ಫಾರ್ಮಲ್ ಆಪರೇಷನಲ್ ಆಪರೇಷನಲ್ ಇದು ಆಫ್ಟರ್ ಲೆವೆನ್ ಇಯರ್ಸ್ ಲೆವೆನ್ ಇಯರ್ಸು ನಂತರ ನಂತರ ಇದು ಅಲ್ಲಿಗೆ ನಮ್ಮ ಜೀವನ ಪರ್ಯಂತ ಇದು ಮುಂದುವರಿಯುತ್ತೆ ಈ ಕಾನ್ಸೆಪ್ಟು ಬಟ್ ಒಂದು ಮಾನವನ್ನ ನನಗೆ ಗೊತ್ತಾಯ್ತು ಈಗ ಅಮೇರಿಕಾದಾಗೆ ಡಾಲರ್ ಬಳಸ್ತಾರೆ ಬ್ರಿಟನ್ನಾಗೆ ಪೌಂಡ್ ಬೆಳೆಸ್ತಾರೆ ಇಂಡಿಯಾದಾಗ ರುಪೀಸ್ ಬಳಸ್ತಾರೆ ಅಲ್ಲಿಗೆ ಬಳಸ್ತಾರೆ ಅಂತ ಗೊತ್ತಾದರೆ ನಂಗೆ ಗೊತ್ತಾಯಿತು ಈಗ ನಾನು ಒಂದು ಯೂನಿಟನ್ನು ಇನ್ನೊಂದು ಕನ್ವರ್ಟ್ ಮಾಡೋ ಶಕ್ತಿ ಬಂತು ಅಂದರೆ ಇನ್ನು ಬೇರೆ ಯಾವ್ದಾರು ಯೂನಿಟ್ ಹೇಳಿದ್ರು ಕೂಡ ಯಾವ್ದಾರ ಕರೆನ್ಸಿ ಹೇಳಿದ್ರು ಅದನ್ನ ಕನ್ವರ್ಷನ್ ಮಾಡಕ್ಕೆ ಬಂತು ಅಂದರೆ ನನ್ನ ಜೀವನ ಪರ್ಯಂತ ಇದು ಮುಂದುವರಿತಾ ಹೋಗ್ತದೆ ಇದನ್ನು ನಾನು ಅನ್ವಯಿಕ ಅಂತ ಕರಿತಾ ಬರ್ತೀನಿ ಅನ್ವಯ ಮಾಡ್ತೀನಿ ವಿಶ್ಲೇಷಣೆ ಮಾಡ್ತೀನಿ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡ್ತೀನಿ ಮತ್ತು ಪರಿವರ್ತಿಸ್ತೀನಿ ಅಲ್ಲಿಗೆ ಯಾವ್ದು ಕೊಟ್ಟರು ಪರಿವರ್ತಿಸ್ತಾ ಇದ್ದೀನಿ ಅಂತ ಅಂದರೆ ನನಗಲ್ಲ ಇದು ಇಲ್ಲಿಗೆ ನಿಲ್ಲಿಲ್ಲ ಪರಿವರ್ತನೆ ಇನ್ನೂ ಮುಂದಕ್ಕೆ ಹೋದಾಗ ಹೊಸ ವ್ಯವಹಾರ ಬಂದರು ಅದನ್ನು ಪರಿವರ್ತನೆ ಇದ್ದರೆ ವಿಕಾಸ ಅನ್ನೋದು ಏನಾಗುತ್ತೆ ಮುಂದಕ್ಕೆ ನನಗಾಗರೆ ಡಾಲರ್ನ ಯೂರೋಗೆ ಯೂರೋನ ಡಾಲರ್ಗೆ ಪೌಂಡನ್ನು ರುಪಿಗೆ ರುಪಿಗೆ ಪೌಂಡನ್ನು ಮಾಡಲು ಬರಲಿಲ್ಲ ಇನ್ನು ಮುಂದಕ್ಕೂ ಕೂಡ ಬೇರೆ ಬೇರೆ ಕರೆನ್ಸಿನೂ ಮಾಡಕ್ಕೆ ಬರಬೇಕು ಅದನ್ನು ಕಲ್ತ್ಕೊಳ್ತಲೇ ಹೋಗ್ತೀನಿ ಅಲ್ಲಿಗೆ ವಿಕಾಸ ಅನ್ನೋದು ಇಲ್ಲಿ ನಿಂತ್ಕೊಂಡಿಲ್ಲ ಏನದು ನಿರಂತರ ಹನ್ನೊಂದಕ್ಕೆ ಬರೋದಕ್ಕೆ ಬೇಸಿಕ್ ಎಲ್ಲ ಕಲ್ತು ಬಿಡ್ತೀನಿ ಸುತ್ತಮುತ್ತ ಇರೋದೆಲ್ಲ ಕಲ್ತ್ಕೊಳ್ತೀನಿ ಮುಂದೆ ಮುಂದೆಲ್ಲ ಅನ್ವಯ ಮಾಡ್ತಾ ಹೋಗ್ತೀನಿ ಒಂದು ಇನ್ನೊಂದಕ್ಕೆ ಏನು ಆದರೆ ವಿಶ್ಲೇಷಣಾತ್ಮಕ ಹಂತ ಯಾವುದು ಅಂದರೆ ಅನ್ವಯಿಕ ಹಂತ ಯಾವುದು ಅಂದರೆ ಅನ್ವಯ ಬರಬೇಕಾದ್ರೆ ಮೊದಲು ಎಲ್ಲವೂ ಕೂಡ ನಮಗೆ ಮೂರ್ತಾಗಿರಬೇಕು ಹನ್ನೊಂದು ವರ್ಷಕ್ಕೆ ಬರೋದಕ್ಕೆ ನಮ್ಮ ಜಗತ್ತಾಗಿರೋ ಎಲ್ಲವನ್ನು ತಿಳ್ಕೊಂಬಿಡ್ತೀವಿ ಮುಂದೆ ಮುಂದಕ್ಕೆ ನಾವು ಅನ್ವಯ ಮಾಡ್ತಾ ವಿಶ್ಲೇಷಣೆ ಮಾಡ್ತಾ ಅದನ್ನು ಕಂಪೇರ್ ಮಾಡ್ತಾ ಹೋಗ್ತಾ ಬರ್ತೀವಿ ಕ್ವಶನ್ ಪ್ರೈಸ್ ಮಾಡಿದ್ದೇನೆ ವಿಶ್ಲೇಷಣಾತ್ಮಕ ಅನ್ವಯ ಮಾಡುವಂಥ ಅಂತ ಅಂತ ಕೇಳಿದ್ದೇನೆ ಫಸ್ಟು ಹಿಂಗಂದೆ ಈಗಾಗರ ಹೇಳೋಣ ಪಾಪು ನಿಮ್ಮ ಮನೆ ಎಲ್ಲೈತೆ ಅಲ್ಲೈತೆ ಸಂವೇದನ ಎರಡು ಯುನಿಟ್ ಇದು ನಂಬರ್ಸ್ ಹೇಳ್ತು ಅಂಕೆ ಸಂಖ್ಯೆ ಇಲ್ಲಿ ಮಾನ ಇರ್ತೋ ಆ ಮಾನವನ್ನ ಒಂದು ಮಾನವ ಇವತ್ತ ನಾವು ನ್ಯಾನೋ ಕನ್ವರ್ಟ್ ಮಾಡ್ತೀವಿ ನ್ಯಾನೋವನ್ನು ಆಗಿ ಹೇಳ್ತಾ ಬರ್ತೀವಿ ಯಾಕೆ ಟೆನ್ ಟು ದಿ ಪವರ್ ಆಫ್ ಮೈನಸ್ ನೈನ್ ನೈನ್ ಮೀಟರ್ಸ್ ಒಂದು ನ್ಯಾನೋ ಮೀಟರ್ಸನ್ನು ನ್ಯಾನೋ ಕನ್ವರ್ಟ್ ಮಾಡುವ ನ್ಯಾನೋವನ್ನು ಮೀಟರ್ಸ್ ಕನ್ವರ್ಟ್ ಮಾಡುವಂಥ ಶಕ್ತಿ ಬಂದಿದೆ ಅಂದರೆ ವಿ ಆರ್ ಇನ್ನೇ ಅದಕ್ಕೆ ಮೊದಲು ಎಲ್ಲ ಗೊತ್ತಿರು ಮೀಟ್ರ್ ಗೊತ್ತಾಗೋದು ಎಲ್ಲಿ ಅಂದರೆ ಮುಹೂರ್ತದಲ್ಲಿ ಏನದು ಯೂನಿಟ್ಸು ಅದಕ್ಕಿಂತ ಮೊದಲು ನಂಬರ್ಗಳು ಹೇಳ್ತಿದ್ದೆ ಅಂಗಡಿಗೆ ಹೋದಾಗ ಲೀಟ್ರು ಮತ್ತು ಇದು ಗೊತ್ತೇ ಇಲ್ಲ ಹೋಗಿ ಮೀಟ್ರಿಗೂ ಲೀಟ್ರಿಗೂ ವ್ಯತ್ಯಾಸ ಗೊತ್ತಿಲ್ಲ ಲೀಟ್ರು ಮೀಟ್ರಿಗೆ ವ್ಯತ್ಯಾಸ ಗೊತ್ತಾದರೆ ಅದು ಮಾನ ಲೀಟ್ರು ಮೀಟ್ರನ್ನು ಬೇರೆ ಟೈಪ್ಗೂ ಕನ್ವರ್ಟ್ ಮಾಡಿದ್ರೆ ಒಂದು ಸೇರ್ಗೆ ಅಥವಾ ಒಂದು ಕ್ವಿಂಟಾಲ್ಗೆ ಎಷ್ಟು ಒಂದು ಟನ್ಗೆ ಎಷ್ಟು ಅಂತ ಕನ್ವರ್ಟ್ ಮಾಡ್ತಿದ್ದೀನಿ ಅಂದರೆ ಅಲ್ಲಿಗೆ ನಿಲ್ಲಿಲ್ಲ ಬೇರೆ ಬೇರೆ ದೇಶದ್ದು ಕನ್ವರ್ಟ್ ಮಾಡ್ತಲೇ ಹೋಗ್ತೀವಿ ಇನ್ನೂ ಜೀವನ ಪರ್ಯಂತ ದಟ್ ಇಸ್ ಕಾಡಸ್ ವಿಕಾಸ ಪಿಯಾಜದೊಂದು ಇನ್ನೊಂದು ಕಾನ್ಸೆಪ್ಟ್ ಇದೆ ಕ್ಲಿಯರ್ ಮಾಡೇ ಬಿಡ್ತೀನಿ ಪಿಯಾಜ್ ಅವರ ಇಲ್ಲಿ ಗೊತ್ತಾಗ್ತೋ ನಾಲ್ಕು ಹಂತ ಯಾವುದು ಅಂತ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಕಾರ್ ಕೇಳ್ತಾರೆ ಪಿಯಾಜೆರವರು ಪಿಯಾಜೆ ರವರು ತರಬರ ನೈತಿಕ ವಿಕಾಸ ನೈತಿಕ ವಿಕಾಸ ಗೊತ್ತಿದೆ ನಿಮಗೆ ಪಿಯಾಜೆ ನೈತಿಕ ವಿಕಾಸ ಕೂಡ ಹೇಳೋರೆ ಇಸ್ ಎ ಮಾರಲ್ ಡೆವಲಪ್ಮೆಂಟ್ ಅಂತ ಕರಿತಾ ಬರ್ತೀವಿ ಮಾರಲ್ ಡೆವಲಪ್ಮೆಂಟ್ ಅಂತ ಮಾರಲ್ ಡೆವಲಪ್ಮೆಂಟ್ ಇದು ಭಾಳ ಇಂಪಾರ್ಟೆಂಟ್ ಪಿಯಾಜೆಸ್ ಜೀನ್ ಪಿಯಾಜೆಸ್ ಮಾರಲ್ ಡೆವಲಪ್ಮೆಂಟ್ ಅಂತ ಕೇಳ್ತಾರೆ ಸ್ವಿಟ್ಜರ್ಲ್ಯಾಂಡ್ ಮನೋವಿಜ್ಞಾನಿ ಸರ್ ಮಾರಲ್ ಅಂದ್ರೇನು ಮಗುನಲ್ಲಿ ಒಂದು ನೈತಿಕತೆ ಹೇಗೆ ಬೆಳೀತದೆ ಅಂತ ಹೇಳಿದ್ದೇನೆ ನೈತಿಕತೆ ನೈತಿಕತೆ ಬೆಳೆಯೋದ್ರ ಬಗ್ಗೆ ಹೇಳ್ತಾ ಬಂದೆ ಅಲ್ಲಿಗೆ ಮಗುಗೆ ಫಸ್ಟ್ ಬರ್ತದೆ ನನಗೆ ನೈತಿಕತೆ ಇರಲ್ಲ ಅಲ್ಲಿಗೆ ನೈತಿಕತೆ ಬೆಳೆಯೋದನ್ನೇ ನಾವು ಏನಂತ ಅದನ್ನು ವಿಕಾಸ ಅಂತ ಕರಿತೀವಿ ಯಾವ್ದಾಗ ಒಂದು ವಿಷಯ ನನಗೆ ಅರ್ಥ ಆದರೆ ಜ್ಞಾನಾತ್ಮಕ ನನಗೆ ಸತ್ಯ ಧರ್ಮ ನ್ಯಾಯ ನೀತಿ ಬಂದರೆ ನೈತಿಕತೆ ಲೆಕ್ಕ ಮಾಡೋಕ್ಕೆ ಬರೋದು ನೀವು ಕೊಟ್ಟಿದ್ದೆಲ್ಲ ಕನ್ವರ್ಟ್ ಮಾಡೋದು ಒಂದು ಫಾರಮನ್ನು ಇನ್ನೊಂದು ಫಾರ್ಮಿಕ ವಿಶ್ಲೇಷಣೆ ಮಾಡೋದೆಲ್ಲ ಬಂದರೆ ನನಗೆ ಆಗಿದೆ ಯಾವುದ್ರಾಗ ಜ್ಞಾನದಾಗೆ ಜ್ಞಾ ಈ ವ್ಯಕ್ತಿ ಎರಡು ವಿಕಾಸದ ಬಗ್ಗೆ ಮಾತಾಡಿದ್ದಾರೆ ಒಂದು ಜ್ಞಾನಾತ್ಮಕ ಇನ್ನೊಂದು ನೈತಿಕ ಕೊಹೆಲ್ಬರ್ಗನವರು ನೈತಿಕ ವಿಕಾಸ ಬಗ್ಗೆ ಮಾತಾಡಿದ್ದಾರೆ ಮೂರು ಘಟ್ಟಗಳು ಆರು ಹಂತಗಳನ್ನು ಮಾತಾಡಿದ್ದಾರೆ ಅವರು ಮುಂದಿನ ಕ್ಲಾಸಾಗ ಅವರ ಕೊಹಲ್ಬರ್ಗರ್ ಅವ್ರದ್ದು ಮಾತಾಡ್ತಾ ಬರ್ತೀನಿ ಈಗ ನಾನು ಶುದ್ಧವಾಗಿ ಅಂತ ಕವರ್ ಮಾಡಿಬಿಡಬೇಕು ಅಂತ ಪಿಯಾಜ್ ಅದು ಬಂದಾಗ ನೈತಿಕ ವಿಕಾಸ ಅಲ್ಲಿಗೆ ಅರ್ಥ ಒಂದು ಮಗು ಒಂದು ಮಗು ತಾನು ನೈತಿಕತೆಯನ್ನು ಏನು ಬೆಳೆಸ್ಕೊತದೆ ಶೂನ್ಯ ಮೊದಲು ನೈತಿಕತೆ ಇರಲ್ಲ ಕೊನೆಗೆ ಆ ಮಗುಗೆ ಸತ್ಯ ಧರ್ಮ ನ್ಯಾಯ ನೀತಿ ಅಯ್ಯೋ ಪಾಪ ಹಿಂಸೆ ಮಾಡಬಾರ್ದು ಅಹಿಂಸಾ ತತ್ವ ಎಲ್ಲ ಬರ್ತದಲ್ಲ ನ್ಯಾಯ ನೀತಿ ಎಲ್ಲ ಬರ್ತೆ ದಟ್ ಇಸ್ ಎ ದಟ್ ಡೆವಲಪ್ಮೆಂಟ್ ಇಸ್ ಎ ನೈತಿಕತೆ ಅಲ್ಲಿಗೆ ಇದ್ರಾಗೆ ಪ್ರಾವೀಣ್ಯತೆ ಪಡೆದ್ರೆ ವಿಕಾಸ ಅಂತ ಅರ್ಥ ಅದೇ ಅವ್ರಿಗೆ ವಿಕಾಸವೇ ಆಗಿಲ್ವಲ್ಲ ಮರೇ ಡೆವಲಪ್ಮೇ ಆಗಿಲ್ಲ ಏನು ಡೆವಲಪ್ ಆಗಿಲ್ಲ ಆ ವಾಯಾಮದಾಗ ಅಲ್ಲಿಗೆ ವ್ಯಕ್ತಿನಲ್ಲಿ ಬೇರೆ ಬೇರೆ ಆಯಾಮೆ ವಾಟ್ ಲಿಟ್ರೇಟೇ ಬೇರೆ ಎಜುಕೇಟೆಡೇ ಬೇರೆ ಎಜುಕೇಟೆಡ್ ಅಂದಾಗ ಎಲ್ಲ ಆಯಾಮಾಗೂ ವಿಕಾಸ ಆದರೆ ಎಜುಕೇಟೆಡು ನನಗೆ ನಾಲೆಡ್ಜ್ ಇಂದ ಇರಬಾರ್ದು ಜೊತೆಗೆ ನನಗೆ ಇದು ನೈತಿಕತೆಯೂ ಬೆಳೆದಿರಬೇಕು ಶಿಕ್ಷಣ ಅನ್ನೋದು ಎಲ್ಲ ಎಮ್ದಾಗು ಕಲಿಸುತ್ತೆ ಅವ್ರು ಹೇಳಿದ್ರು ನೈತಿಕತೆಯೂ ಕಲಿಸ್ಬೇಕು ನೀವು ವಾಟ್ ಈಸ್ ಆಲ್ರೌಂಡ್ ಡೆವಲಪ್ಮೆಂಟ್ ಅಂದರೆ ಪರ್ಸನಾಲಿಟಿ ಅಂದರೆ ಫಿಸಿಕಲ್ ಮೆಂಟಲ್ ಎಮೋಷನಲ್ ಸ್ಪಿರಿಚುಯಲ್ ಮಾರಲ್ ಈಗ ಇವರು ಹೇಳಿದ್ದಾರೆ ಎರಡು ಅಂತ ಹೇಳಿದ್ದಾರೆ ಭಾಳ ಸಿಂಪಲ್ ಆಗಿದೆ ಆರಾಮಾಗಿ ಹಾಕ್ಬಿಡ್ಬೋದು ನೀವು ಹೋಗಿ ಅಲ್ಲಿಗೆ ಹೇಳ್ತಾರೆ ವಿಕಾಸ ಆಗುತ್ತಲ್ಲ ಅಲ್ಲಿಗೆ ನೈತಿಕತೆ ಬೆಳೆದಿದೆ ಅಂದರೆ ಎರಡು ಹಂತವನ್ನು ಪಾಸ್ ಮಾಡ್ತದೆ ಅಂತಾರೆ ಒಂದು ಹೇಳ್ತಾರೆ ಐದು ವರ್ಷದ ನಂತರ ಪ್ರಾರ ಆಗುತ್ತೆ ಐದರಿಂದ ಹತ್ತು ವರ್ಷದ ನ ಒಂದು ಹಂತ ಹಾಗರೆ ಹತ್ತರ ನಂತರ ಒಂದು ಹಂತ ನನ್ನ ನೈತಿಕತೆ ಹೋಗಲ್ಲ ನೈತಿಕತೆ ಮುಂದುವರಿತದೆ ನಮ್ದುವೆ ಎರಡು ಹಂತ ಅಂತ ಸರಿ ಸಾರ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಫೈವ್ ಇಯರ್ಸಿಂದ ಟೆನ್ ಇಯರ್ಸ್ವರೆಗೆ ಥರದ ನೈತಿಕತೆ ಹತ್ತು ವರ್ಷದ ನಂತರ ಮತ್ತೊಂದು ಥರದ ಎರಡು ಹಂತ ಮಾಡಿದ್ದಾರೆ ಆಗಡೆ ಪಿ ಆ ಜೆ ಪ್ರಕಾರ ಎಷ್ಟು ಹಂತಗಳಿವೆ ಅಂದರೆ ಎರಡು ಹಂತಗಳಿವೆ ಎರಡು ಹಂತಗಳಲ್ಲಿ ನೈತಿಕತೆ ಉಂಟಾಗುತ್ತೆ ನನಗೆ ನಿಮಗೆ ಅಲ್ಲ ಇವತ್ತೇನಾರ ಒಳ್ಳೇದು ಕೆಟ್ಟದು ನ್ಯಾಯ ನೀತಿ ಅಂತ ಮಾಡ್ತೀವಿ ಅಂದರೆ ವಿ ಆರ್ ಪಾಸ್ ಆಫ್ ದ ಟೂ ಸ್ಟೇಜಸ್ ಎರಡನೇ ಸ್ಟೇಜಾಗಿದ್ದೀವಿ ಅದು ಮುಂದುವರಿತಾ ಇದೆ ಸರ್ ಅಂಥದ್ದು ಬಹಳ ಮುಖ್ಯವಾದ ಪರಾಧಿಪತ್ಯ ಅಂತ ಪರಾಧಿಪತ್ಯ ಅಂತ ಕರಿತಾ ಬರ್ತೀವಿ ಪರಾಧಿಪತ್ಯ ನೈತಿಕ ಸದಾಚಾರದ ಹಂತ ಅಂತ ಕರಿತೀವಿ ಸದಾಚಾರದ ಅಂತ ನೈತಿಕ ನೈತಿಕ ಸದಾಚಾರದ ಅಂತ ಸದಾಚಾರದ ಅಂತ ಅಂತ ಅಥವಾ ಪರಾಧಿಪತ್ಯ ಪತ್ಯ ಅಂತ ಕರಿತೀವಿ ಪರಾಧಿಪತ್ಯ ಪರಾಧಿಪತ್ಯ ಅಂತ ಅಂತ ಕರಿತಾರೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಐದು ಅಲ್ಲಿಗೆ ಐದು ವರ್ಷದೊಳಗೆ ಮಗುಗೆ ಯಾವುದೇ ನೈತಿಕತೆ ಇಲ್ಲ ನೈತಿಕತೆ ಇಲ್ಲ ಅಂದರೆ ಮಗುಗೆ ಕೆಟ್ಟದ್ದು ಮಾಡಬೇಕು ಒಳ್ಳೇದು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅದರ ಇರ್ತದೆ ಅಕಾರ್ಡಿಂಗ್ ಟು ದ ಪಿಯಾಜ್ ಅಲ್ಲಿಗೆ ಈ ಕ್ವಶನ್ ರೈಸ್ ಮಾಡ್ತೀನಿ ಪಿಯಾಜೆ ಪ್ರಕಾರ ನೈತಿಕತೆ ಅನ್ನೋದು ಆರಂಭವಾಗೋದೇ ಎಲ್ಲಿಂದ ಅಂದರೆ ಫ್ರಮ್ ಎ ಫೈವ್ ಇಯರ್ಸಿಂದ ಐದರಿಂದ ಹತ್ತರವರೆಗೆ ತನ್ನ ನೈತಿಕತೆ ತೋರಿಸ್ತಾ ಇದ್ದೀನಿ ಹೆಂಗೆ ಅಂದರೆ ನೈತಿಕ ಸದಾಚಾರದ ಅಂತ ಅಥವಾ ಪಾರಾಧಿಪತ್ಯ ಅಂತ ಹೆಟ್ರೋಜಿನಿಯಸ್ ಅಂತ ಹೆಟ್ರೋಜಿನಿಯಸ್ ಮೊರಾಲಿಟಿ ಅಂತ ಕರಿತೀವಿ ಸ್ಟೇ ಸ್ಟೇಜಸ್ ಆಫ್ ಅಂದರೆ ಎರಡು ಟೈಪು ಸರ್ ಏನಿದು ನನಗೆ ಗೊತ್ತಾಗಲಿಲ್ಲ ಏನು ಐದರಿಂದ ಹತ್ತಕ್ಕೆ ಒಂದು ಮಗು ನೈತಿಕತೆ ತೋರಿಸ್ತಾ ಇದ್ದೇನೆ ಮೊದಲು ಯಾರು ಸದ್ದಿಗೋ ಅಲ್ಲ ಒಳ್ಳೇದು ಕೆಡ್ತು ಗೊತ್ತಿಲ್ಲ ಸುಮ್ಮನೆ ತಾನು ಪಾಡಿತಾನೆ ಇರ್ತದೆ ಯಾರಿಗೂ ಕೆಡಕು ಮಾಡಬೇಕು ಅಂತಲೂ ಇಲ್ಲ ಯಾರಿಗೂ ಒಳ್ಳೇದು ಮಾಡಬೇಕು ಅಂತಲೂ ಇಲ್ಲ ತಾನು ಪಾಡಿ ತಾನು ದೇವರು ಇದ್ದಂಗೆ ಇರ್ತದೆ ಅದಕ್ಕೆ ಸರ್ ದೇವ್ರು ಕಂಡ್ರಿ ಅದು ಅಂತಾರೆ ಐದುವರೆಗೆ ಅವ್ರಿಗೆ ಇವ್ರು ಒಳ್ಳೆಯರು ಇವ್ರಿಗೆ ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬೇಕು ಯಾರಿಗೋ ದ್ವೇಷ ಏನೂ ಇಲ್ಲ ಅದಕ್ಕೆ ಐದು ವರ್ಷದವರೆಗೆ ಐದು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು ಎಲ್ಲವ ಯಾಗ್ ಮಾಡ್ತದೆ ಅಂದರೆ ಇಲ್ಲಿ ಗೊತ್ತಿಲ್ಲ ನಿಮಗೆ ಏಜ್ ಗ್ರೂಪ್ ಈಸ್ ದ ಫೈವ್ ಟು ಟೆನ್ ಇಯರ್ಸ್ ನಮ್ಮ ನೈತಿಕತೆ ಪಿಯಾಜ ಪ್ರಕಾರ ಸ್ಟಾರ್ಟ್ ಆಗಿದೆ ಐದರಿಂದ ಹತ್ತು ಒಳಗಡೆ ಒಂದಂತ ಹೆಂಗೆ ಈಗ ನೈತಿಕತೆ ತೋರಿಸ್ತಾ ಇದೆ ಅಂದರೆ ಭಯದಿಂದ ಭಯದಿಂದ ಯಾರ ಭಯ ದೇವರ ಭಯ ದೇವರಿದ್ದಾನೆ ಅಂತ ಅಥವಾ ಪೋಷಕರ ಭಯ ಪೋಷಕರು ಮಾಡಬಾರ್ದು ತಪ್ಪು ಸರಿ ಅಂತ ಹೇಳಿದಾರಲ್ಲ ಇದರಿಂದ ಮಾಡ್ತಾ ಇದೆ ಏಯ್ ಹಂಗೆ ಮಾಡ್ತಾರ ದೇವ್ರ ಕಣ್ಣು ಕಿತ್ಕೊಂಡ್ಬಿಡ್ತಾನೆ ಅಲ್ಲಿಗೆ ಆ ಕೆಲಸ ಮಾಡೋಕ್ಕೆ ಯಾಕೆ ಇದು ಮಾಡ್ತಾರೆ ಯಾಕೆ ವೈ ಶೋಯಿಂಗ್ ದ ಮ್ಯಾರ್ಯಾಲಿಟಿ ಅಂದರೆ ಬಿಕಾಸ್ ಬೈ ದ ಗಾಡ್ ಆರ್ ಬೈ ದ ಪೇರೆಂಟ್ಸ್ ತಂದೆ ತಾಯಿಗಳ ಬೈದಿಂದ ಅಪ್ಪ ಬೈತಾರೆ ಅಂತ ಅದು ಮಾಡಲ್ಲ ಯಾಕಪ್ಪ ನೀನು ಹಂಗೆ ಮಾಡಲ್ಲ ಅವ್ರ ವಸ್ತು ಯಾಕೆ ತಗೊಂಡಲ್ವಾ ಪೆನ್ಸಿಲ್ ಯಾಕೆ ನಮ್ಮ ಹೊಡಿತದೆ ನಮ್ಮ ತಾಯಿ ಹೊಡೆದಾಕ್ಬಿಡುತ್ತೆ ಅಪ್ಪ ಬೈತಾರೆ ಹಂಗೇನಾರು ಮಾಡಿರೋ ದೇವ್ರು ಬಿಡ್ತಾನೆ ಕಣ್ಣು ಕಿತ್ಬಿಡ್ತಾನಪ್ಪ ಹಂಗೆ ಮಾಡಬೇಡ ಇಲ್ಲಮ್ಮ ನಾನು ಮಾಡಲ್ಲ ವಿ ಆರ್ ಇನ್ಕಲ್ಕೇಟಿಂಗ್ ದ ಮೊರಾಲಿಟಿ ಏ ಯಾವುದ್ರ ಮುಖಾಂತರ ಫಿಯರ್ ಭಯ ಅಥವಾ ಭಕ್ತಿ ಭಕ್ತಿ ಮೂಡಿಸಿ ದೇವ್ರ ಕಣಪ್ಪ ಅವ್ರಿಗೆ ಇದು ಬೇಕೋ ಬಾಯಿ ಓ ಭಕ್ತಿಯೋ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಈ ಮಗು ನೈತಿಕತೆ ಬೆಳೆಸ್ಕೊಂಡಿರೋದು ಪರಾಧಿಪತ್ಯ ಪರರ ಆಧಿಪತ್ಯದಿಂದ ಆಧಿಪತ್ಯ ಅಂದರೆ ಯಾರೋ ಸವಾರಿ ಮಾಡ್ತಾವ್ರೆ ಬಾರ್ ಇದು ಮಾಡಲ್ಲ ನಮ್ಮ ಒಬ್ಬದ ನಮ್ಮ ಅಪ್ಪಂಗೆ ಗೊತ್ತಾಗ್ಬಿಟ್ರೆ ಹೊಡೆದಾಕ್ಬಿಡ್ತಾರೆ ಅದಕ್ಕೆ ಮಾಡಲ್ಲ ಅಲ್ಲಿ ಮಗುಗೆ ನೈತಿಕತೆ ಬೆಳೆದಿರೋದು ಯಾರಿಂದ ಆದರೆ ತಂದೆ ತಾಯಿಗಳಿಂದ ಇದರಿಂದ ಸ್ವಯಂ ಆಧಿಪತ್ಯ ಸ್ವಯಂ ಆಧಿಪತ್ಯ ಆಧಿಪತ್ಯ ಸ್ವಯಂ ಆಧಿಪತ್ಯ ಅಂದಾಗ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅಟೋನಮಸ್ ಸ್ಟೇಜಸ್ ಆಫ್ ಅಟಾನಮಸ್ ಮೊರಾಲಿಟಿ ಅಂತ ಕರಿತ ಬರ್ತೀವಿ ಇಲ್ಲಿ ಅಟಾನಮಸ್ ಅಂದರೆ ಸ್ವಯಂ ಆಧಿಪತ್ಯ ಅಂತಿದ್ದಾಗ ನೀವು ಅರ್ಥ ಮಾಡ್ಕೋಬೇಕು ಹತ್ತು ವರ್ಷದ ನಂತರ ಹತ್ತು ವರ್ಷಗಳ ನಂತರ ನಮಗೀಗ ಯಾವುದು ಸರಿ ತಪ್ಪು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ ನಾವೇ ವಿಚಾರ ಮಾಡ್ತೀವಿ ಯಾವ್ದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ತಂದೆ ತಾಯಿಗಳ ಭಯದಿಂದ ಅಲ್ಲ ನಮಗೆ ಏನು ಬಂದಿದೆ ಅಂದರೆ ವಿಕಾಸ ಆಗೈತೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ನಮಗೆ ನಮ್ದೇ ಏನು ಮಾಡ್ತಾ ಬರ್ತೀವಿ ವಿಶ್ಲೇಷಣೆ ಮಾಡ್ತೀವಿ ವಿಶ್ಲೇಷಣೆ ಮಾಡ್ತೀವಿ ಸಪ್ಪು ಸರಿ ತಪ್ಪನ್ನು ನಾವು ಅರ್ಥ ಮಾಡ್ಕೊತೀವಿ ಮಾಡಬಾರ್ದು ಅಂತೀವಿ ಎಷ್ಟೋ ಸಾರಿ ಜಾತಿದು ಮಾಡಲ್ಲ ಇಲ್ಲಿ ಜಾತಿ ಮಾಡ್ತದೆ ಹೇ ಅವ್ರ ಜೊತೆ ಸೇರ್ಕೊತೀವಿ ನೀನು ಅವ್ರ ಜೊತೆ ಯಾವ ಥರ ಸೇರಿದ್ರು ಇಲ್ಲಮ್ಮ ನಾನು ನಿನ್ನ ಜೊತೆ ಬರೋಲ್ಲ ನಮ್ಮ ಹೋಯ್ತಾರೆ ಹೀಗಂತೀವಿ ಬೇರೆಯವ್ರ ಜಾತಿ ಜೊತೆಲೂ ಸೇರ್ಕೊಂತೀವಿ ನಾವು ಯಾಕೆ ಸೇರ್ಕೊಂತೀವಿ ಅಂದರೆ ಹೋಗಮ್ಮ ಸುಮ್ಮನೆ ಏಯ್ ಆ ಜಾತರ ಜೊತೆ ಸೇರ್ಕೊಂಡ್ರೆ ನಮ್ಮ ದೇವ್ರಿಗೆ ಬಿಟ್ಟಣ ಅಂತ ಹೇಳಿದಾಗ ಮಾಡಲ್ಲ ಇಲ್ಲಂಗಲ್ಲ ಯಾವ ದೇವರಮ್ಮ ಯಾವ ಜಾತಿ ಇಲ್ಲಲೇ ವೈಚಾರಿಕತೆ ಬಂದಿದೆ ವಿಶ್ಲೇಷಣೆ ಬಂದಿದೆ ಅಲ್ಲಿಗೆ ಸರಿ ತಪ್ಪು ಅರ್ಥ ಮಾಡ್ಕೊತೀವಿ ಕಂದಾಚಾರ ಮಾಡಲ್ಲ ಅಂತರ್ಜಾತಿ ವಿವಾಹವಾಗ್ತಾನೆ ಹತ್ತು ವರ್ಷದ ಮೇಲೆ ಅಂತರ್ಜಾತಿ ವಿವಾಹ ಆಗ್ಬೋದು ಅನ್ಯ ಧರ್ಮವನ್ನು ಗೌರವಿಸ್ಬೋದು ಬೇರೆಯವ್ರ ಮೇಲೆ ಊಟ ಮಾಡ್ಬೋದು ಅಥವಾ ಅದು ಮಾಡಬೇಡ ಅಂದರೂ ಕೂಡ ಮಾಡ್ತೀವಿ ನಿನ್ಬೋದು ನಮ್ಮಲ್ಲಿ ಎಷ್ಟೋ ಸಾರಿ ತಪ್ಪಾಗಿರುವಂಥ ನೈತಿಕತೆ ಇಲ್ಲದಂಥವ್ರು ಕೂಡ ಇಲ್ಲಿ ಬೆಳೆಸಿಬಿಟ್ಟಿರ್ತಾರೆ ದೇವರ ಮೇಲೆ ಇದನ್ನಿಟ್ಟು ಭಯ ಇಟ್ಟು ಪೋಷಕರು ನಮ್ಮ ಮೇಲೆ ಬೇರೋ ಎಷ್ಟೋ ಸಾರಿ ಅನೇಕ ಜನ ಮೌಲ್ಯಗಳು ರೀ ಅದು ನಂದು ಈ ಥರ ಮೌಲ್ಯ ರೀ ನನಗೆ ಗೊತ್ತಿದೆ ನನಗೆ ಎಷ್ಟೋ ಸಾರಿ ಪೋಷಕರಿಗೆ ವಿರುದ್ಧವಾಗಿ ನಡ್ಕೊತಾರೆ ಇಲ್ಲಿ ಕಾರಣ ಏನಂದರೆ ಇವ್ರಿಗೆ ಸ್ವಯಂ ಎಷ್ಟು ಜನ ಕೇಳಿದರೆ ಸ್ವಯಂ ಅವಧಿ ಅಂದರೆ ಹತ್ರ ಇಷ್ಟ ಅಲ್ಲಿಗೆ ಅರ್ಥ ಈಗ ನಾನು ತಪ್ಪು ಮಾಡ್ತಾ ಇಲ್ಲ ಅಂದರೆ ನಮ್ಮ ಅಪ್ಪ ಬೈತಾರೆ ಅಂತ ಅಲ್ಲ ನಮ್ಮ ಅಮ್ಮ ಬೈತಾರೆ ಅಂತಲ್ಲ ತಪ್ಪು ಮಾಡಬಾರ್ದು ಅವ್ರಿಗೆ ನೋವಾಗುತ್ತೆ ಅಂತ ಅವ್ರಿಗೆ ಲಾಸ್ ಆಗುತ್ತೆ ಅಂತ ಅವ್ರಿಗೆ ಅನ್ಯಾಯ ಆಗುತ್ತೆ ಅಂತ ಇದನ್ನು ನಾನು ಯಾವಾಗ ವಿಶ್ಲೇಷಣೆ ಮಾಡಿ ನನ್ನನ್ನು ನಾನೇ ಅರ್ಥ ಮಾಡ್ಕೊ ಅಂತ ಮಾಡ್ತೀನೋ ಇದು ಜೀವನದ ಆಗುತ್ತೆ ಸರ್ ಈಗಲೂ ನೈತಿಕತೆ ಕೆಲವರಿಗೆ ಬಂದಿಲ್ವಲ್ಲ ಅಂದರೆ ವಿವೇಚನ ಮಟ್ಟ ಕಡಿಮೆ ವೈಚಾರಿಕತೆ ಕಡಿಮೆ ವಿಶ್ಲೇಷಣೆ ಅವನು ಬುದ್ಧಿನೇ ಅಷ್ಟು ಬುಡಮಾರೇ ಅವ್ನಿಗೇನು ಹೇಳು ಅರ್ಥ ಆಗಲ್ಲ ಈಗಲೂ ನಮ್ಮ ವೇಳದಂಗೆ ಕೇಳ್ತೀನಿ ಅಂದರೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಆದಮೇಲೆ ಮೇಲೆ ಅದ್ಯಾವುದೋ ಜಾತ್ರೆ ಜೊತೆ ಹೋಗಬೇಡ ಅದೇ ಇಂಥದ್ದು ಮಾಡಬೇಡ ಸ ಅದ್ಯಾವುದೋ ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ ನಮ್ಗೆ ಅರ್ಥ ಆಗುತ್ತೆ ಎಷ್ಟೋ ಜನ ಯಾಕೆ ಬಿಡ್ತಾರೆ ಇದು ಇಲ್ಲಿಗೆ ನಿಲ್ಲಲ್ಲ ಮುಂದುವರೆಸ್ತಾ ಹೋಗ್ತೀವಿ ನೈತಿಕತೆ ಎಷ್ಟೋ ಸಾರಿ ಕೆಲವು ಟೈಮಲ್ಲಿ ಇಪ್ಪತ್ತೈದು ವರ್ಷ ಆದರೂ ನಮ್ಮ ಸ್ವಯಂ ಬರಲಿಲ್ಲ ಅಂದರೂ ಕೂಡ ಇಪ್ಪತ್ತಾರಾದ್ಮೇಲೆ ಬೇಕಾದ್ರೂ ಬರ್ಬೋದು ಬಟ್ ನಿರಂತರ ಅಲ್ಲಿಗೆ ವ್ಯಕ್ತಿ ಎರಡು ಹಂತದ ಮೂಲಕ ನೈತಿಕತೆನ ಬೆಳೆಸ್ಕೊತಾ ಬರ್ತಾನೆ ಒಂದು ಪರಾಧಿಪತ್ಯ ಎರಡನೇದು ಸ್ವಯಂ ಪರಾಧಿಪತ್ಯ ಪರ ಅಂದಾಗ ದೇವರು ಹೇಳಿ ನೈತಿಕತೆ ಹಂಗಾರೆ ನಾನು ಕೊಡ್ತಾ ಇದ್ದೀನಿ ಎಂಟು ವರ್ಷದ ಮಗು ತಪ್ಪು ಮಾಡ್ತಾ ಇಲ್ಲ ತಪ್ಪು ಮಾಡೋಕ್ಕೆ ಅದಿರುತ್ತೆ ಅಂದರೆ ಅದರ ಬೆಳೆದಿರೋ ನೈತಿಕತೆ ಇಲ್ಲ ಮುಂದೆ ಬರಬೇಕಾದ ನೈತಿಕತೆ ಅಲ್ಲ ನಮ್ಮ ಸ್ವಂತವಾಗಿ ಸ್ವಯಂಾಧಿಪತ್ಯ ಎರಡೇ ಸ್ಟೇಜನ್ನು ಪರಿಚಯ ಮಾಡಿದ್ದಾರೆ ನಿಜವಾಗ್ಲೂ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ ಆಫ್ಟರ್ ಫೈ ಐದರೊಳಗಡೆ ಮಗುಗೆ ಒಳ್ಳೆಯದು ಗೊತ್ತಿಲ್ಲ ಕೆಟ್ಟದ್ದು ಗೊತ್ತಿಲ್ಲ ಐದರ ನಂತರ ಬರೋದು ಭಯದಿಂದ ಯಾರ ಭಯ ಪೋಷಕರ ಭಯ ಸುತ್ತಮುತ್ತ ನೆರೆವರೆಯ ಭಯ ಆರೋಪ್ ಬೈದು ಬಿಡ್ತಾರೆ ಅಂತ ಹೇಳಿ ಮಾಡಲಿಲ್ಲ ಆ ಸಹಿತರು ಮಾಡಲ್ಲ ಅದು ಅದಕ್ಕೆ ನಿಜವಾದ ಪರ್ಮಿ ನಿಜವಾದ ಬರೋದೇ ಇಲ್ಲಿಂದ ಅಲ್ಲಿಗೆ ಒಬ್ಬ ವ್ಯಕ್ತಿಗೆ ವಿವೇಚನೆ ಮಾಡ್ತಾ ಬಂದರೆ ನೈತಿಕತೆ ತಪ್ಪಪ್ಪ ಪಾಪ ಅವ್ರಿಗೆಲ್ಲ ಅನೇ ಆಗುತ್ತೆ ಮೋಸ ಅದು ಮಾನವೀಯತೆ ಅಲ್ಲ ಅಂದರೆ ಅವನು ಒಳ್ಳೆಯ ನೈತಿಕತೆ ಬಿಡಿಸ್ಕೊಳ್ತಾರೆ ಎರಡೇ ಅಂತ ಫೈವ್ ಟು ಟೆನ್ ಟೆನ್ ಟು ಫೈವ್ ಇದು ಅರ್ಥ ಆಗಿದೆ ಯಾರ ಪ್ರಕಾರ ಪಿಯಾಜೆ ಪಿಯಾಜೆ ಇನ್ನೊಂದು ಜ್ಞಾನಾತ್ಮಕ ಎಷ್ಟಂತ ಅಂತ ಸಂವೇದನಾ ಇಷ್ಟನ್ನು ನೋಡಿಕೊಂಡ್ರೆ ಮುಂದಿನ ತರಗತಿನಲ್ಲಿ ಕೂಡ ಇನ್ನು ಕೊಹಿಲ್ಬರ್ಗ್ದಿದೆ ಬೇರೆ ಬೇರೆಯವ್ರದ್ದಿದೆ ಇತ್ಕೊಂಡು ಇದು ಮಾಡ್ತಾ ಬರ್ತೀನಿ ಎಲ್ಲರೂ ಕೂಡ ಇದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆ ಅಂಕಗಳನ್ನು ಸ್ಕೋರ್ ಮಾಡೋದು ಈ ಟಾಪಿಕ್ ತುಂಬ ಇಂಪಾರ್ಟೆಂಟು ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು